والصلاة والسلام على أشرف رسول الله وعلى آله وصحبه وسائر عباد الله الفائزين برضا الله ما بعد. رب اشرح لي صدري ويسر لي أمري واحلل عقدة من لساني يفقه قولي. يا رب بالمصطفى بلغ مقاصدنا واغفر لنا ما مضى يا واسع الكرم مولاي صل وسلم دائما أبدا على حبيبك خير الخلق كلهم. غوروانويتا سيدرو തഹരീഖിന മുൻചൂണി സാരഥികളുമാദ സയ്യിദ് ഹമീം തങ്ങൾ, ആത്മീയരാദ ത്വാഹ സഹദി, സഫ്വാൻ സഖാഫി, രാജനായകരാദ മുനീർ ചിക്കമഗളൂർ, രാജ്യദ പ്രമുഖ നായകരാകിരുവ ഉസ്മാൻ ഹണ്ടുകുളി, ആത്മീയരാദ ಜೈನುಲ್ ಆಬಿದೀನ್ ಸಕಾಫಿ, ಮತ್ತಿತರ ವೇದಿಕೆಯಲ್ಲಿರುವ ಎಲ್ಲ ನಾಯಕರೇ, ಇಲ್ಲಿ ಸೇರಿರುವ ಸಹ ಕಾರ್ಯಕರ್ತರು ಮತ್ತು ನಾಯಕರೇ, ಈ ಕಾರ್ಯಕ್ರಮವನ್ನು ಜಗತ್ತಿನೆಲ್ಲೆಡೆ ತಲುಪಿಸಿರುವ ಆತ್ಮೀಯರಾದ ಬಶೀರ್ ಮದಿನಿ ಜಿ ಎಂ ರವರೇ, ಅಲ್ಹಮ್ದುಲಿಲ್ಲಾ. ನಾನು ಇವತ್ತು ಬೆಳಿಗ್ಗೆಯಲ್ಲಿ ಕಾರಿನಿಂದ ಇಳಿಬೇಕಾದರೆ ಯಾವುದೋ ಒಂದು ಸ್ಟೇಟ್ ಕ್ಯಾಂಪ್ನ ಒಂದು ವಾತಾವರಣ ಕಂಡು ಬಂತು. ದೊಡ್ಡ ರಾಜ್ಯ ಮಟ್ಟದ ಒಂದು ಸಮಾವೇಶ, ಬಹಳಷ್ಟು ಮಂದಿ ನಾಯಕರು ಸೇರಿರುವುದು, ಬಹಳ ದೊಡ್ಡ ಕಾರ್ಯಕರ್ತರ ಒಂದು ದಂಡು ಜಮಾಯಿಸಿರುವುದು ಬಹಳ ಸಂತೋಷ ಆಯಿತು. ನೋಟಿಸ್ ನೋಡುವಾಗಲೇ ಅದೊಂದು ಸ್ಟೇಟ್ ಕಮಿಟಿ ಸ್ಟೇಟ್ ಕಾನ್ಫರೆನ್ಸ್ನ ಒಂದು ಲುಕ್ ಇದೆ. ರಾಜ್ಯದ ಎಲ್ಲ ನಾಯಕರು ಅದರಲ್ಲಿದ್ದಾರೆ. ಸಾಮಾನ್ಯವಾಗಿ ನಾನು ಶಾಖೆಯ ಕಾರ್ಯಕರ್ತರಿಗೆ ತರಬೇತಿ ಕೊಡುವಾಗ ಹೇಳ್ತೇನೆ, ಯೂನಿಟ್ ಕ್ಯಾಂಪ್ ಯಾವಾಗಲೂ ಸ್ಟೇಟ್ ಕ್ಯಾಂಪ್ ಆಗಬಾರದು ಅಂತೇಳಿ. ಇದು ಜಿಲ್ಲಾ ಕ್ಯಾಂಪ್, ಅಲ್ಹಮ್ದುಲಿಲ್ಲಾ. ಎಲ್ಲ ರೀತಿಯಲ್ಲಿ ಕೂಡ ಹಲವಾರು ಇದರ ತಹರೀಕ್ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಗ್ರೂಪ್ ಸಹಿತ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಚಿಕ್ಕಮಗಳೂರಿನ ತಹರೀಕ್ ತುಂಬಿ ನಿಂತಿದೆ. ನಮ್ಮ ಮುನೀರ್ ಚಿಕ್ಕಮಗಳೂರು ಸ್ಟೇಟ್ ಎಕ್ಸಿಕ್ಯೂಟಿವ್ನ ಗ್ರೂಪಿಗೆ ಆಗಾಗ ಫೋಟೋಗಳನ್ನು ಹಾಕ್ತಲೇ ಇರ್ತಾರೆ. ಹಾಗೆ ನೋಡಿದವರಿಗೆಲ್ಲ ನನ್ನನ್ನು ಕೂಡ ಕ್ಯಾಂಪಿಗೆ ಕರೀಬೇಕು ಅಂತೇಳಿ ಕರೀಬೇಕಿತ್ತು ಅಂತೇಳಿ ಆಸೆ ಪಡುವಂಥ ರೀತಿಯಲ್ಲಿತ್ತು ಈ ಕಳೆದ ಒಂದೆರಡು ವಾರಗಳಲ್ಲಿ ನಡೆದಂತಹ ಚಟುವಟಿಕೆಗಳು. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಇದನ್ನು ಸಂಪೂರ್ಣವಾಗಿ ಯಶಸ್ಸು ಮಾಡುವುದರ ಜೊತೆಗೆ ಇದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಅನುಭವಿಸಲಿಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಂಘಟನೆಯ ತ್ರಿವರ್ಣ ಪತಾಕೆ ಹಾರಾಡುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಕಡಿಮೆ ಇಲ್ಲ ಅಂತ ಹೇಳಿ ತೋರಿಸುವ ಮಟ್ಟಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಬೆಳೆಯಲಿ ಆಮೀನ್ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಕ್ಯಾಂಪುಗಳು ಸಂಘಟನೆಯ ಶಕ್ತಿಯನ್ನು ಬೆಳೆಸುವಂಥದ್ದು. ಕ್ಯಾಂಪುಗಳು ನಮ್ಮಲ್ಲಿ ಹೆಚ್ಚಿನವರಿಗೆ ಕ್ಯಾಂಪುಗಳ ಮಹತ್ವ ಗೊತ್ತಿಲ್ಲ. ಸಮ್ಮೇಳನ ಇದ್ದರೆ ಎಲ್ಲಿಗೂ ಹೋಗ್ತಾರೆ. 2017 ಮರ್ಕಸ್ ಸಮ್ಮೇಳನಕ್ಕೆ ಈಗಲೇ ಬಸ್ ಬುಕ್ ಮಾಡ್ತಾರೆ. 2017 ಏಪ್ರಿಲ್ನಲ್ಲಿ ಸಿರಾಜುಲ್ ಹುದಾ ಕುಟ್ಯಾಡಿಯ ಸಮ್ಮೇಳನ ಬರ್ತದೆ, ಅದಕ್ಕೆ ಈಗಲೇ ಬುಕ್ಕಿಂಗ್ ಮಾಡಿರ್ತಾರೆ. ಎರ್ನಾಕುಳಂನಲ್ಲಿ ಯಾಕೆ ಇನ್ಶಾಅಲ್ಲಾ 2017 ಮುಂದಿನ ವರ್ಷ ಫೆಬ್ರವರಿ 24, 25, 26 ದೊಡ್ಡ ಒಂದು SSF ಸಮ್ಮೇಳನ ನಡೀಲಿಕ್ಕಿದೆ. ಎಲ್ಲಿಂದ ಹೇಳಿ ಗೊತ್ತಾ? ಹಾ, ಯಾರಿಗೆ ಗೊತ್ತು ಹೇಳಿ? SSFನ ರಾಷ್ಟ್ರೀಯ ಮಹಾಸಮ್ಮೇಳನ. ಪ್ರಪ್ರಥಮ ಬಾರಿಗೆ SSF ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮ್ಮೇಳನ ನಡೆಸ್ತಾ ಇದೆ. 2017 ಫೆಬ್ರವರಿ 29
ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ರಾಮ್ಲೀಲಾ ಮೈದಾನ ಎಲ್ಲಿ ಎಲ್ಲಿ ದೆಹಲಿಯಲ್ಲಿ ಇನ್ಶಾ ಅಲ್ಲಾ ಈ ಸಮ್ಮೇಳನಗಳಿಗೆಲ್ಲ ನಾವು ಹೋಗ್ತೇವೆ ಬಹಳ ಇಂಟ್ರೆಸ್ಟ್ ಇರ್ತದೆ ನಮಗೆ ಆದರೆ ಕ್ಯಾಂಪ್ಗೆ ಆ ಒಂದು ಇಂಟ್ರೆಸ್ಟ್ ನಾವು ತೋರಿಸುವುದಿಲ್ಲ ಕ್ಯಾಂಪ್ ಇರುವುದಲ್ಲಿ ನಮ್ಮ ಹತ್ತಿರದಲ್ಲಿರ್ತದೆ ಆದರೆ ಅದಕ್ಕೆ ಹೋಗಲಿಕ್ಕೆ ನಮಗೆ ಆಸಕ್ತಿ ಇರುವುದಿಲ್ಲ ವಾಸ್ತವದಲ್ಲಿ ಒಂದು ಸಂಘಟನೆಯನ್ನು ಬೆಳೆಸುವಂಥದ್ದು ಕ್ಯಾಂಪ್ಗಳು ಸಮ್ಮೇಳನಗಳು ನಮಗೆ ಸ್ಪಿರಿಟ್ ಕೊಡ್ತದೆ ಆವೇಶ ಕೊಡ್ತದೆ ಆದರೆ ಟ್ರೈನಿಂಗ್ ಕೊಡುವುದಿಲ್ಲ ತರಬೇತಿ ಸಿಗುವುದಿಲ್ಲ ಅಲ್ಲಿ ದೊಡ್ಡ ಒಂದು ಜನಸಮುದಾಯ ಇರ್ತದೆ ಅದರಲ್ಲಿ ಎಲ್ಲ ಟೈಪ್ನವರು ಇರ್ತಾರೆ ಅವರಿಗೆ ಅವರನ್ನ ಮುಂದೆ ಕೂತ್ಕೊಂಡು ಸಂಘಟನೆಯ ಟ್ರೈನಿಂಗ್ ಕೊಟ್ಟರೆ ಆಗುವುದಿಲ್ಲ ಅದು ಈ ಪಿಡಿಯರಿಯ ಚೋರು ಅಂತ ಹೇಳಿ ಗೊತ್ತಲ್ಲ ಮೊದಲೆಲ್ಲ ಪಿಡಿಯರಿ ಅಂತೇಳಿತ್ತು ಮಸೀದಿಗೆ ಮನೆ ಮನೆಗಳಿಂದ ಒಂದೊಂದು ಪಿಡಿ ಅರಿಗೊಡುವುದು ಆ ಪಿಡಿಯರಿಯಿಂದ ಚಕ್ಕರೆ ಕಂಜಿ ಮಾಡ್ತಾಯಿದ್ರು ಅದರಲ್ಲಿ ಕೆಲವು ಅರಿಗಳು ಕೆಲವು ಅಕ್ಕಿಗಳು ಏನಿರ್ತದೆ ಒಳ್ಳೆ ಬಹಳ ಸ್ಮೂತಾಗಿ ಬೇಗ ಕರಗಿ ಬಿಡ್ತದೆ ಮತ್ತು ಕೆಲವು ಒಳ್ಳೆಯ ಕಲ್ಲು ಥರ ಇರ್ತದೆ ಅದು ಎಲ್ಲರಿಗೂ ಜೀರ್ಣ ಆಗುವುದಿಲ್ಲ ಸಮ್ಮೇಳನ ಅಂತ ಹೇಳಿದರೆ ಹಾಗೆ ಅಲ್ಲಿ ನಾವು ಎಲ್ಲರಿಗೂ ನಮ್ಮ ಟ್ರೈನಿಂಗ್ಗಳು ಜೀರ್ಣ ಆಗಲಿಕ್ಕಿಲ್ಲ ಹಾಗೆ ಅಲ್ಲಿ ಎಲ್ಲರಿಗೂ ಬೇಕಾದ ಒಂದು ಒಳ್ಳೆಯ ವಾದಗಳು ಆಧ್ಯಾತ್ಮಿಕ ಭಾಷಣಗಳು ನಡೆಯುತ್ತದೆ ಟ್ರೈನಿಂಗ್ಗಳು ಹಾಗಲ್ಲ ಇದೊಂದು ಸ್ಕೂಲ್ ಕ್ಲಾಸ್ನ ಹಾಗೆ ಒಂದು ಕಾಲೇಜ್ ಕ್ಲಾಸ್ನ ಹಾಗೆ ಇಲ್ಲಿ ಇದೊಂದು ಕ್ಲಾಸ್ ರೂಮ್ ಇಲ್ಲಿ ಫಾರ್ಮ್ಯಾಲಿಟೀಸ್ಗಳಿಗೆ ದೊಡ್ಡ ಬೆಲೆ ಇಲ್ಲ ಇಲ್ಲಿ ವಿಷಯಗಳನ್ನು ವಿವರಿಸ್ತೇವೆ ಅದನ್ನು ನೀವು ಕೇಳಿಕೊಳ್ಳೋದು ನೋಡಿ ಎಲ್ಲರ ಕೈಯಲ್ಲಿ ಬುಕ್ ಇದೆ ಪೆನ್ ಇದೆ ಎಲ್ಲರೂ ನಿಮ್ಮ ಮೊಬೈಲ್ ಅಮ್ಮ ತಗೊ ಕೈಯಲ್ಲಿ ಹಿಡ್ಕೊಳ್ಳಿ ಮೊಬೈಲ್ ಮೊಬೈಲ್ ಇಲ್ವಾ ಇನ್ನು ಕೂಡ ಚಿಕ್ಕಮಗಳೂರಿಗೆ ಮೊಬೈಲ್ ಬರಲಿಲ್ವಾ ಕಿತ್ಕೊಂಡಿದ್ದಾರಾ ನೋಡಿ ಇದು ಕ್ಲಾಸ್ ರೂಮ್ ಕ್ಲಾಸ್ ರೂಮಲ್ಲಿ ಮೊಬೈಲ್ ಕೊಂಡೋಗ್ಲಿಕ್ಕೆ ಬಿಡ್ತಾರಾ ಸ್ಕೂಲಲ್ಲಿ ಇಲ್ಲ ಅಲ್ಲಿ ಸ್ಲೇಟು ಪೆನ್ಸಿಲು ಕಡ್ಡಿ ಮೊಬೈಲ್ ಕೊಂಡೋಗ್ಲಿಕ್ಕಿಲ್ಲ ಇನ್ನು ನೆಕ್ಸ್ಟ್ ಬರ್ತದೆ ನೆಕ್ಸ್ಟಲ್ಲಿ ಈಗಲೇ ಕೆಲವು ರಾಷ್ಟ್ರಗಳಲ್ಲೆಲ್ಲ ಇದೆ ಅಂತೆ ಬುಕ್ಸ್ ಕೊಂಡೋಗ್ಲಿಕ್ಕಿಲ್ಲ ಎಲ್ಲ ಟ್ಯಾಬ್ ಕೊಂಡೋಗೋದು ಮೊನ್ನೆ ಒಂದು ಕಡೆ ನಾನು ನೋಡಿದೆ ತಲ್ಕಿನ ಓದಲಿಕ್ಕೆ ಕಾಗದಿರಲಿಲ್ಲ ಮತ್ತೆ ಮೊಬೈಲ್ನಿಂದ ಓಪನ್ ಮಾಡಿ ತಲ್ಕಿನ ಓದರು ಆಧುನಿಕ ಜನ ಅಲ್ಲಮ್ಮ ಈಗ ಮರಣ ಹೊಂದೋದು ಕೂಡ ಈಗಿನ ಹೊಸ ಜನರೇಷನ್ ಅವರಲ್ಲ ಸೊ ಇದೊಂದು ಕ್ಲಾಸ್ ರೂಮ್ ಇಂತಹ ಇದು ನಿರಂತರವಾಗಿ ನಡೆಯಬೇಕು ನಮ್ಮಲ್ಲಿ ಯಾಕೆ ಸಂಘಟನೆಗಳು ವೀಕ್ ಆಗ್ತದೆ ಹೆಚ್ಚಿನ ಕಡೆ ನಾವು ನೋಡ್ತೇವೆ ಚಿಕ್ಕಮಗಳೂರು ಅಂತ ಹೇಳಿದರೆ ಇದು ಏನು ಫಸ್ಟ್ ಏನಲ್ಲ ಇಂಥ ಕಾರ್ಯಕ್ರಮಗಳಲ್ಲಿ ನಡೆಯೋದು ಫಸ್ಟ್ ಅಲ್ಲ ದೊಡ್ಡ ದೊಡ್ಡ ಸಮ್ಮೇಳನಗಳು ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಎಲ್ಲರೂ ಟೆನ್ಷನ್ ಮಾಡ್ತಾಯಿದ್ರು ಈ ಸಮ್ಮೇಳನ ಯಾವಾಗ ಮುಗಿಯುತ್ತದೆ ಏನಾಗ್ಬೋದು ಹೇಗಾಗ್ಬೋದು ಅಂಥೇಳಿ ಆದರೆ ಎಲ್ಲ ಸಕ್ಸಸ್ ಆಗಿದೆ ಆದರೆ ಅವರು ಯಾರು ಸಮ್ಮೇಳನದ ಮರುದಿನ ಏನಾಗ್ಬೋದು ಅಂತೇಳಿ ಯಾರು ಯೋಚನೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಮರುದಿನ ಸಂಘಟನೆ ಮಲಗ್ತಾ ಇತ್ತು ಆದರೆ ಇದು ಕ್ಯಾಂಪ್ ಈ ಕ್ಯಾಂಪ್ ಇವತ್ತು ಮುಗಿಯುತ್ತದೆ ಇದರ ಜೊತೆಗೆ ನಾಳೆ ಸಂಘಟನೆ ಬಲಿಷ್ಠವಾಗಿ ಎದ್ದು ನಿಲ್ತದೆ ಹೌದಾ ಅಲ್ವಾ ಇನ್ಶಾ ಅಲ್ಲಾ ಅಲ್ಲಾಹು ತೌಫೀಕ್ ಕೊಡ್ಲಿ ಅದು ಕ್ಲಾಸ್ ಮತ್ತು ಸಮ್ಮೇಳನಕ್ಕೆ ಇರುವಂತಹ ಪರಿಣಾಮ ಸಮ್ಮೇಳನಗಳು ಎಲ್ಲೆಲ್ಲ ನಡೆಯುತ್ತದೆ ಸಮ್ಮೇಳನ ಎಷ್ಟು ಜೋರಾಗಿ ನಡೆಯುತ್ತದೆ ಅಷ್ಟ ಮಟ್ಟಕ್ಕೆ ಸಂಘಟನೆ ಕುಸಿಯುತ್ತದೆ ದೊಡ್ಡ ಸಾಲದ ಹೊರೆ ಇರ್ತದೆ ಬೇರೆ ಏನು ಬೇಡ ಕರ್ನಾಟಕ ರಾಜ್ಯ ಸಮಿತಿ ಉದಾಹರಣೆಯನ್ನು ಹೇಳ್ತೇನೆ 1989 December 4 and 5 ಎಸ್ ಎಸ್ ಎಫ್ನ ದಶಮಾನೋತ್ಸವ ಸಮ್ಮೇಳನ ನಡೆಯಿತು ಎಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಅದಾಗಿ ಸಂಘಟನೆ ಒಂದೆರಡು ವರ್ಷ ಕಂಪ್ಲೀಟ್ ಇದಾಗಿತ್ತು ಏನು ತಟಸ್ಥ ಆಗಿತ್ತು ಯಾಕಂತ ಹೇಳಿದರೆ 700,000 rupees ಸಾಲ ಆಗಿತ್ತು 1999 700,000 ನೀವು ಯೋಚನೆ ಮಾಡಿ ನೋಡಿ ನಾಯಕರೆಲ್ಲ ಸಾಲ ತೀರಿಸುವುದರ ಹಿಂದೆ ಬಿದ್ದರು ಆಫೀಸ್ನೇ ಬಾಡಿಗೆ ಕೊಡಲಿಕ್ಕೆ ಸಾಧ್ಯ ಆಗದ ಸ್ಥಿತಿ ಬಂತು ಹಾಗೆ ಹಲವರನ್ನು ಕಂಡಾಗ ಹಲವರು ಮಹಸರದಲ್ಲಿ ಹೇಳಿದಾಗೆ ಏನು ತಂದೆ ಮಗು ಮುಖವನ್ನು ಮಕ್ಕಳು ನೋಡುವುದಿಲ್ಲ ಮಕ್ಕಳ ಮುಖ ತಂದೆ ನೋಡುವುದಿಲ್ಲ ಅಂತ ಹೇಳಿದಾಗೆ ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ತಪ್ಪಿಸಿಕೊಳ್ಳಬೇಕಾದಂಥ ಅಗತ್ಯ ಇತ್ತು ನಮ್ಮ ರೂಮ್ನ ಒಬ್ಬರು ಆನರ್ ಇದ್ದರು ಮಂಜೇಶ್ವರ ಭಾಗದವರು ಅವರು ಬಸ್ಸಿನ ಎದುರು ಡೋರ್ನಲ್ಲಿ ಇಳಿಯುವಾಗ ನಾವು ಹಿಂದಿನ ಡೋರ್ನಲ್ಲಿ ಹತ್ತುತ್ತಾ ಇದ್ದೆವು ಇಂತಹ ಸನ್ನಿವೇಶಗಳೆಲ್ಲ ದೊಡ್ಡ ದೊಡ್ಡ ಸಮ್ಮೇಳನ ಮಾಡಿ ಉಂಟಾಗ್ತದೆ ಪರಿಣಾಮ ಪ್ರಯೋಜನ ದೊಡ್ಡ ಮಟ್ಟದಲ್ಲಿ ಸಿಗುವುದಿಲ್ಲ ಇಲ್ಲಿ ಕ್ಯಾಂಪ್ಗಳು ಬಹುಮಾನ್ಯರಾದ ಇಲ್ಲಿನ ನಾಯಕತ್ವದೊಂದಿಗೆ ನಾನು ಹೇಳ್ತಾ ಇದ್ದೇನೆ
ಇಂತಹ ಕ್ಯಾಂಪುಗಳು ನಿರಂತರವಾಗಿ ನಡೆಯಬೇಕು, ನಿರಂತರವಾಗಿ ನಡೆಯಬೇಕು. ಇನ್ಶಾ ಅಲ್ಲಾ ಅಕ್ಟೋಬರ್ 14 SSF ಮೆಂಬರ್ಶಿಪ್ ಕ್ಯಾಂಪೇನ್ ಶುರುವಾಗ್ತದೆ. ಸಾದಿಕ್ ಮಾಸ್ಟರ್ ಬಂದಿದ್ರಲ್ಲ, ಹೇಳಿದ್ರ ಅಕ್ಟೋಬರ್ 14 ಮೆಂಬರ್ಶಿಪ್ ಕ್ಯಾಂಪೇನ್ ಡೇ, ಮೆಂಬರ್ಶಿಪ್ ಡೇ ನ್ಯಾಷನಲ್ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ, ಅದು ಶುಕ್ರವಾರ. ಆ ಶುಕ್ರವಾರ ಜುಮಾ ನಂತರ ಎಲ್ಲ ಮೊಹಲ್ಲಾಗಳಲ್ಲಿ, ಕನಿಷ್ಠ ಪಕ್ಷ SSF ಶಾಖೆ ಇರುವಂತಹ ಸ್ಥಳಗಳಲ್ಲಿ ಒಂದು ಸಪ್ರೇಟ್ ಬೂತ್ ಮಾಡಬೇಕು, ಒಂದು ಆಕರ್ಷಣೀಯವಾದ ಒಂದು ಬೂತ್. ಈ ಏರ್ಟೆಲ್ನವರೆಲ್ಲ ಮೊದಲು ಚಿಕ್ಕ ಟೆಂಟ್ ಕೊಡ್ತಾಯಿದ್ರು, ಚಿಕ್ಕ ಅವರ ಇದರಲ್ಲಿರುವಂಥ ಅಂಥದ್ದು ಈಗ ಸಿಗ್ಬೋದು ಎಲ್ಲಿಯಾದರೂ. ನಮ್ಮ ವರ್ಕರ್ಸ್ಗಳೆಲ್ಲ ಮೊಬೈಲ್ ನಂಬರ್ ಅಂಗಡಿಯವರಿದ್ದರೆ, ಈ ಹಜ್ಜಿನ ಸಂದರ್ಭದಲ್ಲೆಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಡೇರೆ ಸಿಗ್ತದೆ. ಅಂತಹ ಒಂದು ಟೆಂಟ್ ಮಾಡಿ ಸ್ವಲ್ಪ ಆಕರ್ಷಣೆ ಎಲ್ಲ ಮಾಡಿ, SSF ಫ್ಲ್ಯಾಗ್ ಎಲ್ಲ ಹಾಕಿ ನೋಡುವಾಗ ಸ್ವಲ್ಪ ರೈಸ್ ಬೇಕು. ಅಲ್ಲಿ ಮೆಂಬರ್ಶಿಪ್ ವಿತರಣೆ ಮಾಡುವಂಥ ಕೆಲಸ ಆ ದಿವಸ ನಡೆಯಬೇಕು. ಆನಂತರ ಕೆಲವು ದಿನಗಳಿರ್ತದೆ ಎಲ್ಲರೂ ಅಲ್ಲಿಗೆ ಬರುವುದಿಲ್ಲ. ಪೋಲಿಯೋ, ಪಲ್ಸ್ ಪೋಲಿಯೋ ದಿನ ಉಂಟಲ್ಲ, ಪೋಲಿಯೋ ಅಲ್ಲಿಗೆ ಬೂತಿಗೆ ಹೋಗಿ ಕೊಟ್ಟವರಿಗೆ ಸಿಗ್ತದೆ. ನಂತರ ಮನೆ ಮನೆಗೆ ನರ್ಸ್ಗಳು ಬರ್ತಾರೆ, ಸಿಸ್ಟರ್ಸ್ ಬರ್ತಾರೆ. ಅದೇ ರೀತಿ ನಂತರದ ಒಂದೆರಡು ದಿನಗಳಲ್ಲಿ ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ ಕ್ಯಾಂಪೇನ್ ಸಂಪೂರ್ಣವಾಗಿ ಅದು ಯಶಸ್ವಿಯಾಗಬೇಕು. ಮೆಂಬರ್ಶಿಪ್ ಕ್ಯಾಂಪೇನ್ ಅಂತ ಹೇಳುವಂಥದ್ದು ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ. ನಮ್ಮ ಲಕ್ಷ್ಯ ಈ ಸಮುದಾಯದ ಮುಸ್ಲಿಂ ಉಮ್ಮತ್ತಿನ ಪ್ರತಿಯೊಬ್ಬ ಕೂಡ SSF ಮೆಂಬರ್ ಆಗಬೇಕು. ನಮ್ಮ ಸಂವಿಧಾನ, ಹೊಸ ಸಂವಿಧಾನ ಬಂದಿದೆ, ಇನ್ಶಾಅಲ್ಲಾ ಮುಂದಿನ ಜನರಲ್ ಬಾಡಿಯಲ್ಲಿ ವಿತರಣೆ ಆಗ್ತದೆ. ಅದರಲ್ಲಿ ನಾವು ಕೆಲವು ಮಾರ್ಪಾಟುಗಳನ್ನು ಮಾಡಿದ್ದೇವೆ. 12 ಮೆಂಬರ್ಶಿಪ್ ಸ್ಟಾರ್ಟ್ ಆಗ್ತದೆ, ಈವರೆಗೆ 15 ಅಂತ ಹೇಳಿತ್ತು. 12 ತುಂಬಿದ ಯುವಕರಿಗೆ, ಮಕ್ಕಳಿಗೆ ನಾವು ಮೆಂಬರ್ಶಿಪ್ ಕೊಡ್ತಾ ಇದ್ದೇವೆ. ಅಂದರೆ 7 ತರಗತಿ ಪಾಸಾಗಿ 8 ತರಗತಿಗೆ ಪ್ರವೇಶ ಮಾಡಿದರೆ ಅವ SSF ಮೆಂಬರ್ ಆಗ್ಬೋದು. 38 ಅಂತ ಹೇಳಿತ್ತು, ಅದನ್ನು 35 ಇಳಿಸಿದ್ದೇವೆ. ಯಾಕೆಂತ ಹೇಳಿದರೆ ಈಗ SOS ಸ್ವಲ್ಪ ಆ್ಯಕ್ಟಿವ್ ಆಗ್ತಾ ಇದೆ. 23 ಕಾರ್ಯಾಚರಣೆ ಸಾಕು, ನಾವು ಮೊದಲೇ ಇಟ್ಟದ್ದು 25, 15-38. ಸೈಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದಾವತ್ತಿನ ಕಾಲಾವಧಿ 23, ಅದರ ಒಂದು ಬರ್ಕತ್ತನ್ನು ಕೂಡ ಬಯಸಿಕೊಂಡು ನಾವು 23, ಅದು ಈಗ ಸಹ ಮುಂದುವರಿಯುತ್ತದೆ 35. ನಾನು ಸೈಯದ್ ಹಾಮೀಮ್ ತಂಗಳರಲ್ಲಿ ಕೇಳಿದೆ ಪ್ರಾಯ ಎಷ್ಟು ಅಂತೇಳಿ. ಎಷ್ಟಾಗಿರ್ಬೋದು ಅವರಿಗೆ, ಎಷ್ಟಾಗಿರ್ಬೋದು? ಏ ಇಲ್ಲ, ಅದ ಬಿಗಡ ಆಗಲಿಕ್ಕಿಲ್ಲ, ಹೇಳಿ 30. ಹಾಂ ಅಷ್ಟೇ, ಕಾಣುವಾಗ ಭಾಳ ಚಿಕ್ಕ ಪ್ರಾಯ. ಪರಿಚಯ ಇಲ್ಲದ ಯಾರಾದರೂ ನೋಡಿದರೆ ಮದುವೆ ಮಾಡಿಕೊಡ್ಲಿಕ್ಕೆ ರೆಡಿ ಆಗ್ಬೋದು. ನಾನು ಕೂಡ ಹಾಗೆ ಭಾವಿಸಿದ್ದೆ. ತಾಸಾದಿಯವ್ರ ಹತ್ರ ಕೇಳಿದೆ, ಅವರು ಕೂಡ ಹೇಳಿದರು ಒಂದು 30 ಆಸುಪಾಸು ಅಂತ ಹೇಳಿದರು. ಕೇಳಿ ನೋಡಿದಾಗ ನಾನು ಮತ್ತು ಅವರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ನನಗೆಷ್ಟಾಗ್ಬೋದು? 45 ಅಲ್ಲ, ನೋಡಿ ನಾನು ಕಾಣುವಾಗ ಹೆಚ್ಚು ಪ್ರಾಯದಾಗಿ ಕಾಣ್ತೇನೆ, ಅವರು ಎಷ್ಟು ಹೆಂಗಾಗಿ ಕಾಣ್ತಾರೆ. 38 ಅವರಿಗೆ. ಯಾರಾದರೂ ನಿಮ್ಮ ಹತ್ರ ಪ್ರಾಯ ಕೇಳಿದರೆ, ಕೆಲವರು ಕೇಳ್ತಾರೆ, ಆದರೆ ನೀವು ಕೇಳ್ತೀರಿ ನಿಮ್ಗೆ ಎಷ್ಟಾಯಿತು ಅಂತೇಳಿ, ಆಗ ಅವ್ರು ಹೇಳ್ತಾರೆ ಎಷ್ಟಾಯಿತು ನೀವು ಹೇಳಿ ಅಂತೇಳಿ. ಆಗ ಅವರನ್ನು ಖುಷಿಪಡಿಸಬೇಕಾದ್ರೆ ನೀವು ಪ್ರಾಯ ಕಡಿಮೆ ಮಾಡಿ ಹೇಳಬೇಕು, ಅವರಿಗೊಂದು ಖುಷಿ ಆಗ್ತದೆ. 40-40 ಹಾಗೆ ಕಂಡರೂ ಕೂಡ 30 ಅಂತ ಹೇಳಬೇಕು. ಹೌದಾ, 30 ಕಾಣ್ತದ? ಆಗ ಹೇಳಬೇಕು 30 ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು, ನಾನು ತುಂಬ ಕಡಿಮೆ ಮಾಡೋದು ಬೇಡ ಅಂತ ಹೇಳಿ 30 ಹೇಳಿದ್ದು ಅಂತೇಳಿ. ಆಗ ಹೇಳ್ತಾರೆ ಇಲ್ಲ ನನಗೆ ಪ್ರಾಯ 40, ಮತ್ತು ಎಲ್ಲರೂ ಕೂಡ ನನ್ನ ಬಗ್ಗೆ ಹೇಳ್ತಾರೆ ಕಾಣಲಿಕ್ಕೆ ಹೆಂಗೆ ಕಾಣ್ತೀನಿ ಅಂತೇಳಿ ಅಂತೇಳಿ. ಮನುಷ್ಯನಿಗೆ ಪ್ರಾಯ ಆಗೋದು ಬಹಳ ಬೇಸರ, ಪ್ರಾಯ ಹೆಚ್ಚಾಗೋದು, ಹೆಚ್ಚು ಕಾಣೋದು ಬಹಳ ಟೆನ್ಷನ್. ಯಾವುದಾದ್ರೂ ಒಂದು ಗಡ್ಡೆ ಬಿಳಿಯಾದರೆ ಅದನ್ನು ಕಿತ್ತುಕೊಳ್ಳಲಿಕ್ಕೆ ಶುರು ಮಾಡ್ತಾರೆ, ಕೀಳಲಿಕ್ಕೆ ಶುರು ಮಾಡ್ತಾರೆ. ಅಬು ಹನೀಫರಲ್ಲಾಹು ಅನ್ಹು ಅಂತೇಳಿ ನನ್ನ ನೆನಪು, ಅವರ ಎದುರು ಒಬ್ಬ ಬಿಳಿಗಡ್ಡವನ್ನು ಕೀಳಲಿಕ್ಕೆ ಶುರು ಮಾಡಿದಂತೆ. ಆಗ ಇಮಾಮ್ ಹೇಳಿದರು, ಮನುಷ್ಯ ಅದನ್ನು ಬಿಟ್ಟು ಆ ಕಪ್ಪನ್ನು ಕೀಳಲಿಕ್ಕೆ ಹೋಗು ಅಂತೇಳಿ. ಯಾಕೆ ಇದು ಉಳಿದದು ಕೂಡ ಬಿಳಿ ಆಗಲಿಕ್ಕಿದೆ, ಬಿಳಿಯನ್ನು ನೀನು ಕೀಳ್ತಾ ಹೋದರೆ ನಿನ್ನಲ್ಲಿ ಯಾವುದು ಉಳಿಲಿಕ್ಕಿಲ್ಲ, ಕಪ್ಪು ಕೂದಲುಂಟಲ್ಲ ಅದನ್ನು ಕೀಳಲಿಕ್ಕೆ ಹೋಗು ಅಂತೇಳಿ. ಹಾಗೆ ನಮ್ಮ ಪ್ರಾಯ, ನಾನು ಯಾಕೆ ಕೇಳಿದೆ ಅಂತ ಹೇಳಿದರೆ, ತಂಗಳರವರು ಈ ತಹರೀಕಿನ ಹಿಂದೆ ದುಡಿದಂಥ ದುಡಿಮೆಗಳನ್ನು ನಾವು ನೋಡಿದ್ದೇವೆ. ಅವರು ಸಯ್ಯದಾಗಿ ಸಮಾಜದ ಎಲ್ಲ ಗೌರವಾದರಗಳನ್ನು ಕುಳಿತಲ್ಲೇ ಪಡೆದುಕೊಳ್ಳುವ ಎಲ್ಲ ಅವಕಾಶಗಳಿದ್ದರೂ ಕೂಡ ಗೌರವಾದರಗಳನ್ನು ಪಡೆಯುವುದಕ್ಕಿಂತ ಮುತ್ತಾತ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು
ದಾವಾರಂಗದಲ್ಲಿ ತೋರಿದಂತಹ ಮಾದರಿಗಳನ್ನು ಮುಂದಿಟ್ಟುಕೊಂಡು ಜನಸಮುದಾಯದ ಮಧ್ಯೆ ಇಳಿದುಕೊಂಡು ಅವರೊಂದಿಗೆ ಸಾಮಾನ್ಯ ಕಾರ್ಯಕರ್ತನಾಗಿ ಬೆರೆತುಕೊಂಡು ಅವರು ಮಾಡಿದಂತಹ ಕೆಲಸಗಳು, ಅದನ್ನೆಲ್ಲ ನೋಡಿದಾಗ ನಮಗನಿಸಿತು ಬಹಳಷ್ಟು ವರ್ಷಗಳ ಕಾಲ ಅವರ ನಾಯಕತ್ವವನ್ನು ನಾವು ಪಡೆಯಬೇಕು ಅಂತೇಳಿ. ಆದರೆ ಅವಕಾಶ ಭಾಳ ಕಡಿಮೆ ಅಂತೇಳಿ ಗೊತ್ತಾದಾಗ ಬೇಸರ ಆಯಿತು. ಇನ್ಶಾಅಲ್ಲಾ ಮುಂದಿನ 2 ವರ್ಷಗಳಲ್ಲಾದರೂ ನಮ್ಮ ಅವರ ನಾಯಕತ್ವದಲ್ಲಿ ಈ ಕೊಡಗು ಚಿಕ್ಕಮಗಳೂರು ಜಿಲ್ಲೆ ಸಂಘಟನೆಯ ದೊಡ್ಡ ಬಲಿಷ್ಠ ಭೂಮಿಯಾಗಿ ಬೆಳೆಯಲಿ. ಅಲ್ಲಾಹು ಅವರಿಗೆ ಆಫಿಯತ್ ಪೂರ್ಣವಾದಂತಹ ಆಯುಷ್ಯವನ್ನು ನೀಡಿ ಅನುಗ್ರಹಿಸಲಿ. ಆಮೀನ್. ನನ್ನ ಪ್ರೀತಿಯ ಸಹೋದರರೇ, 35 ವರ್ಷದೊಂದಿಗೆ ಸಂಘಟನೆಯ ಮೆಂಬರ್ಶಿಪ್ನ ಅವಧಿ ಮುಗಿಯುತ್ತದೆ. ಆಮೇಲೆ 2 ವರ್ಷ 4 ವರ್ಷ ಎಲ್ಲ ಲೀಡರ್ಗಳಿಗೆ ಕೊಡ್ಬೋದು, ಯಾರಿಗೆ ರಾಜ್ಯಾಧ್ಯಕ್ಷರಾಗುವವರಿಗೆ, ಜಿಲ್ಲಾಧ್ಯಕ್ಷರವರಿಗೆ ಗ್ರೇಸ್ ಪೀರಿಯಡ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕೂಡ ಗ್ರೇಸ್ ಪೀರಿಯಡ್ ಅಂತ ಹೇಳ್ತಾರೆ. ಹೆಚ್ಚುವರಿಯಾಗಿ ಕೊಡ್ತಾರೆ, ಅದು ನಾಯಕರಿಗೆ ಮಾತ್ರ, ಅವರಿಗೆ ಮೆಂಬರ್ಶಿಪ್ ಕೊಡಲಿಕ್ಕಿಲ್ಲ. ಮೆಂಬರ್ಶಿಪ್ 35 ವರ್ಷದವರಿಗೆ ಮಾತ್ರ, ಆ ನಂತರದವರಿಗೆ ಮೆಂಬರ್ಶಿಪ್ ಇರುವುದಿಲ್ಲ. ಆದರೆ ನಾಯಕತ್ವವನ್ನು ಕೊಡ್ಬೋದು, ಅಧ್ಯಕ್ಷರನ್ನಾಗಿ ಕಾರ್ಯದರ್ಶಿಯನ್ನಾಗಿ ಮಾಡ್ಬೋದು. ಇರಲಿ, ನನ್ನ ಪ್ರೀತಿಯ ಸಹೋದರೇ, 12 ವರ್ಷ ದಾಟಿದ ಪ್ರತಿಯೊಬ್ಬ ಕೂಡ ಈ ನಮ್ಮ ಕೊಡಗು ಜಿಲ್ಲೆ ಅಂತೇಳಿ ನನ್ನ ಬಾಯಲ್ಲಿ ಬಂದರೆ ಅದನ್ನು ನೀವು ಚಿಕ್ಕಮಗಳೂರು ಜಿಲ್ಲೆ ಅಂತೇಳಿ ತಿದ್ದಿ ಆಯ್ತಾ. ನಾನೀಗ ಇರುವುದು ಕೊಡಗಿನಲ್ಲಿ, ಹಾಗಾಗಿ ಕೊಡಗು ಅಂತ ಬರ್ತದೆ, ಅದೊಂದು ಹುಬ್ಬುಲ್ ಒತ್ತನ್. ಉಸ್ತುವಾರಿ ಅಲ್ಲಿ, ಉಸ್ತುವಾರಿ ಕೂಡ ಮತ್ತು ಹುಬ್ಬುಲ್ ಬತ್ತನ್ ಕೂಡ ಅಲ್ಲಿ. ನಾನು ಹೊಟ್ಟೆ ತುಂಬುವುದು ಈಗ ಕೊಡಗಿನಲ್ಲಿ. ಈ ಚಿಕ್ಕಮಗಳೂರು ಜಿಲ್ಲೆಯ 12 ವರ್ಷ ದಾಟಿದ ಪ್ರತಿಯೊಬ್ಬ ಮುಸ್ಲಿಂ ಹುಡುಗ SSF ನ ಮೆಂಬರ್ಶಿಪ್ ಅನ್ನು ಪಡೆಯಬೇಕು. ಆ ಕೆಲಸ ನಿಮ್ಮ ಮುಂದಿನ ಈ ಕ್ಯಾಂಪ್ ಮುಗಿದ ನಂತರದ ನಿಮ್ಮ ಗುರಿ ಈ ಜಿಲ್ಲೆಯ ಪ್ರತಿಯೊಬ್ಬ 12 ವರ್ಷ ದಾಟಿದವನನ್ನು ಸಂಘಟನೆಗೆ ತರುವುದು. ಯಾಕೆಂತ ಕೇಳಿದರೆ, ಕೆಲವು ಕಡೆ ಕೆಲವರು ಒಂದು ಅಧಿಕ ಪ್ರಸಂಗ ಮಾಡ್ತಾರೆ, ಏನು ಎಲ್ಲರಿಗೂ ಮೆಂಬರ್ಶಿಪ್ ಕೊಡುವುದಿಲ್ಲ, ಅವ ಮೀಟಿಂಗ್ಗೆ ಬರುವುದಿಲ್ಲ, ಅವ ಹೆಸರಿಗೆ ಮಾತ್ರ ಮೆಂಬರ್ಶಿಪ್ ತೆಗೀತಾನೆ, ಆಮೇಲೆ ಯಾವುದಕ್ಕೂ ಸಿಗುವುದಿಲ್ಲ ಅಂತೇಳಿ. ಮೆಂಬರ್ಶಿಪ್ ಕೊಡಲಿಕ್ಕೆ ಅಂತ ಕಂಡೀಷನ್ ಇಲ್ಲ. ಮೆಂಬರ್ಶಿಪ್ ಯಾರಿಗೂ ಕೊಡ್ಬೋದು, SSF ನ ನಿಯಮಾವಳಿಗೆ ಬದ್ಧನಾದ ಯಾವುದೇ ಒಬ್ಬ ವ್ಯಕ್ತಿ ಅವ ಮೀಟಿಂಗ್ಗೆ ಬರಬೇಕು ಅಂತ ಹೇಳಿಲ್ಲ. ಮೀಟಿಂಗ್ಗೆ ಬರುವುದನ್ನು ನೋಡಬೇಕಾದ ಎಲ್ಲಿ ಗೊತ್ತಾ, ಎಕ್ಸಿಕ್ಯೂಟಿವ್ಗೆ ತೆಗೆಯುವಾಗ, ಅವನಿಗೆ ನಾಯಕತ್ವ ಕೊಡುವಾಗ ನೋಡಬೇಕು. ಮೆಂಬರ್ಶಿಪ್ ಕ್ಯಾಂಪೇನ್ ನಡೆದು ಯೂನಿಟಿ ಜನರಲ್ ಬಾಡಿ ನಡೆಯುವಾಗ, ಅಧ್ಯಕ್ಷ ಮಾಡುವಾಗ, ಮೆಂಬರ್ ಎಕ್ಸಿಕ್ಯೂಟಿವ್ ಮೆಂಬರ್ ಮಾಡುವಾಗ ನೋಡಬೇಕು ಅವ ಮೀಟಿಂಗ್ಗೆ ಬರ್ತಾನೆ ಇಲ್ವಾ ಅಂತೇಳಿ. ಪ್ರಾಥಮಿಕ ಮೆಂಬರ್ಶಿಪ್ಗೆ ಅದು ನೋಡಲಿಕ್ಕಿಲ್ಲ, ಅದು ಪ್ರತಿಯೊಬ್ಬರಿಗೂ ಕೊಡಬೇಕು, ಅದು ಅವನ ಹಕ್ಕು. ನಮ್ಮ ಸಂಘಟನೆಗೆ ವಿರುದ್ಧನಲ್ಲದ ವ್ಯಕ್ತಿ ಅಂತ ಹೇಳಿದ್ದರೆ ಅವನಿಗೆ ಕೊಡಲೇಬೇಕು. ಅದು ಯಾಕೆಂತ ಹೇಳಿದರೆ, ಅಷ್ಟು ಜನ ನಮಗೆ ಮೆಂಬರ್ ಆಗಿರಬೇಕು, ಅದು ನಾವು ಅವನಿಗೆ ಕಟ್ಟುವ ದೊಡ್ಡ ಒಂದು ಉರುಕು. ನನ್ನ ಊರಿನಲ್ಲಿ, ನನ್ನ ಮೊದಲನೇ ಊರಿನಲ್ಲಿ ಮೊಂಟುಗುಳಿಯಲ್ಲಿ ತಬಲೀಗಿನ ಒಂದು ಮನೆ ಇದೆ. 30 ವರ್ಷ ಆಯಿತು ಅವರಲ್ಲಿಗೆ ಬಂದು. ಅಲ್ಲಾಹನ ಅನುಗ್ರಹದಿಂದ ಈವರೆಗೂ ಅವರಿಗೆ ಇನ್ನೊಂದು ಮನೆ ಮಾಡಲಿಕ್ಕಾಗಲಿಲ್ಲ, ಆ ಒಂದು ಮನೆ ಮಾತ್ರ. ಅವರು ಎಷ್ಟು ಆ್ಯಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿದರು ಅಂತ ಹೇಳಿದರೆ, ಮನೆ ಮನೆಗೆ ಹೋಗ್ತಾರೆ. ಅವರ ಮನೆಯಲ್ಲಿ ಆಗಾಗ 40 ದಿನದ ಕ್ಯಾಂಪ್ಗಳು ನಡೀತದೆ, ತಬಲೀಗಿನ ಬೇರೆ ಬೇರೆ ಕಡೆಯಿಂದ, ಈವನ್ ಬಿಹಾರ ಅಲ್ಲಿಂದೆಲ್ಲ ಬರ್ತಾರೆ. 40 ದಿನದ ಕ್ಯಾಂಪು, 8 ದಿನದ ಕ್ಯಾಂಪು ಅಂತೇಳಿ ಎಲ್ಲ ಈ ಮನೆಯಲ್ಲಿ ನಡೀತದೆ. ಆ ಕ್ಯಾಂಪ್ ನಡೆಯುವ ಸಂದರ್ಭದಲ್ಲಿ ಅವರು ಸಂಜೆಯ ಹೊತ್ತಿನಲ್ಲಿ ಪ್ರತಿ ಮನೆ ಮನೆಗೆ ಹೋಗ್ತಾರೆ, ಮತ್ತು ಬೆಳಗಿನ ಹೊತ್ತಿನಲ್ಲಿ. ಆಗ ಒಂದು ದಿವಸ ನನ್ನ ಮನೆಗೆ ಹತ್ತಿರ ಬಂದರು. ನನ್ನ ಮನೆಯಲ್ಲಿ ಅಮ್ಮ ಇದ್ದರು, ನೋಡ್ತಾ ಇದ್ದರು, ಅಮ್ಮನಿಗೆ ಗೊತ್ತಿದ್ದು ತಬಲೀಗಿನವರು ಅಂತೇಳಿ. ಆಚೆ ಮನೆಗೆ ಹೋದರು. ಹೋಗಿ ನಮ್ಮ ಮನೆ ಗೇಟ್ನ ಕಡೆಗೆ ಬರುವಾಗ ಈ ಅಮ್ಮ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ತಾಯಿ ಏನು ಮಾಡೋದು ಈಗ ಅಂತೇಳಿ. ಅಷ್ಟರಲ್ಲಿ ಆ ಮನೆಯ ಒಬ್ಬರಿದ್ದಾನಲ್ಲ, ಆ ತಬಲೀಗಿನ ಮನೆಯವ, ಅವ ಆ ಉಳಿದವರನ್ನು ಕರೆದು ಹೇಳಿದ, ಅಲ್ಲಿಗೆ ಹೋಗಬೇಡಿ, ಅದು SSF ನವನ ಮನೆ ಅಂತೇಳಿ. ಅಂದರೆ SSF ನವ ಅಂತ ಹೇಳಿ, SSF ನ ಮೆಂಬರ್ಶಿಪ್ ಉಂಟಲ್ಲ, ಅದು ಅವನ ಹತ್ತಿರ ಶೈತಾನ ಬರದಿರಲಿಕ್ಕೆ ಕಟ್ಟುವಂಥ ಉರುಕು. ಆ ಉರುಕನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು. ಆದರೆ ಮತ್ತೊಂದು ವಿಷಯ, ಈಗ ಈ ಬಾರಿ ನಾವು ನಮ್ಮ ಸಂವಿಧಾನದಲ್ಲೇ ಒಂದು ವ್ಯವಸ್ಥೆ ಮಾಡಿದ್ದೇವೆ, ಈ ವರ್ಷ ಮೆಂಬರ್ಶಿಪ್ ತೆಗೆದ ಯಾರಿಗೂ ನಾವು ಮೆಂಬರ್ಶಿಪ್ ಯಾವುದು ID ಕಾರ್ಡ್ ಕೊಡುವುದಿಲ್ಲ. ನಮ್ಮ ಹೋದಲ್ಲೆಲ್ಲ ದೊಡ್ಡ ಸಮಸ್ಯೆ ಈವರೆಗೂ ಖಾಲಿದೆ ಅಲ್ಲ. ಕ್ಯಾಂಪ್
ಕ್ಯಾಂಪಸ್ ಸೆಕ್ರೆಟರಿ. ಹೋದಲ್ಲೆಲ್ಲ ದೊಡ್ಡ ಒಂದು ನಾವು ಅಧಿಕ ಇದು ಏನು ನಮ್ಮ ಹೊಸ ಕಮಿಟಿ ಚಾಲ್ತಿಗೆ ಬಂದು ಮೊದಲ ವರ್ಷ ಇಡೀ ಇದೇ ಆಗ್ತದೆ. ಎಂಥದ್ದು ಹೋದಲ್ಲೆಲ್ಲ ಇದೇ ಕೇಳೋದು, ಐ ಡಿ ಕಾರ್ಡ್ ಯಾಕೆ ಬರಲಿಲ್ಲ, ಐ ಡಿ ಕಾರ್ಡ್ ಯಾಕೆ ಬರಲಿಲ್ಲ ಅಂತ. ಆಗ ಕೊನೆಗೆ ಈಗ ನಾವೊಂದು ತೀರ್ಮಾನ ಮಾಡಿದ್ದೇವೆ, ಅದು ಕೊಡದ ಆಗದ ಕಾರಣಕ್ಕಲ್ಲ, ಬೇರೆ ಕೆಲವು ಕಾರಣಕ್ಕಾಗಿ ಹೊಸದಾಗಿ ಮೆಂಬರ್ಶಿಪ್ ತೆಗೆದವರಿಗೆ ಈ ವರ್ಷ ಐ ಡಿ ಕಾರ್ಡ್ ಕೊಡುವುದಿಲ್ಲ. SSF ನ ಮೆಂಬರ್ ಆಗಿ 2 ವರ್ಷ ಐ ಡಿ ಕಾರ್ಡ್ ಇಲ್ಲದೆ ಅವ ದುಡಿಬೇಕು. ಅವನ ಬ್ಯಾಕ್ಗ್ರೌಂಡ್ ನೋಡಿದ ನಂತರ ಮುಂದಿನ ಮೆಂಬರ್ಶಿಪ್ ಕ್ಯಾಂಪೈನಲ್ಲಿ ಮಾತ್ರ ಅವನಿಗೆ ಐ ಡಿ ಕಾರ್ಡ್ ಕೊಡ್ತೇವೆ. ಈಗ ಕೊಡೋದು ಯಾರು, ಈ ಮೊದಲು ಯಾರೆಲ್ಲ ಮೆಂಬರ್ ಆಗಿದ್ದರು ಅವರಿಗೆ ಮಾತ್ರ ಈ ವರ್ಷ ಐ ಡಿ ಕಾರ್ಡ್. ಅದೇ ರೀತಿ ಇದು ಏನು ಯೂನಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಇದು ಸರ್ಟಿಫಿಕೇಟ್ ಅದು ಕೂಡ ಹಾಗೇನೆ. ಈಗ ನಮ್ಮಲ್ಲೆಲ್ಲ ಏನಾಗಿದೆ ಅಂತ ಹೇಳಿದರೆ ಮರ್ಕಜ್ನಿಂದ ಬಾವಿ ಸಿಗ್ತದೆ, ಮರ್ಕಜ್ನಿಂದ ಬಾವಿ, ಆಮೇಲೆ ಕುಡಿಯುವ ನೀರು ಅಂತ ವ್ಯವಸ್ಥೆಗಳೆಲ್ಲ ಸಿಗ್ತದೆ. ಅದು ಸಿಗಬೇಕು ಅಂತ ಹೇಳಿದರೆ ಸ್ಥಳೀಯ SSF ನ ಲೆಟರ್ ಹೆಡ್ಡಲ್ಲಿ ಬರೆದು ಕೊಡಬೇಕು. ಹಾಗೆ ನಾವು ಬರೆದುಕೊಟ್ಟು ಅಲ್ಲಿಗೆ ಬಾವಿ ಬರ್ತದೆ, ಬಾವಿಯಲ್ಲಿ ನೀರು ಬರಲಿಕ್ಕೆ ಶುರುವಾಗುವಾಗ ಇಲ್ಲಿ SSF ಮುಗಿದು ಹೋಗ್ತದೆ. ಅದಕ್ಕೆ ಬೇಕಾಗಿ ಅದನ್ನು ಕೂಡ ನಾವು ಸಂವಿಧಾನದಲ್ಲಿ ಸೇರಿಸಿದ್ದೇವೆ. SSF ರೂಪೀಕರಣಗೊಂಡು 1 ವರ್ಷ ಕಳೆದ ನಂತರವೇ ನಾವು ಯೂನಿಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತೇವೆ. ಈ ರೀತಿಯ ಕೆಲವು ವ್ಯವಸ್ಥೆಗಳನ್ನೆಲ್ಲ ನಾವು ಹೊಸ ಸಂವಿಧಾನದಲ್ಲಿ ಮಾಡಿದ್ದೇವೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದ್ದು ಮೆಂಬರ್ಶಿಪ್ ಕ್ಯಾಂಪೇನ್ ಅನ್ನು ಬಹಳ ವ್ಯಾಪಕವಾಗಿ ನಡೆಸಬೇಕು. ಆದ್ದರಿಂದ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಮುಗಿದ ಕೂಡಲೇ ನಾವೆಲ್ಲ ಹೋಗ್ತೇವೆ, ಕ್ಯಾಂಪೇನರ್ಸ್ ಕೂಡ ಹೋಗ್ತಾರೆ. ಅಲ್ಲಿ ಇಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಹೋಗಲಿಕ್ಕಿಲ್ಲ ಇವತ್ತು ರಾತ್ರಿ ಅಲ್ಲ ನಮ್ಮ ಮೀಟಿಂಗ್ ಇದೆಲ್ಲ ಮುಗಿದ ನಂತರ. ನಾವೀಗ ಏನು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದರೆ ತುಂಬ ದಿನದಿಂದ ನಾವು ತಹರೀಕಿನಲ್ಲಿ ಏನಾಗಿದ್ದೇವೆ, ತಕ್ಲೀಫ್ ಆಗಿದ್ದೇವೆ. ಇನ್ನು ನಮಗೆ ಒಮ್ಮೆ ಮನೆಗೆ ಮುಟ್ಟಿದರೆ ಸಾಕು ಅಂತೇಳಿ ಇರ್ಬೋದು. ಹಾಗೆ ನಾವು ಮನೆಗೆ ಮುಟ್ಟಿದರೆ ಸಂಘಟನೆ ಕೂಡ ಮನೆಗೆ ಮುಟ್ಟುತ್ತದೆ. ಈ ಕ್ಯಾಂಪಿನ ಹಿಂದೆ ಯಾರೆಲ್ಲ ದುಡಿದಿದ್ದಾರೆ ಅವರು ಇವತ್ತು ಇಲ್ಲಿ ನಿಲ್ಲಬೇಕು, ಆ ಲೀಡರ್ಶಿಪ್ ಇಲ್ಲಿ ನಿಲ್ಲಬೇಕು. ನಿಂತು ಅವಲೋಕನ ಇವತ್ತು ಮಾಡಬೇಕು, ಪ್ರಾಥಮಿಕವಾದ ಅವಲೋಕನ ಮಾಡಬೇಕು. ಅದರ ಪಾಸಿಟಿವ್ಗಳು ಮತ್ತು ನೆಗೆಟಿವ್ಗಳನ್ನು ಇವತ್ತು ಅವಲೋಕನ ಮಾಡಬೇಕು. ನೆಕ್ಸ್ಟ್ ಪ್ಲ್ಯಾನ್ಗಳನ್ನು ಇವತ್ತೇ ಹಾಕಬೇಕು. ಒಂದು ಕೆಲಸ ಮುಗಿದರೆ ತಕ್ಷಣ ಮುಂದಿನ ಕೆಲಸ, ಇಲ್ಲ ನಾವು ಗ್ಯಾಪ್ ಕೊಟ್ಟರೆ ಆ ಗ್ಯಾಪ್ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಹೇಳಿದರೆ ಬೇರೆ ಏನಿಲ್ಲ, 15 October ಇನ್ನಿರುವುದು ಎಷ್ಟು, ಕೇವಲ 3 ವಾರ. ಈ 3 ವಾರಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ಪನ್ನು ವಿತರಣೆ ಮಾಡೋದು ಪ್ರತಿಯೊಂದು ಊರಿನಲ್ಲಿ. ನಾನು ಬರುವಾಗ ಅಂತ ಗಬ್ಗಲ್ ಅಂತೇಳಿ ಒಂದು ಒಂದು ಊರು ಸಿಕ್ಕಿತ್ತು. ಅಲ್ಲಿ ಸ್ವಲ್ಪ ಮುಸ್ಲಿಮರಿದ್ದಾರೆ, 30-40 ಕುಟುಂಬ ಮುಸ್ಲಿಂ ಕುಟುಂಬಗಳಿದೆ. ಅಲ್ಲಿ SSF ನವರು ಎಷ್ಟು ಮಂದಿ ಇದ್ದಾರೆ ಗೊತ್ತಾ, ಯಾರಿಗಾದರೂ ಪರಿಚಯ ಇದೆ ಆ ಏರಿಯಾದ ಅಲ್ಲಿನವರು ಯಾರಾದರೂ ಇದ್ದಾರೆ ಇಲ್ಲಿ ಗಬ್ ಎಂಥದ್ದು, ಹಾಂ ಗಬ್ಗಲ್, ಹಾಂ ಈ ಗಡ್ಬಡ್ ಅಂತೇಳಿ ಇತ್ತಲ್ಲ ಒಂದು ಐಸ್ ಕ್ರೀಮ್, ಯಾರು ಗೊತ್ತಾ ಯಾರಾದ್ರೂ ಇದ್ದಾರಾ, ಇಲ್ಲ. ಅಲ್ಲಿ ಒಂದು 5 ಮಂದಿ ಆದರೂ ಇರಲಿಕ್ಕಿಲ್ವ SSF ನವರು, ಇದ್ದಾರೆ ಇದ್ದಾರೆ. ಏನು ಇಲ್ಲದಿದ್ದರೂ ಕೂಡ 12 ವರ್ಷ ಆದವರು ಇದ್ದಾರೆ, ಅವರಿಗೆ SSF ಗೊತ್ತಿಲ್ಲ, ಬೇರೊಂದು ಗೊತ್ತಿಲ್ಲ. ನಾವು ಅಲ್ಲಿ ಏನು ಮಾಡ್ತೇವೆ, ಅದು ನಮ್ಮ ಏರಿಯಾ ಅಲ್ಲ ಅಂತೇಳಿ ನಾವು ಬಿಟ್ಟು ಬಿಟ್ಟರೆ ಅವರೆಲ್ಲ ಅದರ ಜನ ಆಗ್ತಾರೆ. ನೀವು ಈಗ ಇಡಬೇಕು, ನೀವು ಈಗ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ ಕ್ಯಾಂಪೈನನ್ನು ಸಕ್ಸಸ್ ಮಾಡಲಿಕ್ಕೆ ಒಂದು ಟೀಮ್ ರಚನೆ ಮಾಡಬೇಕು. ತಂಗಳರವರ ಮಾರ್ಗದರ್ಶನದಲ್ಲಿ ಒಂದು ಟೀಮ್ ರಚನೆ ಮಾಡಬೇಕು. ಟೀಮ್ ರಚನೆ ಮಾಡಿ ಒಂದು ಸಮೀಕ್ಷೆ ಮಾಡಬೇಕು. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಮೊಹಲ್ಲಾಗಳಿವೆ, ನೀವು ವಕ್ಫ್ ಬೋರ್ಡಿಗೆ ಹೋದರೆ ವಕ್ಫ್ ಬೋರ್ಡ್ನಲ್ಲಿ ಆ ರಿಜಿಸ್ಟ್ರೇಷನ್ ಆದ ಮಸೀದಿಗಳ ಲೀಸ್ಟ್ ಸಿಗ್ತದೆ. ಅದರಲ್ಲಿ ಎಲ್ಲ ಇರಲಿಕ್ಕಿಲ್ಲ, ಒಂದು 50% ಇರ್ಬೋದು. ಅದು ಅಲ್ಲದನ್ನು ನಮ್ಮ ಕಾರ್ಯಕರ್ತರು ಲೀಸ್ಟ್ ಮಾಡಬೇಕು. ನನ್ನ ಊರಿನ ಪರಿಸರದಲ್ಲಿ ಇಷ್ಟು ಮೊಹಲ್ಲಾಗಳಿದೆ, ಆ ಲೀಸ್ಟ್ಗಳನ್ನೆಲ್ಲ ಇಟ್ಟುಕೊಂಡು ಪ್ರತಿಯೊಂದು ಮೊಹಲ್ಲಾದಲ್ಲಿ ಕೂಡ ನಾವು ಟಾರ್ಗೆಟ್ ಹಾಕಬೇಕು. ಈ ಬಾರಿ ನಾವೊಂದು ಹೊಸ ಬದಲಾವಣೆ ಮಾಡಿದ್ದೇವೆ. ಮೊದಲು 7 ಮಂದಿ ಬೇಕಾಗಿತ್ತು ಒಂದು ಯೂನಿಟ್ ಮಾಡಬೇಕಾದ್ರೆ, ಈಗ 5 ಮಂದಿ ಸಾಕು ಅಂತೇಳಿ ಮಾಡಿದ್ದೇವೆ. 5 ಮಂದಿ ಯಾವ ಮೊಹಲ್ಲಾದಲ್ಲಿದ್ದಾರೆ ಅಲ್ಲಿ ಒಂದು ಯೂನಿಟ್ ರಚನೆ ಆಗಬೇಕು. ಗಬ್ಗಲ್ನಲ್ಲಿ 5 ಮಂದಿ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಒಂದು ಯೂನಿಟ್ ರಚನೆ ಮಾಡಬೇಕು. ಆಗ ಕೆಲವು ಕಡೆ ಒಂದು ಸಮಸ್ಯೆ ಇರ್ತದೆ ಅಲ್ಲಿ, ಆಗ SSF ಅಂತೇಳಿ ನಾವು ಪಬ್ಲಿಕ್ ಮಾಡುವ ಹಾಗಿಲ್ಲ, ಅಲ್ಲಿ ಫಿತನ್ ಆಗ್ತದೆ ಅಂತೇಳಿ. ಅಂತಹ ಏರಿಯಾ ಇದ್ದರೂ ಕೂಡ ಅಲ್ಲಿ ರಚನೆ ಮಾಡಬೇಕು. ರಚನೆ ಮಾಡಿ ಅದನ್ನು ಬಹಿರಂಗ ಮಾಡದಿದ್ದರೆ ಆಯಿತು, SSF ನ ಬೋರ್ಡ್ ಹಾಕುವುದು ಅದು ಯಾವುದು ಬೇಡ. ಆದರೆ
ಅಲ್ಲಿನ ಕಾರ್ಯಕರ್ತರು ಮೇಲಿನ ಕ್ಯಾಂಪ್ಗಳಿಗೆ ಬರಲಿಕ್ಕೆ ಅವಕಾಶ ಸಿಗಬೇಕು. ನೀವು ಅವರಲ್ಲಿ ಯೂನಿಟ್ ಮಾಡದೇ ಇದ್ದರೆ ಅವರು ಸಂಘಟನೆ ಮೆಂಬರ್ಶಿಪ್ ಅವರಿಗೆ ಸಿಗುವುದಿಲ್ಲ, ಸಂಘಟನೆ ಕ್ಯಾಂಪ್ಗಳಿಗೆ ಬರಲಿಕ್ಕೆ ಅವಕಾಶ ಸಿಗುವುದಿಲ್ಲ, ಅವರು ಸಂಘಟನೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ 12-15 ವರ್ಷ ಅಂತ ಹೇಳಿದರೆ ಬಹಳ ಉತ್ಸಾಹ ಇರತಕ್ಕಂತಹ ಒಂದು ಪ್ರಾಯ ಅದು. ಆ ಟೈಮಲ್ಲಿ ಯಾರು ಸಂಘಟನೆ ಕರೀತಾರೆ ಆ ಸಂಘಟನೆಗೆ ಅವರು ಹೋಗ್ತಾರೆ. ಮೊತ್ತ ಮೊದಲು ಕರೆಯುವವರು ನಾವಾಗಬೇಕು. ಇನ್ಶಾಅಲ್ಲಾಹ್ 5 ಇದ್ದರೆ ಅಲ್ಲಿ ಒಂದು ಯೂನಿಟ್, ಇನ್ನು 5 ಕೂಡ ಇಲ್ಲ ಅಂತ ಹೇಳಿದರೆ 3 ಇರುವುದು. ಅಲ್ಲಿ ಪಕ್ಕದ ಒಂದು ಮೊಹಲ್ಲಾ ನೋಡಬೇಕು, ಅಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತೇಳಿ. ಅಲ್ಲಿ 1-2 ಇದ್ದಾರೆ, ಅವರನ್ನು ಈ 2 ಸೇರಿಸಿ, 5 ಸೇರಿಸಿ ಒಂದು ಸಂಯುಕ್ತ ಯೂನಿಟ್, ಯೂನಿಟ್ ಅಂತ ಹೇಳಿ ಕರೆದರೆ ಸಾಕು, ಒಂದು ಯೂನಿಟ್ ಮಾಡಬೇಕು. ಅದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದರೆ ಪಕ್ಕದಲ್ಲಿ ಎಲ್ಲಿ ಯೂನಿಟ್ ಇದೆ ಅಲ್ಲಿ ಆದರೂ ಅವರ ಮೆಂಬರ್ಶಿಪ್ಪನ್ನು ಕೊಡಬೇಕು. ಗಬ್ಗಲ್ನಲ್ಲಿ 2 ಇರೋದು, 2 ಇರೋದು. ನಿದ್ದೆ ಬರ್ತದ? ನಿದ್ದೆ ಬರ್ತದ? ನಿಲ್ಲಿಸ್ಬೇಕಾ? ನಿಲ್ಲಿಸ್ಬೇಕಾ? ಇನ್ನೂ ಸ್ವಲ್ಪ ಯಾರಾದರೂ ನಿದ್ದೆ ಮಾಡೋದು ಕಂಡ್ರೆ ನಿಲ್ಲಿಸ್ತೇನೆ, ನಿಲ್ಲಿ ಅಂತ ಹೇಳ್ತೇನೆ, ಆಗ ನಿಲ್ಲಬೇಕು. ಏನು ಹೇಳಿದೆ? 2 ಇದ್ದಾರೆ ಗಬ್ಗಲ್, 2 ಮಾತ್ರ ಇರುವುದು ನಿಮಗೆ, ಬೇರೆ ಯಾರು ಸಿಗುವುದಿಲ್ಲ. ಅವರನ್ನು ಅವರಿಗೆ ಮೆಂಬರ್ಶಿಪ್ ಕೊಡಬೇಕು, ಕೊಟ್ಟು ಅವರನ್ನು ನಿಮ್ಮ ಈ ಮಾಗುಂಡಿ ಶಾಖೆಗೆ ಸೇರಿಸಬೇಕು. ಒಟ್ಟಿನಲ್ಲಿ ಈ ಜಿಲ್ಲೆ ಯಾವುದೇ ಒಂದು ಮೊಹಲ್ಲಾದಲ್ಲಿ SSFಗೆ ಅರ್ಹನಾದ 12 ದಾಟಿದ ಒಬ್ಬ ಕಾರ್ಯಕರ್ತ, ಒಬ್ಬ ಯುವಕ ಮೆಂಬರ್ಶಿಪ್ನಿಂದ ವಂಚಿತ ಆಗಬಾರದು, SSFನಿಂದ ವಂಚಿತ ಆಗಬಾರದು. ನಮ್ಮ ಮುಂದಿನ ಪ್ಲ್ಯಾನ್ ಅದು ಇನ್ಶಾಅಲ್ಲಾಹ್. ಅಲ್ಲ ತಂಗಳೇ, ಅಡತ ನಮ್ಮ ಪದ್ಧತಿ ಅದಾನ. ಈ ಜಿಲ್ಲೆಯಲ್ಲಿ ಎಲ್ಲ 12 ಕಳೆದ ಆಳುಗಳಿಗೂ ಮೆಂಬರ್ಶಿಪ್ ಹುಡುಕ. ಅದು ಸಿಕ್ಕಿದ ನಂತರ ಇಂಥದ ಇನ್ನೊಂದು ಕ್ಯಾಂಪ್, ಮೆಂಬರ್ಶಿಪ್ ಪಡೆದ ಎಲ್ಲರಿಗಾಗಿ ಒಂದು ಕ್ಯಾಂಪ್, ಇಂಥದ್ದಲ್ಲ, ಇದಕ್ಕಿಂತ ದೊಡ್ಡದು. ಒಂದು ಒಳ್ಳೆ ದೊಡ್ಡ ಜಾಗ ಈಗಲೇ ನೋಡಿ ಇಟ್ಕೊಳ್ಳಿ ಇನ್ಶಾಅಲ್ಲಾಹ್. ಹಾಗೆ ಆಮೇಲೆ ಮೇಲ್ಘಟ್ಟಗಳೆಲ್ಲ ನಡೀತದೆ, ಅದು ನಡೀತಾ ಇರ್ತದೆ, ನೀವು ಟೆನ್ಷನ್ ಮಾಡಬೇಡಿ. ಆನಂತರ ನಾನಾಗ ಹೇಳಿದೆ, ಡೆಲ್ಲಿಯಲ್ಲಿ ನಡೆಯುವ ರಾಮ್ಲೀಲಾ ಮೈದಾನದಲ್ಲಿ ರಾಷ್ಟ್ರೀಯ ಸಮ್ಮೇಳನಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು 50 ಆದರೂ ಸಿಗಬೇಕು. ಸಿಗಲಿಕ್ಕಿಲ್ವೋ? 50 ಡೆಲ್ಲಿಗೆ ಹೋಗಲಿಕ್ಕೆ ಸಿಗ್ತಾರೆ. ಒಂದು ಬಸ್ ಮಾಡಿ ಅಲ್ಲ, ಅಥವಾ ಟ್ರೈನಲ್ಲಿ ನಮ್ಮ ತಂಗಳರವರ ನಾಯಕತ್ವದಲ್ಲಿ ಜಿಯಾರತ್ ಟೂರ್ ಇಡುವ, ಒಂದು ಒಳ್ಳೆಯ ಜಿಯಾರತ್ ಟೂರ್. ಯಾವಾಗ? ಫೆಬ್ರವರಿ ಲಾಸ್ಟಿಗೆ ಒಳ್ಳೆಯ ಒಂದು ಜಿಯಾರತ್. ಅಜ್ಮೀರ್ ಹೋಗ್ಬೋದು, ಡೆಲ್ಲಿ ನಿಜಾಮುದ್ದೀನ್ ಔಲಿಯ, ಸಾಧ್ಯ ಆದರೆ UPಯಲ್ಲಿ ಬರೇಲ್ವಿ ಮಕಾಮ್ ಇದೆ, ಆಮೇಲೆ ಆಗ್ರಾದಲ್ಲಿ ಏನಿದೆ ತಾಜ್ಮಹಲ್ ನೋಡಲಿಕ್ಕೆ ಎಲ್ರಿಗೂ ಆಗ್ರಹ ಇದೆ, ಅದಕ್ಕೆ ಹೋಗ್ಬೋದು. ಅದೆಲ್ಲ ನೋಡಿಕೊಂಡು ಇನ್ಶಾಅಲ್ಲಾಹ್ ಕೊನೆಗೆ SSFನ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ಬರಬೇಕು. ರೆಡಿಯಲ್ಲ ಇನ್ಶಾಅಲ್ಲಾಹ್. ಅದರ ಖರ್ಚು ಸಂಪೂರ್ಣವಾಗಿ ಜಿಲ್ಲಾ ಸಮಿತಿ ವಹಿಸಬೇಕು, ಮತ್ತು ಅದನ್ನು ಬರುವವರು ಕೊಡಬೇಕು ಜಿಲ್ಲಾ ಸಮಿತಿಗೆ. ಓಕೆ, ಇನ್ನು ನನ್ನ ವಿಷಯ ಏನಪ್ಪ ಅಂತ ಹೇಳಿದರೆ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಂಘಟನೆ ಬಹಳ ಬಲಿಷ್ಠ ಆಗ್ತಾ ಇದೆ. 1900 SSF ಯಾವಾಗ ಸ್ಟಾರ್ಟ್ ಆದ್ದು? ಎಲ್ಲರೂ ನನ್ನೊಂದಿಗೆ ಇದ್ದೀರಲ್ಲ, ನನ್ನ ಜೊತೆ ಇದ್ದೀರಲ್ಲ. ಯಾವಾಗ ಸಂಘಟನೆ SSF ಸ್ಟಾರ್ಟ್ ಆದ್ದು ಯಾವಾಗ ಯಾರಿಗಾದರೂ ಗೊತ್ತಾ? 83. ಟೋಟಲ್ ಆಗಿ SSF ಸ್ಟಾರ್ಟ್ ಆದ್ದು 1973 ಏಪ್ರಿಲ್ ಹೇಳಿ 20. ಹಾಂ, ಯಾರು ಹೇಳ್ತೀರಿ? ಹಾಂ, ಯಾರಾದರೂ ಸರಿಯಾದ ಉತ್ತರ ಹೇಳಿದರೆ ನನ್ನಲ್ಲೊಂದು ಟ್ಯಾಬ್ ಇದೆ, Tab 4, ಅದನ್ನು ನಾನು ಕೊಡ್ತೇನೆ ರಿಪೇರಿ ಮಾಡಿ ತರಲಿಕ್ಕೆ. ಅದರ ಡಿಸ್ಪ್ಲೇ ಹೋಗಿದೆ. ಯಾರಾದರೂ ಹೇಳಿ 1973 ಏಪ್ರಿಲ್ 19. ಯಾರು ಹೇಳಿದ 19 ಅಂತೇಳಿ? ಅಲ್ಲ, 23. ವೆರಿ ಗುಡ್. ಯಾರಾದ್ರು ಹೇಳಿದ್ದು? ನೀವು. ವೆರಿ ಗುಡ್. ಬೇರೆ ಯಾರಿಗೆ ಅದು ಉತ್ತರ ಉಂಟಾ?
ಇಪ್ಪತ್ತ ಒಂಬತ್ತು, ಇಪ್ಪತ್ತ ಒಂಬತ್ತು. 1973 ಜಗತ್ತಿನ ಮೂರು ಪ್ರಮುಖ ಘಟನೆಗಳು ನಡೆದಿವೆ, ಮತ್ತು ಆ ಮೂರು ಘಟನೆಗಳು ಕೂಡ ಬಹಳ ಜನಪ್ರಿಯ ಆಗಿದೆ. ಒಂದು ಸಚಿನ್ನ ಜನನ, ಸಚಿನ್ ತೆಂಡೂಲ್ಕರ್, ಆಮೇಲೆ ಮೊಬೈಲ್ ಕಂಡುಹಿಡಿದ ವರ್ಷ, ಅದರ ಆರಂಭಿಕ ಟೆಕ್ನಾಲಜಿ, ಆಮೇಲೆ SSF ಆರಂಭ ಅದು. ಅದು ಬರೀಬೇಡಿ, ಅದರ ಬಗ್ಗೆ ಸ್ವಲ್ಪ ತಹಕೀಕಿನ ಕೊರತೆ ಉಂಟು. ಅದು ತಪ್ಪು ಅಂತ ಹೇಳಿದರೆ ನೀವು ಮತ್ತೆ ಸರಿ ಮಾಡಿ ತೋರಿಸಿ. ಓಕೆ, ಇಲ್ಲಿ 1973 ಏಪ್ರಿಲ್ 29ಕ್ಕೆ SSF ಸ್ಥಾಪನೆ ಮಾಡ್ತಾರೆ. ಇಂಥ ಒಂದು ಕಾನ್ಸೆಪ್ಟನ್ನು ಮೊತ್ತ ಮೊದಲು ಮಂಡನೆ ಮಾಡಿದವರು ಯಾರು ಗೊತ್ತಾ? ಅಡ್ವೊಕೇಟ್ AK ಇಸ್ಮಾಯಿಲ್ ವಫಾ. ಅದೇ ಇಸ್ಮಾಯಿಲ್ ವಫಾ ಸಾಹೇಬರು ಅಲಿಗರ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ 1978 ಅಂದರೆ 5 ಕಳೆದ ನಂತರ MSO ಸ್ಥಾಪನೆ ಮಾಡಿದ್ರು. ಅದು ಕೂಡ ಅವರೇ ಸ್ಥಾಪನೆ ಮಾಡಿದ್ರು. ಉತ್ತರ ಭಾರತಕ್ಕೆ MSO ಆಗ್ಬೋದು ಅಂತೇಳಿ ಮುಸ್ಲಿಂ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಅಂತೇಳಿ ಮಾಡಿದರು. ಅದೇ ಇಸ್ಮಾಯಿಲ್ ವಫಾ. ಹಾಗೆ ಅದು ಕೆಲವು ಕ್ಯಾಂಪಸ್ಗಳಲ್ಲಿ ಮಾತ್ರ ಇತ್ತು ಉತ್ತರ ಭಾರತದಲ್ಲಿ. ಒಂದು 5-6 ಹಿಂದೆ ಡಾಕ್ಟರ್ AP ಅಬ್ದುಲ್ ಹಕೀಂ ಅಜ್ಹರಿ ಉಸ್ತಾದರವರ ನಾಯಕತ್ವದಲ್ಲಿ ಸುನ್ನಿ ಸಂಘ ಶಕ್ತಿಯನ್ನು ರಾಷ್ಟ್ರಾದ್ಯಂತ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ಕನ್ವೆನ್ಷನ್ ಕರೆದರು. ಆ ಕನ್ವೆನ್ಷನ್ನಲ್ಲಿ MSO ಆಗಬೇಕಾ, SSF ಮಾಡಬೇಕಾ, ಅಲ್ಲ MSO ಮುಂದುವರಿಸೋಣಂತವಳ ಚರ್ಚೆ ನಡೀತದೆ. ಅಂತಿಮವಾಗಿ MSO ಹೇಗೂ ಮೊದಲೇ ಇದೆ ಅದನ್ನೇ ಮುಂದುವರಿಸುವ ಅಂತ ಹೇಳೋ ತೀರ್ಮಾನಕ್ಕೆ ಬರ್ತದೆ. ಹಾಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಲಕ್ಷದ್ವೀಪ್, ಆಮೇಲೆ ಅಂಡಮಾನ್ ನಿಕೋಬಾರ್, ಈ 5 SSF ಸೌತ್ ಇಂಡಿಯಾದ 5, ಉಳಿದ ಕಡೆಗಳಲ್ಲಿ MSO ಅಂತ ಹೇಳಿ ತೀರ್ಮಾನ ಆಗ್ತದೆ. ಆದರೆ ಹಾಗೆ ಅದು ಮುಂದುವರಿತಾ ಬರ್ತದೆ. ಕಳೆದ ಕೆಲವು ತಿಂಗಳ ಹಿಂದೆ ದೊಡ್ಡ ಒಂದು ಚಿಕ್ಕ ಒಂದು ಸಮಸ್ಯೆ ಇತ್ತು. MSOದಲ್ಲಿದ್ದ ಕೆಲವು ನಾಯಕರು ನಮ್ಮ ನಾಯಕತ್ವದ ಬಗ್ಗೆ ಕೆಲವು ಸಣ್ಣ ಮಟ್ಟ ಕೆಲವು ಭಿನ್ನಾಭಿಪ್ರಾಯಗಳೆಲ್ಲ ಬಂದಾಗ, ಮುಖ್ಯವಾಗಿ AP ಉಸ್ತಾದರವರ ಸ್ಥಾನಮಾನದನ್ನು ಬೇಕಾದ ರೀತಿಯಲ್ಲಿ ಗೌರವಿಸಲಿಕ್ಕೆ ಸಾಧ್ಯ ಆಗದಂಥ ಒಂದು ಕೆಲವು ವರ್ತನೆಗಳು ಒಬ್ಬರಿಂದ ಬಂತು. ಅದು ಹೊರಗೆ ಹೇಳಬೇಕಾದ ವಿಷಯ ಅಲ್ಲ, ನಮ್ಮ ಕ್ಯಾಂಪ್ನಲ್ಲಿರುವುದರಿಂದ ಹೇಳ್ತೀನಿ ಅಷ್ಟೆ. ಯೂಟ್ಯೂಬ್ ಉಂಟಾ? ಓಕೆ, ಅಲ್ಲ ಅಂಥ ವಿಷಯ ಏನಿಲ್ಲ, ಅದು ಒಂದು ರೀತಿಯಲ್ಲಿ AP ಉಸ್ತಾದರವರ ಮದುವೆ. ಅಂದರೆ ಸೆಕ್ರೆಟರಿ ಆಗಿದ್ದ ಒಬ್ಬ ವ್ಯಕ್ತಿ, ಜನರಲ್ ಸೆಕ್ರೆಟರಿ ಆಗಿದ್ದ ಬಹಳ ದೊಡ್ಡ ಪ್ರತಿಭಾವಂತ ವ್ಯಕ್ತಿ, ಬಹಳ ಒಳ್ಳೆಯ ವ್ಯಕ್ತಿ, ಬಹಳ ಸುನ್ನಿ ಸ್ಪಿರಿಟ್ ಇರುವಂಥ ವ್ಯಕ್ತಿ, ಆದರೆ ಸ್ವಲ್ಪ ಓವರ್ ಸುನ್ನಿ. ನಾವು ಹೇಳ್ತಾರಲ್ಲ AP ಉಸ್ತಾದಿಗಿಲ್ಲದ AP ಸ್ಪಿರಿಟ್ ಅಂತ ಹೇಳ್ತಾರಲ್ಲ, AP ಉಸ್ತಾದಿಗಿಲ್ಲದ AP ಸ್ಪಿರಿಟ್, ಆ ಸ್ಪಿರಿಟ್ ಇರುವಂಥ ಒಬ್ಬ ವ್ಯಕ್ತಿ. ಅವರಿಗೆ ಏನಾಯಿತು ಅಂತ ಹೇಳಿದ್ರೆ AP ಉಸ್ತಾದರ ಸುನ್ನತ್ ಜಮಾತ್ ಸಾಕಾಗಲಿಲ್ಲ ಅಂತ ಹೇಳಿತ್ತು. ಹಾಗೆ ಅವರು ಒಂದು ವಿಷಯದಲ್ಲಿ AP ಉಸ್ತಾದಿಗೆ ಲೆಟ್ರ್ ಬರೆದರು, ನೀವು ಆ ಮಾಡಿದ್ದು ಸರಿಯಲ್ಲ ಅಂತೇಳಿ ಲೆಟ್ರ್ ಬರೆದರು. ಈ ವಿಷಯ ಗೊತ್ತಾದಾಗ ಕಮಿಟಿ ಎಲ್ಲರೂ ಕೂಡ, ಎಲ್ಲರೂ ಅಂತ ಹೇಳಿದರೆ ನಾವು ಅವರ ಆ ಹನಫಿ ಭಾಗದವರ ಸಹಿತ ಎಲ್ಲರೂ ಹೇಳಿದರು, ಅದು ನೀವು ಮಾಡಿದ್ದು ಬಹಳ ದೊಡ್ಡ ತಪ್ಪು, ಅಂಥ ಒಬ್ಬ ಸೆಕ್ರೆಟರಿ ನಮಗೆ ಬೇಡ ಅಂತ ಹೇಳಿದರು. ಹಾಗೆ ಚರ್ಚೆಗಳು ಬಂದಾಗ ಕೊನೆಗೆ ಏನು ತೀರ್ಮಾನ ಆಯಿತು ಅಂತ ಹೇಳಿದರೆ AP ಉಸ್ತಾದರವರು ನೇರ ನಾಯಕತ್ವ ನೀಡುವ SSF ಹೆಸರಿನಲ್ಲೇ ನಮ್ಮ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಬೆಳೀಬೇಕು. ಅದರ ಪರಿಣಾಮವಾಗಿ ಕಳೆದ 3 ಮತ್ತು 4 ಅಲ್ವಾ, 4 ಮತ್ತು 5 ಅಕ್ಟೋಬರ್ ಅಲ್ಲ ಮತ್ತೆ ಅಕ್ಟೋಬರ್ ಅಲ್ವಾ, ಸೆಪ್ಟೆಂಬರ್ ಸೆಪ್ಟೆಂಬರ್ ರಾಷ್ಟ್ರ ಮಟ್ಟದಲ್ಲಿ ಅಕ್ಟೋಬರ್ September 4 ಅಂದರೆ ಅವತ್ತು ನಾನು ಸೆಕ್ರೆಟರಿ ಆದ್ದೀನಿ, ಅದು ನೆನಪಿಲ್ಲ. ಕೆಲವರು ಒಬ್ಬರು ಹೇಳಿದರೆ ನೀವು ಮದುವೆ ಆದ ದಿನ ಯಾವುದು ಅಂತೇಳಿ, ಆಗ ಅವರು ಹೇಳಿದಂತೆ ನಾನು ದುಃಖದ ಸಂಗತಿಗಳನ್ನೆಲ್ಲ ನೆನಪಿಟ್ಟುಕೊಳ್ಳುವುದಿಲ್ಲ ಅಂತೇಳಿ. September 4 ಡೆಲ್ಲಿಯಲ್ಲಿ ನಡೆದ ಹೋಟೆಲ್, ಅದು ಕೂಡ ನೆನಪಿಲ್ಲ, ನಮ್ಮನ್ನು ಬಲಿಗೊಟ್ಟ ದಿನ ಅದು, ನಮ್ಮ ಬಲಿದಾನದ ದಿನ. ಅಲ್ಲಿ ಹೋಟೆಲ್ ಎಮರಾಲ್ಡ್ಸ್ ಇಂಟರ್ನ್ಯಾಷನಲ್, ಅಲ್ಲಿ ನಡೆದಂತಹ SSF ಪ್ರತಿನಿಧಿಗಳ ಸಮ್ಮೇಳನದಲ್ಲಿ, MSO ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಎಲ್ಲರ ಅವಿರೋಧವಾದ
ತೀರ್ಮಾನದ ಮೇರೆಗೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ್ಯಾಷನಲ್ ಕಮಿಟಿ ಅಸ್ತಿತ್ವಕ್ಕೆ ಬರ್ತದೆ. ಅಲ್ಹಮ್ದುಲಿಲ್ಲಾಹ್ 22 ರಾಜ್ಯಗಳಿಂದ ಆ ಅವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಗಳಿದ್ದರು, ಮತ್ತು 24 ರಾಜ್ಯಗಳಲ್ಲಿ SSF ಡೆಲಿಗೇಟ್ ಕಾನ್ಫರೆನ್ಸ್ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಮೊದಲು ಆಹ್ವಾನಿಸಿದಾಗ ನಾನು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಶನಿವಾರ ಮತ್ತು ಆದಿತ್ಯವಾರ ಮೊನ್ನೆ 23, 24, 25ಕ್ಕೆ ಗುಜರಾತ್ ಮತ್ತು ರಾಜಸ್ಥಾನದ ಉಸ್ತುವಾರಿ ನನಗೆ ಕೊಟ್ಟಿದ್ದರು. ಅಲ್ಲಿಯ ಡೆಲಿಗೇಟ್ಸ್ ಕಾನ್ಫರೆನ್ಸ್ಗೆ ಹೋಗಬೇಕಾಗಿತ್ತು. ಆದರೆ ಚಿಕ್ಕಮಗಳೂರಿನವರ ಕಾರ್ಯಕ್ರಮ ನೋಡುವಾಗ ನನಗೆ ಅದಕ್ಕೆ ಬರಲೇಬೇಕು ಅಂತ ಹೇಳುವ ಆಸೆ ಇತ್ತು. ಆಮೇಲೆ ಬೇರೆ ಕೆಲವು ಅನಿವಾರ್ಯತೆಗಳು ಕೂಡ ಇತ್ತು. ಹಾಗಾಗಿ ಆ ಕಾರ್ಯಕ್ರಮದಿಂದ ನಾನು ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಅದೇ ಸಂದರ್ಭದಲ್ಲಿ ಫಾರೂಕ್ ನೈಮಿಯವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಮತ್ತು ಹರಿಯಾಣದಲ್ಲಿ ಡೆಲಿಗೇಟ್ಸ್ ಕಾನ್ಫರೆನ್ಸ್ ನಡೀತಾ ಇದೆ. 8 ಮತ್ತು 9ಕ್ಕೆ ಲಕ್ಷದ್ವೀಪದಲ್ಲಿ, ಅಲ್ಲಿ ಕೂಡ ನಾನೇ ಹೋಗಲಿಕ್ಕಿದ್ದೇನೆ. ಅದೇ ದಿನ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಕಲಾಂ ಮಾಸ್ಟರ್ ನೇತೃತ್ವದಲ್ಲಿ ಅಲ್ಲಿ ಡೆಲಿಗೇಟ್ಸ್ 24 ರಾಜ್ಯಗಳಲ್ಲಿ ಮುಂದಿನ 22 ತಾರೀಕಿನ ಒಳಗಾಗಿ 24 ರಾಜ್ಯಗಳಲ್ಲಿ ಡೆಲಿಗೇಟ್ಸ್ ಕಾನ್ಫರೆನ್ಸ್ ನಡೀತಾ ಇದೆ. ಮೊನ್ನೆ ವೆಸ್ಟ್ ಬೆಂಗಾಲದಲ್ಲಿ ನಡೀತು. ನೋಡುವಾಗ ನಮಗನಿಸ್ತು ಇದು ಚಿಕ್ಕಮಗಳೂರಿನ ಕ್ಯಾಂಪ್ ಅಂತೇಳಿ. ಅಷ್ಟು ದೊಡ್ಡ ಕ್ಯಾಂಪ್ ಆಗಿತ್ತು, ಅಷ್ಟು ಒಳ್ಳೆಯ ಕ್ಯಾಂಪ್ ಆಗಿತ್ತು ವೆಸ್ಟ್ ಬೆಂಗಾಲದಲ್ಲಿ. ಅಲ್ಲೆಲ್ಲ ನಾವು ಸಂಘಟನೆಯ ಆರಂಭಿಕ ಹಂತಗಳು. ಆಸ್ಸಾಂ, ಆಸ್ಸಾಂ ಇವತ್ತು ಉತ್ತರ ಕರ್ನಾ ಭಾರತದಲ್ಲಿ ಅತ್ಯಂತ ಆಕ್ಟಿವ್ ಆಗಿರುವಂಥದ್ದು ಆಸ್ಸಾಂನಲ್ಲಿ. ಕಾಶ್ಮೀರದಲ್ಲಿ ಅದ್ಭುತ ಅಂತ ಹೇಳಬೇಕು. ಕಾಶ್ಮೀರಕ್ಕೆ ಯಾರಾದರೂ ಹೋಗಿದ್ದೀರಾ? ಏ, ಹೋಗಬೇಕೊಮ್ಮೆ ಕಾಶ್ಮೀರಕ್ಕೊಮ್ಮೆ ಹೋಗಬೇಕು. ಮತ್ತು ಹೋಗುವಾಗ ಟ್ಯಾಮ್ ನೋಡಿಕೊಂಡು ಹೋಗಬೇಕು, ಯಾಕೆಂದರೆ ಹೋದ ನಂತರ ನಾವು ಬರಬೇಕು. ಕಾಶ್ಮೀರದಲ್ಲಿ ಬಹಳ ಸುಂದರವಾದ ಜಾಗ, ಬಹಳ ಬಹಳ ಅಂತ ಹೇಳಿದರೆ ಭಾರತದಲ್ಲಿ ಹೇಳ್ತಾರೆ ಭಾರತದ ಸ್ವರ್ಗ ಅಂತ ಹೇಳ್ತಾರೆ. ಭೂಲೋಕ ಸ್ವರ್ಗ ಅಂತ ಹೇಳಿದರೆ, ಭೂಮಿಯ ಮೇಲೆ ಸ್ವರ್ಗ ಅಂತ ಹೇಳಿದರೆ ಅದು ಕಾಶ್ಮೀರ ಅಂತೇಳಿ. ಸ್ವರ್ಗಕ್ಕೆ ಸಮಾನವಾದ ಒಂದು ಸ್ಥಳ ಇಲ್ಲ ಎಲ್ಲಿಯೂ ಕೂಡ ಇಲ್ಲ. ಆದರೆ ನಾವು ಸ್ವರ್ಗದ ಬಗ್ಗೆ ಕೆಲವು ಕೇಳ್ತೇವಲ್ಲ ಆ ಕುರಾನಲ್ಲಿ, ಏನು ಸ್ವರ್ಗದ ವಿವರಣೆ ಬರುವಾಗ ಮುಖ್ಯವಾಗಿ ಅಂತ ಹೇಳಿದರೆ ಅಲ್ಲಿ ಹೂದೋಟ, ಜನ್ನತ್ ಅಂತ ಹೇಳಿದರೆ ಹೂದೋಟ. ಸುಂದರವಾದ ತೋಟಗಳು, ಎಷ್ಟು ಚಂದದ ತೋಟಗಳು. ಆ ತೋಟಗಳಲ್ಲಿ ಅನ್ಹಾರ್, ನದಿಗಳು, ಸರೋವರಗಳು, ಆಮೇಲೆ ಹೂರುಲ್ ಈನ್, ಒಳ್ಳೆಯ ಸುಂದರಿಯರಾದ ಹೆಣ್ಮಕ್ಕಳು, ಇದೆಲ್ಲ ಕಾಶ್ಮೀರದಲ್ಲಿದೆ. ಇದೆ ಅಂತ ಹೇಳಿದರೆ ಇದ್ದಾರೆ ಅಲ್ಲಿ, ನಿಮಗೆ ಸಿಗ್ತದೆ ಅಂತ ಹೇಳಿಲ್ಲ, ಇದ್ದಾರೆ. ಸರೋವರ ಅಂತ ಹೇಳಿದರೆ ಎಷ್ಟು ಒಳ್ಳೆಯ ನೂರು ಅಂತ ಹೇಳಿದರೆ ಹಿಮದ ಪರ್ವತಗಳಿರ್ತದೆ, ದೊಡ್ಡ ಹಿಮದ ಪರ್ವತ, ಐಸಿನ ಮಂಜುಗಡ್ಡೆಯ ಪರ್ವತಗಳು. ಕೇವಲ ಕೆಲವು ಪರ್ವತಗಳ ಮೇಲೆ ಐಸ್ ಗಟ್ಟಿ ನಿಂತಿರುವಂಥದ್ದು, ಅದಲ್ಲದೆ ಖಾಲಿ ಐಸಿನ ಪರ್ವತಗಳಿದೆ. ಅದರ ನೀರು ಬಿಸಿಲಿಗೆ ಕರಗಿ ಈ ಸರೋವರದಲ್ಲಿ ಹರಿಯುವಂಥದ್ದು, ವೆರಿ ಫ್ಯಾಂಟಾಸ್ಟಿಕ್. ಒಮ್ಮೆ ಹೋಗಬೇಕು ಇನ್ಶಾ ಅಲ್ಲಾ. ಅಲ್ಲಿ ಜಿಯಾರತ್ ಮಾಡಬೇಕಾದ ಸ್ಥಳ ಬಹಳಷ್ಟಿದೆ. ಹಜರತ್ ಬಾಲ್ ಮಸೀದಿ, ಅಲ್ಲಿಯ ಜನರ ತಾಲೀಮ್, ಅವರ ಇದುಂಟಲ್ಲ ಗೌರವಾದರಗಳನ್ನು ನೀವು ನೋಡಬೇಕು. ಹಜರತ್ ಬಾಲ್ ಮಸೀದಿಯ ಒಂದು ಕೋಣೆಯಲ್ಲಿ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪವಿತ್ರವಾದ ಶಹರ್ ಮುಬಾರಕನ ಇಟ್ಟಿದ್ದಾರೆ. ಆ ಜುಮಾ ಕಳೆದ ನಂತರ ಆ ಕೋಣೆಯ ಹೊರಗೆ ಅದನ್ನು ತೋರಿಸುವುದಿಲ್ಲ, ಅದರ ಬಾಗಿಲಿಗೆ ಚುಂಬಿಸಲಿಕ್ಕೆ ಬೇಕಾಗಿ ಸಾಲುಗಟ್ಟಿ ಜನ ನಿಲ್ತಾರೆ. ನಾವೇನು ಹಜರುಲ್ಲಾ ಸೋದು ಚುಂಬಿಸಲಿಕ್ಕೆ ನೋಡ್ತೇವಲ್ಲ ಮಕ್ಕದಲ್ಲಿ, ಆ ರೀತಿ ಕ್ಯೂ ನಿಲ್ತಾರೆ ಆ ಬಾಗಿಲನ್ನು ಚುಂಬಿಸಲಿಕ್ಕೆ ಬೇಕಾಗಿ. ಆ ಮಸೀದಿ ಎಷ್ಟೋ ದೂರದಲ್ಲಿರುವ ಮಸೀದಿಯ ಬಾಗಿಲಿಗೆ ಹಣೆಯನ್ನು ಇಟ್ಟು ತುಟಿಯನ್ನು ಇಟ್ಟು ಚುಂಬಿಸ್ತಾರೆ. ಆ ರೀತಿಯ ಒಂದು ತಾಲೀಮ್ಗಳು, ಅಹಲುಸುನ್ನದ ಆ ಒಂದು ಪರಂಪರೆ ಅಲ್ಲಿ ಇವತ್ತು ಉಳ್ಕೊಂಡಿದೆ. ಅದೇ ರೀತಿ ಬೇರೆ ಬೇರೆ ಶೇಖ್ ಅಬ್ದುಲ್ ಖಾದ್ರಿ ಜೀಲಾನಿ ಖದ್ದಸ್ಸಲ್ಲಾಹು ಸರ್ರಹುಲ್ ಅಜೀಜ್ರವರ ಮೊಮ್ಮಗ ಒಬ್ಬರ ಮಕ್ಬರ ಇದೆ. ಮಖದೂಮಿ ಕುಟುಂಬದ ಸೈಯದ್ರು ಒಬ್ಬರು ಮಹಾತ್ಮರ ಧಾರಾಳ ಅಲ್ಲಿ ಮಕಾಮ್ಗಳೆಲ್ಲ ಇದೆ. ಜನ ಕೂಡ ಆಗ ಬಹಳ ಪ್ರೀತಿ ವಿಶ್ವಾಸಗಳನ್ನು ತೋರ್ತಕ್ಕಂಥ ಜನ. ನಾವು ಯಾತ್ರೆ ಮಧ್ಯೆ ಒಂದು ಕಡೆ ಒಂದು ಚಿಕ್ಕ ಹೋಟೆಲ್ಗೆ ಹೋದೆವು, ಮನೆ ಅಟ್ಯಾಚ್ಡ್ ಹೋಟೆಲ್. ಅಲ್ಲಿ ಹೋದಾಗ ಏನಂತ ಎಲ್ಲಿಂದ ಕೇಳಿದ್ರು, ನಾವು ಕೇರಳ ಅಂತ ಹೇಳಿದೆ. ಕೇರಳ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಮರ್ಯಾದೆ ಹೆಚ್ಚು ಸಿಗ್ತದೆ. ಕೇರಳ ಅಂತ ಹೇಳಿದರೆ ಕೇರಳ ಅಂತ ಹೇಳಿದರೆ ಸ್ವಲ್ಪ ಮರ್ಯಾದೆ ಹೆಚ್ಚು, ಅಲ್ಲಿ ಎಲ್ಲ ಒಳ್ಳೆ ಜನ ಅಂತೇಳಿ ಭಾವಿಸಿದ್ದಾರೆ. ನಾವು ಹತ್ತಿರದವರಿಗಿಲ್ಲ, ಅವರ ಹಣೆ ಬರಗೊತ್ತು ಹುಡುಗರು ಇಲ್ಲೆಲ್ಲೋ ಕೇರಳಕ್ಕಾರೆಂಡು. ಕೇರಳದವರಿಗೆ ಒಂದು ಒಳ್ಳೆ ಬೆಲೆ ಇದೆ, ಯಾಕೆ ಅಂತ ಹೇಳಿದ್ರೆ ಅವಷ್ಟು ಆ ಮಟ್ಟಕ್ಕಿದ್ದಾರೆ. ಹೋದಲ್ಲೆಲ್ಲ ಅವರು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾರೆ.
ಕೇರಳದವರು ಎಲ್ಲಿ, ನಿನ್ನೆ ನಾನು ಕುಶಾಲನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಓಣಂ ಕಾರ್ಯಕ್ರಮ, ಮಲಯಾಳಿ ಸಮಾಜ ಶುಂಟಿಕೊಪ್ಪದಲ್ಲಿ ಓಣಂ ಕಾರ್ಯಕ್ರಮ ಇತ್ತು. ಕೊಡಗಿನ ಎಲ್ಲ ಕಡೆ ಮಲಯಾಳಿ ಸಮಾಜ ಅಂತ ಹೇಳಿದೆ, ಕೊಡಗು ಮಲಯಾಳಿ ಸಮಾಜ ಅಂತೇಳಿ. ಮಲಯಾಳಿಗಳು ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಸಂಘಟನೆ ಇರ್ತದೆ. ಚಿಕ್ಕಮಗಳೂರಲ್ಲಿ ಕೂಡ ಇದೆ. ಮಂಗಳ ಗ್ರಹದಲ್ಲಿ ಮನುಷ್ಯನಿಗೆ ವಾಸ ಯೋಗ್ಯವ ಅಂತ ಹೇಳೋ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಆದರೆ ಒಂದು ವರದಿಯ ಪ್ರಕಾರ ಈಗಾಗಲೇ ಅಲ್ಲಿ ಕೇರಳೀಯ ಒಬ್ಬನ ಛಾಯದ ಅಂಗಡಿ ಉಂಟಂತೆ. ಆ ರೀತಿ ವ್ಯಾಪಕ ಆದಂಥ ಜನ ಕೇರಳೀಯರು. ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಬೋರ್ಡ್ ಇರ್ತದೆ, ಕೇರಳ ಪಬ್ಲಿಕ್ ಸ್ಕೂಲ್ ಕಾಶ್ಮೀರದಲ್ಲಿ, ಕೇರಳ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಯಾಕೆ ಅಂತೇಳಿದರೆ ಕೇರಳ ಅಂತೇಳಿ ಹಾಕಿದ ಕೂಡಲೇ ಬಹಳ ಬುದ್ಧಿವಂತ ಜನ ಅಂತ ಹೇಳುವ ಒಂದು ಭಾವನೆ ಇದೆ, ಮತ್ತು ಆ ಶಾಲೆಗೆ ಜನ ಬರ್ತಾರೆ. ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಇದೇ ಕಾಶ್ಮೀರದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಸರ್ಕಾರಿ ಶಾಲೆಗಳು ಅಲ್ಲಿಯೂ ಇಲ್ಲೂ ಎಲ್ಲೂ, ಎಲ್ಲರ ಮನೆಯ ದೋಸೆ ತೂತು ಅಂತ ಹೇಳಿದಾಗೆ ಎಲ್ಲಿ ಹೋದರೂ ಸರ್ಕಾರಿ ಶಾಲೆ ತೂತೆ. ಹಾಗಾಗಿ ಕಲಿಬೇಕು ಅಂತ ಹೇಳಿರುವವರು ಏನು ಮಾಡೋದಿಲ್ಲ, ಸರ್ಕಾರಿ ಶಾಲೆಗೆ ಕಳಿಸೋದು ಬಹಳ ಕಡಿಮೆ. ಮತ್ತು ಬಿಸಿಯೂಟಕ್ಕಾಗಿ ಕಳಿಸ್ತಾರೆ, ಬಿಸಿಯೂಟ ಬೇಕು ಅಂತ ಹೇಳಿದರೆ ಅಲ್ಲಿಗೆ ಹೋಗ್ಬೋದು. ಕರ್ನಾಟಕದಲ್ಲಿ ಹಾಗಿಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಕಾಶ್ಮೀರದಲ್ಲಿ ಹಲವಾರು ಇದು ಸ್ಕೂಲ್ಗಳಿದೆ. ಕಾಶ್ಮೀರ ಅಂತ ಹೇಳಿದರೆ ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳಿ ಅಲ್ವಾ, ಎರಡು ರಾಜ್ಯಗಳು ಸೇರಿ, ಅದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಒಟ್ಟಿಗೆ ಸೇರಿದರೆ 66% ಮುಸ್ಲಿಮ್ಸ್ ಇದ್ದಾರೆ. ಕಾಶ್ಮೀರ ಮಾತ್ರ ನೋಡಿದರೆ 99.5% ಮುಸ್ಲಿಮ್ಸ್. ಅಂತಹ ಕಾಶ್ಮೀರದಲ್ಲಿ ಇರುವ ಸ್ಕೂಲ್ಗಳು ಯಾರದ್ದು ಗೊತ್ತಾ, ಕ್ರಿಶ್ಚಿಯನ್ಸ್ಗಳದ್ದು, ಕೇರಳೀಯ ಕ್ರಿಶ್ಚಿಯನ್ಸ್. ಅವರ ಅದರ ಹೆಸರೇ ಕೇರಳ ಪಬ್ಲಿಕ್ ಸ್ಕೂಲ್, ಕೇರಳ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ. ಫುಲ್ ಮಕ್ಕಳದರಲ್ಲಿ ಅಂತಹ 99.5% ಮುಸಲ್ಮಾನರಿರುವ ಕಾಶ್ಮೀರದ ಈ ಶಾಲೆಗಳಲ್ಲಿ ಮಕ್ಕಳನ್ನು ಜುಮಾಕ್ಕೆ ಬಿಡುವುದಿಲ್ಲ. ಪೂಂಚ್ ಅಂತ ಹೇಳುವ ದೊಡ್ಡ ಒಂದು ಪ್ರದೇಶ ಇದೆ, ಅಲ್ಲಿ ಒಬ್ಬ ಶಾಲಾ ವಿದ್ಯಾರ್ಥಿ ಅದರ ವಿರುದ್ಧ ಪ್ರತಿಭಟನೆ ಮಾಡಿದರು. ಒಬ್ಬರು ಸೈಯದವರು ಹುಡುಗ, ಅದರಲ್ಲಿ ಸಕ್ಸಸ್ ಆದರು. ಇವಾಗ ಅವರು SSF ನ ನ್ಯಾಷನಲ್ ಕ್ಯಾಂಪಸ್ ಸೆಕ್ರೆಟರಿ ಆಗಿದ್ದಾರೆ, ಸೈಯದ್ ಸಾಜಿದ್ ಅಲಿ ಅಂತ ಹೇಳಿ. ಅಂತಹ ಪ್ರದೇಶದಲ್ಲಿ SSF ನ ಇವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮೌಲಾನಾ ಶೌಕತ್ ಅಲಿ ನಯಿಮಿ ಬುಖಾರಿ ಶಾಲೆಯನ್ನು ಸ್ಟಾರ್ಟ್ ಮಾಡಿದರು. ಮೊತ್ತ ಮೊದಲು ಜಮ್ಮುವಿನಲ್ಲಿ ಒಂದು ಚಿಕ್ಕ ಶಾಲೆಯನ್ನು, ಯಾಸೀನ್ ಫೌಂಡೇಶನ್ ಅಂತ ಹೇಳುವ ಹೆಸರಿನಲ್ಲಿ ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡಿದರು. ಇವತ್ತು 26 ಶಾಲೆಗಳನ್ನು ಮೌಲಾನಾ ಶೌಕತ್ ಅಲಿ ನಯಿಮಿ ನಡೆಸ್ತಾ ಇದ್ದಾರೆ. ಇಲ್ಲಿರುವಂತಹ ದಾಯಿಗಳೊಂದಿಗೆ, ಕಾರ್ಯಕರ್ತರೊಂದಿಗೆ, ಮುಖ್ಯವಾಗಿ ಉಸ್ತಾದ್ ಮುಸ್ಲಿಯಾರ್ಗಳೊಂದಿಗೆ, ನನ್ನ ಆತ್ಮೀಯರಾದ ಉಸ್ತಾದ್ಗಳೊಂದಿಗೆ ನಾನು ಹೇಳ್ತಾ ಇದ್ದೇನೆ, ಶೌಕತ್ ಅಲಿ ಬುಖಾರಿ ನಮಗೆ ಒಂದು ರೋಲ್ ಮಾಡೆಲ್ ಆಗಬೇಕು, ಅವರು ನಮಗೊಂದು ಮಾದರಿ ಆಗಬೇಕು. ಯಾಕೆಂತ ಕೇಳಿದರೆ ಅವರು ದೊಡ್ಡ ಸಯ್ಯದ್ ಅಲ್ಲ, ಬುಖಾರಿ ಅಂತ ಹೇಳಿದರೆ ಅದು ಅವರ ಕಾಲೇಜಿನಲ್ಲಿ ಸಿಕ್ಕಿದ ಪದವಿ. ಅಹ್ಲು ಬೈತ್ನ ಬುಖಾರಿ ಸಿಲ್ಸಿಲಲ್ಲ, ಕಬೀಲಲ್ಲ. ಪ್ರಾಯ ಕೇವಲ 37-38 ಅಷ್ಟೇ, ನಮ್ಮ ಪ್ರಾಯ, ಸಮಪ್ರಾಯದವರು ನಾವು. 26 ಶಾಲೆಗಳನ್ನು ಅವರು ನಡೆಸ್ತಾ ಇದ್ದಾರೆ, ಎಲ್ಲಿ, ಕಾಶ್ಮೀರದಲ್ಲಿ. ಅತ್ಯಂತ ಪ್ರತಿಕೂಲ ಪರಿಣಾಮ ಇರುವಂತಹ ವಾತಾವರಣ ಇರುವಂತಹ ಕಾಶ್ಮೀರದಲ್ಲಿ ಮೊತ್ತ ಮೊದಲು ಒಂದು ಶಾಲೆಯನ್ನು ಅವರು ತೆರೆದರು, ಅದು ಸಕ್ಸಸ್ ಆಯಿತು. ಸಕ್ಸಸ್ ಆದಾಗ ಅದರ ಹತ್ತಿರ ಇನ್ನೊಂದು ಊರಿನಲ್ಲಿ ಒಂದು ಶಾಲೆ ಇತ್ತು ಮುಸ್ಲಿಮರದು, ಆ ಶಾಲೆ ಬರ್ಕತ್ತಾಗ್ತಾ ಇರಲಿಲ್ಲ. ಆ ಶಾಲೆಯನ್ನು ಇವರಿಗೆ ವಹಿಸಿಕೊಟ್ಟರು, ಇವರು ವಹಿಸಿಕೊಂಡು ಅದನ್ನು ಇಂಪ್ರೂವ್ ಮಾಡಿದರು. ಪೂಂಚ್ ಅಂತ ಹೇಳಿದರೆ ದೊಡ್ಡ ಒಂದು ಮಿಲಿಟರಿ ಕ್ಯಾಂಪ್ ಇರುವಂತಹ ಪ್ರದೇಶ ಪೂಂಚ್. ಅಲ್ಲಿಂದ ಮಿಲಿಟರಿ ಕ್ಯಾಂಪ್ಗೆ ನಾವು ಹೋಗಿದ್ದೇವೆ, ಅಲ್ಲಿಂದ 8 ಕಿಲೋಮೀಟರ್ ಪಾಸ್ ಆದರೆ ಪಾಕಿಸ್ತಾನ, ಪಾಕಿಸ್ತಾನದ ಒಂದು ಮಸೀದಿಯ ಬಾಂಗ್ ಅಲ್ಲಿ ಕೇಳಿಸ್ತದೆ. ಆ ಪೂಂಚ್ನಲ್ಲಿ ಒಂದು ದೊಡ್ಡ ಶಾಲೆ ಇತ್ತು, ಆ ಶಾಲೆಯನ್ನು ಇವತ್ತು ಬುಖಾರಿ ಈ ಸೌಕತ್ಯಲ್ಲಿ ಅವರು ವಹಿಸಿಕೊಂಡಿದ್ದಾರೆ. 2,300 ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಈ 26 ಶಾಲೆ ಅಂತ ಹೇಳಿದರೆ ಚಿಕ್ಕ ಚಿಕ್ಕ 40-50 ಮಕ್ಕಳಿರುವ ಚೋಟ ಶಾಲೆಗಳಲ್ಲ, ಒಂದೊಂದು ಶಾಲೆಯಲ್ಲಿ ಕನಿಷ್ಠ ಪಕ್ಷ 300-350 ಮಕ್ಕಳಿದ್ದಾರೆ, 800 ಮಕ್ಕಳಿದ್ದಾರೆ, 2,300 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಒಬ್ಬ ವ್ಯಕ್ತಿ, ಅವರು ಆ್ಯಕ್ಚುಲಿ ಕಾಶ್ಮೀರದವಲ್ಲ, ಹೊರಗಿನವರು, ಆದರೆ ಅಲ್ಲಿ ಹೋಗಿ ಅಲ್ಲಿ ಕ್ರಾಂತಿಯನ್ನು ಮಾಡಿದರು. ದಾಯಿಗಳು ಯಾವತ್ತೂ ಕೂಡ ನಿಂತಲ್ಲಿ ನಿಲ್ಲಬಾರದು, ನಾವು ಹೆಣ್ಮಕ್ಕಳಾಗಬೇಕು. ದಾಯಿಗಳು ಹೆಣ್ಮಕ್ಕಳಾಗಬೇಕು. ಹೆಣ್ಮಕ್ಕಳು ಅಂತ ಹೇಳಿದರೆ ಹೆಣ್ಮಕ್ಕಳು ಮನೆಯಲ್ಲಿರುವುದಿಲ್ಲ, ಅವರು ಮದುವೆಯಾಗಿ ಮತ್ತೊಂದು ಮನೆಗೆ ಹೋಗಲೇಬೇಕು ಅಲ್ವಾ. ಹೆಣ್ಣು ನದಿಯ ಹಾಗೆ ಅಂತ ಹೇಳಿದ್ರೆ ಹರಿಯುತ್ತಾ ಇರ್ತದೆ,
ದಾಯಿಗಳು ನಾವು ಸೇಫ್ಟಿ ಝೋನ್ನಲ್ಲಿ ಇದ್ದೇವೆ. ಚಿಕ್ಕಮಗಳೂರು ನಮಗೆ ಬೆಸ್ಟ್, ಒಳ್ಳೆ ಕೂಲ್ ವಾತಾವರಣ, ಹೆಚ್ಚು ಸೆಕೆ ಇಲ್ಲ, ಟೆನ್ಷನ್ ಇಲ್ಲ, ಕೋಮುಗಲಭೆ ಆಗುವುದಿಲ್ಲ, ತರಕಾರಿಗೆ ಬೆಲೆ ಹೆಚ್ಚುವುದಿಲ್ಲ, ಎಲ್ಲ ರಾಹತ್ ಬದುಕಲಿಕ್ಕೆ. ಹಾಗಾಗಿ ಇಲ್ಲಿಂದ ಹೊರಗೆ ಎಲ್ಲಿಗೂ ಹೋಗುವುದು ಬೇಡ. ಇದನ್ನು ಬಿಟ್ಟು ಅದು ದೊಡ್ಡ ವಿಷಯ ಅಲ್ಲ. ಒಬ್ಬ ದಾಯಿ ಹೊಸ ಏರಿಯಾವನ್ನು ಕಂಡುಕೊಳ್ಬೇಕು. ಸೈಯದ್ ಹಾಮೀಮ್ ತಂಗಳು ಎಲ್ಲಿನವರು? ಮಲಪ್ಪುರಂ ಜಿಲ್ಲೆಯವರು. ಅವರಿಗೆ ಚಿಕ್ಕಮಗಳೂರಿಗೆ ಬರಬೇಕಾಗಿದ್ದ, ಅಲ್ಲಿ ಏನು ಕೆಲಸ ಸಿಗುವುದಿಲ್ವ? ಕೇರಳದಲ್ಲಿ ಇರುವಷ್ಟು ಮಸೀದಿ ಇಲ್ಲುಂಟ? ಅಲ್ಲಿ ಏನು ಸೀಖ್ ಸಂಕಟದವರಿಲ್ವ? ಅಲ್ಲಿ ಇಸ್ಮು ಮಾಡ್ತಾ ಕೂತರೆ ಹಣ ಸಿಗುವುದಿಲ್ವ? ಎಲ್ಲ ಆಗ್ತಿತ್ತು. ಆದರೆ ಕರ್ನಾಟಕದ ಹಿಂದುಳಿದ ಒಂದು ಕರ್ನಾಟಕಕ್ಕೆ ಬರುವುದಾದ ಅವರು ಮಂಗಳೂರಿಗೆ ಬರ್ಬೋದಾಗಿತ್ತು, ಉಳ್ಳಾಳಕ್ಕೆ ಬರ್ಬೋದಾಗಿತ್ತು. ಒಳ್ಳೆಯ ಸೇಫ್ಟಿ ಏರಿಯಾ ಇದೆ, ಅಲ್ಲಿ ಸೇಫ್ಟಿ ಝೋನ್ ಇದೆ. ಅದನ್ನೆಲ್ಲ ಬಿಟ್ಟು ಈಗ ಈ ಘಾಟಿಗೆ ಯಾಕೆ ಬರಬೇಕಾಗಿತ್ತು? ಅದರಲ್ಲಿ ಕೂಡ ನಿಮ್ಮ ಎಂಥದಾದ್ರೆ ಮೂಡಿಗೆರೆ ಈ ಪ್ರದೇಶಗಳೆಲ್ಲ ಎಷ್ಟು ಕಷ್ಟ ಇದೆ ಇಲ್ಲಿಗೆ ಬರಲಿಕ್ಕೆ. ಇಲ್ಲಿಗೆ ಬರುವುದೇ ಒಂದು ದಾವತ್ತು, ಅಲ್ಲಿ ಬೇರೆ ಮಾಡೋದು ಬೇಡ. ಈ ನಾವು ಯಾವತ್ತೂ ಕೂಡ ಸಂಘಟನೆಯ ಕಾರ್ಯಕರ್ತರು, ದೀನಿನ ದಾಯಿಗಳು, ನಮ್ಮನ್ನು ನಾವು ಸವಾಲುಗಳಿಗೆ ಒಡ್ಡಬೇಕು, ನಮ್ಮನ್ನು ನಾವು ಸಮಸ್ಯೆಗಳಿಗೆ ಒಡ್ಡಬೇಕು. ನಾವು ಸುತ್ತಾಡಲಿಕ್ಕೆ ರೆಡಿ ಆಗಬೇಕು. ಇಸ್ಲಾಮಿನ ದಾವತ್ ಸುತ್ತಾಟ. ಸೈಯದನ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜ್ಜತುಲ್ ವದಾಇನ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣವನ್ನು ಕೇಳಲಿಕ್ಕೆ ಆ ಸಭೆಯಲ್ಲಿ ಎಷ್ಟು ಮಂದಿ ಇದ್ರು? 1.5 ಲಕ್ಷ ಜನ ಇದ್ರು ಅಂತ ಹೇಳಿ, ಇನ್ನೊಂದು ರಿಪೋರ್ಟ್ನಲ್ಲಿ 2.5 ಲಕ್ಷ ಜನ ಇದ್ರು ಅಂತ ಹೇಳಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ 1.5 ಅಥವಾ 2.5 ಲಕ್ಷ ಜನ ಅಲ್ಲಿದ್ದರೆ ಅವರ ಕಬರುಗಳಲ್ಲಿ ಅಲ್ಲಿ ಇರಬೇಕಾಗಿತ್ತಲ್ಲ ಮಕಬರಗಳು? ಇಲ್ಲ. ಮಕ್ಕಾ ಮತ್ತು ಮದೀನಾದಲ್ಲಿ ಕೆಲವೇ 1000 ಮಕಬರಗಳನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಉಳಿದವರಲ್ಲಿ ಎಲ್ಲಿ ಹೋದರು? ಎಲ್ಲಿ ಹೋದರು ಅಂತ ಕೇಳಿದರೆ, ಬಲ್ಲಿಗು ಅನ್ನಿ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹಜ್ಜತುಲ್ ವದಾಇನಲ್ಲಿ ಹೇಳಿದರು, ನನ್ನಿಂದ ಪಡಕೊಂಡಂತಹ ಸಂದೇಶವನ್ನು ನೀವು ಹೊರಗಿನವರಿಗೆ ತಲುಪಿಸಬೇಕು. ಆ ಕರೆಯನ್ನು ಕೈಗೆತ್ತಿಕೊಂಡಂತಹ ಸುಹಾಬತ್ ಅಲ್ಲಿಂದ ಬಿಟ್ಟರು, ಭಾರತಕ್ಕೆ ಬಂದರು, ಚೈನಾಕ್ಕೆ ಬಂದರು, ಸ್ಪೈನ್ಗೆ ಹೋದರು, ಜಗತ್ತಿನ ನಾನಾ ಕಡೆಗಳಿಗೆ ಹೋದರು. ಇವತ್ತು ಚೀನಾದಲ್ಲಿ ಹೋದರು ಸುಹಾಬಿಗಳ ಕಬರಿದೆ. ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಸುಹಾಬತ್ಗಳ ಸಾನ್ನಿಧ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಯೋಚನೆ ಮಾಡಿ, 1400 ವರ್ಷಗಳ ಹಿಂದೆ ಭಾರತಕ್ಕೆ ಬರುವುದು ಅಂತ ಹೇಳಿದರೆ, ನಾವು ಇವತ್ತು ಇಲ್ಲಿಂದ ದುಬಾಯಿಗೆ ಅಥವಾ ಸೌದಿಗೆ ಹೋಗಬೇಕು ಅಂತ ಹೇಳಿದರೆ 5 ಗಂಟೆ, ಸೌದಿಗೆ 5 ಅಷ್ಟೇ. ದುಬಾಯಿಗೆ ಎಷ್ಟು ಗಂಟೆ ಬೇಕಾಗ್ತದೆ? 2.5 ಗಂಟೆ ಜರ್ನಿ. ದೆಹಲಿಗೆ 3 ಗಂಟೆ ಬೇಕಾಗ್ತದೆ. ಕಾಶ್ಮೀರಕ್ಕೆ 4 ಗಂಟೆ ಬೇಕಾಗ್ತದೆ. ಭಾರತ ಎಷ್ಟು ದೊಡ್ಡದು ನೋಡಿ. ಸೌದಿಗೆ ಅಷ್ಟೆಲ್ಲ ಸೌಕರ್ಯಗಳು, ಸಂಪರ್ಕ ಸಾಧನಗಳಿರುವಂಥ ಇವತ್ತಿನ ದಿನಗಳಲ್ಲಿ ನಾವು ಸೌದಿಗೆ ಹೋದರೂ ಕೂಡ ಅಲ್ಲಿ ನಾವು ರೆಸ್ಟ್ ತಗೊಳ್ಬೇಕಾಗ್ತದೆ, ಸುಸ್ತಾಗ್ತದೆ. ಅಂಥದ್ದರಲ್ಲಿ ಈ ಯಾವ ಆಧುನಿಕ ಸೌಲಭ್ಯಗಳಿಲ್ಲದ 1400 ವರ್ಷಗಳ ಮುಂದೆ ಸಹಾಬತ್ತು ಭಾರತಕ್ಕೆ ಬಂದರು ಅಂತ ಹೇಳಿದರೆ, ಅವರು ದಾವತ್ತನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದರು. ನನ್ನ ಪ್ರೀತಿಯ ಸಹೋದರರೇ, ನಾವು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕಡೆಗೆ ಮುಟ್ಲಿಕ್ಕಾದರೂ ನಾವು ರೆಡಿ ಆಗಬೇಕು. ಒಂದು ಕ್ಯಾಂಪ್ ಮಾಗುಂಡಿಲಿ ನಡೀತಾ ಇದೆ. ಆಗ ಶೆಟ್ಟಿಬೈಲ್ ಅಂತದು ಶೆಟ್ಟಿಕೊಪ್ಪ, ಶೆಟ್ಟಿಕೊಪ್ಪದವರು ಹೇಳ್ತಾರೆ, ಯಬೋ ಮಾಗುಂಡಿಗೆ ಹೋಗಬೇಕಾ ಅಂತೇಳಿ. ಯಾವುದೋ ಒಂದು ಗುಂಡಿಗೆ ಹೋದಾಗೆ ಮಾಗುಂಡಿಗೆ ಹೋಗಬೇಕಾ ಅಂತೇಳಿ ಶೆಟ್ಟಿಕೊಪ್ಪದವರಿಗೆ ಟೆನ್ಷನ್. ಶೆಟ್ಟಿಕೊಪ್ಪದಲ್ಲಿ ಒಂದು ಕ್ಯಾಂಪ್ ಇಟ್ಟರೆ ಬಾಳೆಹೊನ್ನೂರಿನವರಿಗೆ ಟೆನ್ಷನ್, ಯಬೋ ಅಲ್ಲಿಗೆ ಹೋಗಬೇಕಾ ಅಂತೇಳಿ. ಉಪ್ಪಳ್ಳಿಯಲ್ಲಿಟ್ಟರೆ ಮಾಗುಂಡಿಯವರಿಗೆ ಟೆನ್ಷನ್, ಅಲ್ಲಿವರೆಗೆ ಹೋಗಬೇಕಾ ಅಂತೇಳಿ. ನಾವು ನಮ್ಮನ್ನು ನಾವು ಸುತ್ತಾಟಕ್ಕೆ ಒಪ್ಪಿಸಿಕೊಳ್ಬೇಕು. ಸುತ್ತಾಡದಿದ್ದರೆ ಸಂಘಟನೆ ಬೆಳೆಯುವುದಿಲ್ಲ. APU ಉಸ್ತಾದ್ ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯಸ್ಸುಗಳು, ಅವರು ಒಂದು ದಿನದಲ್ಲಿ ಎಷ್ಟು ಸುತ್ತಾಡ್ತಾರೆ? ನರೇಂದ್ರ ಮೋದಿಯವರ ಬಗ್ಗೆ ನಾವು ಹೇಳ್ತೇವೆ, ಯಾವತ್ತು ನೋಡಿದರೂ ಹೊರಗಿದ್ದಾರೆ ಅಂತೇಳಿ. ಆದರೆ ನರೇಂದ್ರ ಮೋದಿ ಮತ್ತು APU ಉಸ್ತಾದ್ರವರ ಪಾಸ್ಪೋರ್ಟ್ ಚೆಕ್ ಮಾಡಿದರೆ, APU ಉಸ್ತಾದ್ರವರ ಪಾಸ್ಪೋರ್ಟ್ನ ಅರ್ಧಕ್ಕೂ ಕೂಡ ಇಲ್ಲ ಇವರ ಪಾಸ್ಪೋರ್ಟ್. APU ಉಸ್ತಾದ್ ಯಾವಾಗ ಶುರು ಮಾಡಿದ್ದಾರೆ? ಇವರಿಗೆ ವೀಸಾ ಸಿಕ್ಕಿದ್ದೆ ಮೊನ್ನೆ ಪ್ರಧಾನಿ ಆದ ನಂತರ, ಅವರಿಗೆ ವೀಸಾ ಕೂಡ ಸಿಕ್ತಿರಲಿಲ್ಲ. ಸುತ್ತಾಟದಲ್ಲಿ APU ಉಸ್ತಾದ್ ಯಾಕೆ ಸುತ್ತಾಡ್ತಾರೆ? ತಾಜುಲ್ ಉಲಮಾ, ಅಲ್ಲಾಹು ಅವರ ದರಜೆಗಳನ್ನು ಹೆಚ್ಚು ಮಾಡಿಕೊಡ್ಲಿ. ಸುಬಹಾನಲ್ಲಾ, ನಾನು ನಿಮ್ಮ ಹತ್ರ ಮೊದಲೊಮ್ಮೆ ಹೇಳಿರಬೇಕು, ತಾಜುಲ್ ಉಲಮಾರವರು ಹೆಚ್ಚು ಕಡಿಮೆ 92 ವರ್ಷದ ಪ್ರಾಯದಲ್ಲಿರುವಾಗ, ವಫಾತಾಗುವಾಗ 95 ಆಗಿತ್ತು, 92 ವರ್ಷ ಪ್ರಾಯದಲ್ಲಿರುವಾಗ ಹಾಸನ ಜಿಲ್ಲಾ SSFನವರು ಒಂದು ಸಾಮೂಹಿಕ ವಿವಾಹ ಮಾಡಿದರು, 10 ಜೋಡಿ ವಿವಾಹ. ಆ ಕಾರ್ಯಕ್ರಮದ ನಾಯಕತ್ವವನ್ನು ತಾಜುಲ್ ಉಲಮಾ ವಹಿಸಬೇಕಾಗಿತ್ತು.
ಅದರ ಮೊದಲಿನ ರಾತ್ರಿ ಕೇರಳದ ಎರ್ನಾಕುಳಂ ಕಡೆಯಲ್ಲಿ ಸಮಸ್ತದ ಒಂದು ಮೀಟಿಂಗ್ ನಡೆದು ಅಲ್ಲಿಗೆ ಮುಟ್ಟುವಾಗ ಮಧ್ಯರಾತ್ರಿ ಆಗಿದೆ. 10 ಗಂಟೆಗೆ ನಿಕಾಹಿಗೆ ಸಕಲೇಶ್ವರಕ್ಕೆ ತಲುಪಬೇಕಾದರೆ ಉಸ್ತಾದ್ ಇಲ್ಲಿಂದ 4 ಗಂಟೆಗೆ ಹೊರಡಬೇಕು. ಮಧ್ಯರಾತ್ರಿ ಉಸ್ತಾದ್ ಕೆಮ್ಮುತ್ತಾ ಇದ್ದಾರೆ. ಆ ಕೆಮ್ಮು ಕಾಣುವಾಗ ತಾಜುಲ್ಲಮಾರ್ ಖಾದಿ ಹೇಳಿದರು, ತಂಗಳ ಉಸ್ತಾದೆ ಇಲ್ಲಿ ನಾಳೆ ಅಂಗೋಟು ಹೋಗೋಣೋ, ಇತ್ರಕ್ಕೆ ಕಷ್ಟಪಟ್ಟಿಟ್ಟು ಕೂಲಿ ಗಿಟ್ಟಾನ ಇವಡೆ ತಾನೆ ಕುರಾನ್ ಓದಿಯಪ್ಪೋರೆ ಅಂತೇಳಿ. ಆ ಸಂದರ್ಭದಲ್ಲಿ 92 ವರ್ಷ ಪ್ರಾಯವಿದ್ದ ತಾಜುಲ್ಲಮಾ ಹೇಳಿದಂಥ ಮಾತು, ನಾನು ಒಂದು ಕಡೆಗೆ ಹೋಗುವುದರಿಂದ ಅಲ್ಲಾಹನ ದೀನಿಗೆ ಏನಾದರೂ ಒಂದು ಪ್ರಯೋಜನ ಇದೆ ಅಂತ ಹೇಳಿದರೆ ನನ್ನ ಕೊನೆಯ ಉಸಿರಿನವರೆಗೂ ನಾನು ಹೋಗ್ತೇನೆ. ಇದು ಕೇವಲ ಅಲ್ಲಾಹು ಅಕ್ಬರ್ಗೆ ಸೀಮಿತವಾಗದ ವಿಷಯ ಅಲ್ಲ, ನಮಗೆ ಅವರ ಆ ಪ್ರಾಯದ 1/3 ಭಾಗದಷ್ಟು ಕೂಡ ಇಲ್ಲ. ಆದರೆ ನಮಗೆ ನಮ್ಮ ಜಿಲ್ಲೆಯ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಲಿಕ್ಕೆ ಟೆನ್ಷನ್ ಆಗ್ತದೆ, ಒಂದು ಸ್ಟೇಟ್ ಕ್ಯಾಂಪಿಗೆ ಹೋಗಲಿಕ್ಕೆ ನಮಗೆ ಟೆನ್ಷನ್ ಆಗ್ತದೆ, ಒಂದು ಮೀಟಿಂಗ್ಗೆ ಹೋಗಲಿಕ್ಕೆ ನಮಗೆ ಟೆನ್ಷನ್ ಆಗ್ತದೆ. ನಮ್ಮ ಜಿಲ್ಲೆಯ 4ರಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸಂಘಟನೆ ಇಲ್ಲಿ ಎಷ್ಟು ಬಲಿಷ್ಠ ಆಗಿದೆ ಅಂತೇಳಿ ನೀವು ನೋಡಬೇಕಾದ್ದು, ಕ್ಯಾಂಪಿನಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ಅಲ್ಲ, ಮೀಟಿಂಗಿಗೆ ಎಷ್ಟು ಜನ ಬರ್ತಾರೆ ಅಂತೇಳಿ. ನೀವು ಇನ್ನೊಂದು ಪರ್ಯಟನೆ ಮಾಡಬೇಕು, ಆ ಪರ್ಯಟನೆಯ ಸಂದರ್ಭದಲ್ಲಿ ಅವರ ಅಟೆಂಡೆನ್ಸ್ ಬುಕ್ಕನ್ನು ಚೆಕ್ ಮಾಡಬೇಕು. ಒಂದು ಸಂಘಟನೆ ಬಲಿಷ್ಠ ಆಗಬೇಕು ಅಂತ ಹೇಳಿದರೆ ಮೀಟಿಂಗ್ಗಳಲ್ಲಿ ಸಂಪೂರ್ಣ ಹಾಜರಾತಿರಬೇಕು. ಅತ್ಯಂತ ದೊಡ್ಡ ನಮ್ಮ ಕಾರ್ಯಾಚರಣೆ ಮೀಟಿಂಗ್ಗಳು, ಇಲ್ಲಿ ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಬಹುಮಾನ್ಯರಾದ ಶೌಕತ್ ಅಲಿ ಬುಖಾರಿ ನೈಮಿಯವರು 26 ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಆ ಶಾಲೆಗಳ ಮೂಲಕ ಏನಾಯಿತು, ಆ ಇಡೀ ಒಂದು ಊರು SSF ನ ಊರಾಗಿ ಇವತ್ತು ಮಾರ್ಪಾಟಾಗ್ತಾ ಇದೆ. ಉತ್ತರ ಭಾರತದಲ್ಲಿ ಅತ್ಯಂತ ಬಲಿಷ್ಠ SSF ಇರುವ ರಾಜ್ಯಗಳಲ್ಲಿ ಒಂದು ಇವತ್ತು ಕಾಶ್ಮೀರ ಆಗಿ ಬೆಳೀತಾ ಇದೆ. ಅವರ ಶಾಲೆಯಲ್ಲಿ ಒಂದು ಹೇಳಬೇಕಾಗಿಲ್ಲ, ಜುಮಾಕ್ಕೆ ಅನುಮತಿ ಕೊಟ್ಟೇ ಕೊಟ್ಟಾರೆ. ಆದರೆ ಆವರೆಗೂ ಜುಮಾಕ್ಕೆ ಅನುಮತಿ ಕೊಡದ ಕೇರಳ ಕ್ರಿಶ್ಚಿಯನ್ ಶಾಲೆಗಳು ಮುಂದಿನ ವರ್ಷಗಳಲ್ಲಿ ಅವರ ಶಾಲೆಯ ಪ್ರಾಸ್ಪೆಕ್ಟಸ್ಗಳಲ್ಲಿ ಬರೆದರೂ ನಮ್ಮ ಶಾಲೆಯಲ್ಲಿ ಜುಮಾ ಪ್ರಾರ್ಥನೆಗೆ ಸಮಯ ಕೊಡಲಾಗುತ್ತದೆ. ಒಂದು ಕಾಲದಲ್ಲಿ ಜುಮಾ ಪ್ರಾರ್ಥನೆಗೆ ಶಾಲೆಯಲ್ಲಿ ಅವಕಾಶ ನಿರಾಕರಣೆ ಮಾಡಿದಂತಹ ವ್ಯಕ್ತಿಗಳು ಅವರಾಗಿಯೇ ಬರೀಲಿಕ್ಕೆ ಶುರು ಮಾಡಿದರು, ನಮ್ಮ ಶಾಲೆಯಲ್ಲಿ ಜುಮಾ ಪ್ರಾರ್ಥನೆಗೆ ನಾವು ಮಕ್ಕಳನ್ನು ಅವಕಾಶ ಮಾಡಿಕೊಡ್ತೇವೆ. ಕಾರಣ ಏನು? ಶೌಕತ್ ಬುಖಾರಿ ಅವರ ಶಾಲೆಗಳು. ನಾವು ನಮ್ಮ ಧರ್ಮದ ಸಂಸ್ಥಾಪನೆಗೆ ಮತ್ತೊಂದನ್ನು ಪ್ರತಿಭಟಿಸುವ ಮೊದಲು ಅದಕ್ಕಿಂತ ಉತ್ತಮವಾದ ಮಾದರಿಗಳನ್ನು ಸೃಷ್ಟಿಸಲಿಕ್ಕೆ ನಾವು ರೆಡಿಯಾಗಬೇಕು. ಇವತ್ತು SSFನ ಮೂಲಕ ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಆ ಒಂದು ಕ್ರಾಂತಿಗಳು, ಇದೇ ಕ್ರಾಂತಿ ಇಲ್ಲಿ ನಡೀಬೇಕು. ನಾನು ಅದಕ್ಕೆ ಹೇಳಿದಾಗೆ ಮೆಂಬರ್ಶಿಪ್ಪನ್ನು ಎಲ್ಲರಿಗೂ ಕೊಡಬೇಕು. ಯಾಕೆ? ನಮ್ಮ ಚಿಕ್ಕಮಗಳೂರಿನಲ್ಲಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲ ಹೇಳ್ತೇವೆ, ಆದರೆ ಅದಕ್ಕಿಂತ ಕೆಳಮಟ್ಟದಲ್ಲಿರುವಂತಹ ಕೆಲವು ಕುಗ್ರಾಮಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ನಮಗೆ ಗೊತ್ತಿರಲಿಕ್ಕಿಲ್ಲ. ಆ ಮಕ್ಕಳು ನಾಳೆ ಬಿದಅತ್ತಿನ ಜನ ಆಗಿ ಹೋಗಬಾರದು, ದೀನಿಲ್ಲದಂತಹ ಅಜ್ಞಾನಿಗಳಾಗಿ ಹೋಗಬಾರದು. ಅದನ್ನು ಇರುವಂತಹ ಅತ್ಯಂತ ಸಮಗ್ರ ಮತ್ತು ಅತ್ಯಂತ ಪ್ರಾಯೋಗಿಕವಾದ ಪರಿಹಾರ ಅವರನ್ನು SSFನ ಮೆಂಬರ್ಸ್ಗಳನ್ನಾಗಿ ಮಾಡುವಂಥದ್ದು, ಅಲ್ಲಿ ಎಲ್ಲ ಯೂನಿಟ್ಗಳನ್ನು ರಚನೆ ಮಾಡುವಂಥದ್ದು, ಅಲ್ಲಿ ಆ ಮೂಲಕ ಟ್ರೈನಿಂಗ್ಗಳನ್ನು ಕೊಡುವಂಥದ್ದು. ಆ ಮೂಲಕ ಮಾತ್ರ ಇಲ್ಲಿ ನಮಗೆ ದೀನ್ನ ಆ ಒಂದು ಸಂದೇಶವನ್ನು ಉಳಿಸಲಿಕ್ಕೆ ಸಾಧ್ಯ. ಅಲ್ಲಾಹು ತೌಫೀಕ್ ಕೊಡಿ. ಭಾರತ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆಗಳಲ್ಲಿ ನನಗೆ ಕೆಲವು ರಾಜ್ಯಗಳ ಉದಾಹರಣೆ ಹೇಳಿದ್ದೇನೆ, ಬಹಳ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ. ಅದರ ಒಂದು ಎಲ್ಲ ಎಷ್ಟು ರಾಜ್ಯ ಇದೆ ಭಾರತದಲ್ಲಿ ಗೊತ್ತಾ? ಎಷ್ಟು ರಾಜ್ಯ ಇದೆ? 29 36 ಎಲ್ಲ ಅಭಿಪ್ರಾಯಗಳಾಣ. 29 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು, ಒಟ್ಟು 35 ಅಲ್ವಾ? ತೆಲಂಗಾಣ ಸೇರಿದ? ವೆರಿ ಗುಡ್. ಆದರೆ 36 ಓಕೆ ಓಕೆ, ಮತ್ತೆ ತಹಕೀಕ ಮಾಡುವ. ಇಷ್ಟು ರಾಜ್ಯಗಳಲ್ಲಿ ನಮ್ಮ ರಾಷ್ಟ್ರೀಯ ಸಮ್ಮೇಳನ ನಡೆಯುವುದಕ್ಕಿಂತ ಮೊದಲು ಇಷ್ಟು ರಾಜ್ಯಗಳಲ್ಲಿ ನಮಗೆ ಸಂಘಟನೆಯನ್ನು ಬಲಿಷ್ಠಪಡಿಸಬೇಕು ಅಂತ ಹೇಳುವ, ಇಷ್ಟು ರಾಜ್ಯಗಳಲ್ಲಿ ರಾಜ್ಯ ಸಮಿತಿ ತರಬೇಕು ಅಂತ ಹೇಳುವ ಉದ್ದೇಶ ಇದೆ. ಅಲ್ಲಾಹು ತೌಫೀಕ್ ಕೊಡಿ. ನನ್ನ ಪ್ರೀತಿಯ ಸಹೋದರರೇ, ಇನ್ನು ನಾವೀಗ ರಾಷ್ಟ್ರ ಮಟ್ಟಕ್ಕೆ ಹೋಗೋದು ಬೇಡ, ಅದಕ್ಕೆ ಸದ್ಯಕ್ಕೆ ನಾನಿದ್ದೇನೆ, ನನ್ನ ಪೋಸ್ಟಿಗೆ ನೀವು ಇಲ್ಲಿಂದ ಯಾರು ಬರೋದು ಬೇಡ. ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ ನಾವು ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು.
ಜಿಲ್ಲೆ ಎಲ್ಲ ಕಡೆಗಳಿಗೆ ನಾವು ತಲುಪಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲು ಎರಡು ವಿಭಾಗವನ್ನು ನಾವು ಇಲ್ಲಿ ಸೃಷ್ಟಿ ಮಾಡಬೇಕು. ಒಂದು ಲೀಡರ್ಸ್ಗಳು, ಮತ್ತೊಂದು ವರ್ಕರ್ಸ್ಗಳು. ಈ ಎರಡು ವಿಭಾಗಗಳು ಇಲ್ಲಿ ಸೃಷ್ಟಿಯಾಗಬೇಕು. ಲೀಡರ್ಸ್ಗಳು ಬೇಕು, ವರ್ಕರ್ಸ್ಗಳು ಬೇಕು. ಯಾರು ವರ್ಕರ್ಸ್ಗಳು ಮತ್ತು ಲೀಡರ್ಸ್ ಅಂತ ಹೇಳಿದರೆ, ಆಲ್ ವರ್ಕರ್ಸ್ ಆರ್ ನಾಟ್ ಲೀಡರ್ಸ್ ಬಟ್ ಆಲ್ ಲೀಡರ್ಸ್ ಆರ್ ವರ್ಕರ್ಸ್. ಎಲ್ಲ ಕಾರ್ಯಕರ್ತರು ಲೀಡರ್ಸ್ಗಳಲ್ಲ, ಆದರೆ ಎಲ್ಲ ಲೀಡರ್ಸ್ಗಳು ಕಾರ್ಯಕರ್ತರು. ಕೆಲವರು ಏನಾಗ್ತಾರೆ ಅಂತ ಹೇಳಿದರೆ, ವರ್ಕರ್ಸ್ ಆದರೂ ಲೀಡರ್ ಆಗಲಿಕ್ಕೆ ನೋಡ್ತಾರೆ, ಅದು ಆಗುವುದಿಲ್ಲ. ಅಲ್ಲಾಹು ಈ ಭೂಮಿಯಲ್ಲಿ ಎಲ್ಲ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಕೆಲವರನ್ನು ಶ್ರೀಮಂತರನ್ನಾಗಿ ಮಾಡಿದ್ದಾರೆ, ಕೆಲವರನ್ನು ಬಡವರನ್ನು ಮಾಡಿದ್ದಾರೆ. ಎಲ್ಲರೂ ಶ್ರೀಮಂತರಾಗಿದ್ದರೆ ಏನಾಗ್ತಿತ್ತು, ಎಲ್ಲ ಶ್ರೀಮಂತರು ಸಾಯಬೇಕಾಗಿತ್ತು ತಿನ್ನಲಿಕ್ಕಿಲ್ಲದೆ. ಶ್ರೀಮಂತರು ಸಾಯಬೇಕಾಗಿತ್ತು ತಿನ್ನಲಿಕ್ಕಿಲ್ಲ, ಬಡವರು ದುಡಿಮೆ ಮಾಡಿದರೆ ಎಲ್ಲಿ ಸಿಗ್ತದೆ ತಿನ್ನಲಿಕ್ಕೆ? ರೈತರು ಕೃಷಿ ಮಾಡದಿದ್ದರೆ ಎಲ್ಲಿ ಸಿಗ್ತದೆ? ಶ್ರೀಮಂತರು ಬದುಕಬೇಕು, ಬಡವರು ಬದುಕಬೇಕು. ಅದಕ್ಕಾಗಿ ಕೆಲವರನ್ನು ಬಡವರನ್ನಾಗಿ ಮಾಡಿದ, ಕೆಲವರು ಶ್ರೀಮಂತರನ್ನಾಗಿ ಮಾಡಿದ. ಎಲ್ಲರಿಗೂ ಅಲ್ಲ ಎಲ್ಲವನ್ನು ಕೊಡುವುದಿಲ್ಲ, ಎಲ್ಲರಿಗೂ ಎಲ್ಲವನ್ನು ಕೊಡುವುದಿಲ್ಲ. ಕೆಲವರಿಗೆ ಲೀಡರ್ಶಿಪ್ನ ಕ್ವಾಲಿಟಿ ಇದೆ, ಕೆಲವರು ವರ್ಕರ್ಸ್ಗಳಾಗಿ ಆಕ್ಟಿವ್ ಆಗ್ತಾರೆ. ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆದ, ಭಾರತದ ಕ್ರಿಕೆಟ್ ಟೀಮ್ ಅತ್ಯಂತ ಕಳಪೆ ದಾಖಲೆ ಸೃಷ್ಟಿ ಮಾಡಿದ್ದು ಯಾವ ಕಾಲದಲ್ಲಿ? ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆಗಿದ್ದ ಕಾಲದಲ್ಲಿ. ಯಾಕೆ? ಅವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಭಾರತದ ಕ್ರೀಡಾ ದಾಖಲೆಗಳಲ್ಲಿ ಅತ್ಯಂತ ಹೆಚ್ಚು ದಾಖಲೆ ಮಾಡಿದವರು ಯಾರು? ಸಚಿನ್ ತೆಂಡೂಲ್ಕರ್. ಯಾಕೆ? ಅವರಿಗೆ ಪರ್ಸನಲ್ ಆಗಿ ಆಡಲಿಕ್ಕೆ, ವೈಯಕ್ತಿಕವಾಗಿ ಆಡಲಿಕ್ಕೆ ಗೊತ್ತಿದೆ. ಕೆಲವರು ಒಳ್ಳೆಯ ವರ್ಕರ್ಸ್ ಇರ್ತಾರೆ, ಲೀಡರ್ಸ್ ಆಗುವುದಿಲ್ಲ. ಕೆಲವರು ಲೀಡರ್ಸ್ ಆಗ್ತಾರೆ, ಆದರೆ ಅವರು ವರ್ಕರ್ ಆಗಬೇಕು. SSFನ ಲೀಡರ್ಸ್ ಅಂತ ಹೇಳಿದರೆ ಅವರು ನಾಯಕರಲ್ಲ, ಸೈಯದುಲ್ ಕೌಮಿ ಖಾದಿಮ್. ಅವರು ಖಾದಿಮ್ಗಳಾಗಬೇಕು, ವರ್ಕರ್ಗಳಾಗಬೇಕು. ಆದ್ದರಿಂದ ನೆನಪಿಟ್ಕೊಳ್ಳಿ, ಆಲ್ ವರ್ಕರ್ಸ್ ಆರ್ ನಾಟ್ ಲೀಡರ್ಸ್ ಬಟ್ ಆಲ್ ಲೀಡರ್ಸ್ ಶುಡ್ ಬಿ ವರ್ಕರ್ಸ್. ಎಲ್ಲ ಕಾರ್ಯಕರ್ತರು ನಾಯಕರಲ್ಲ, ಆದರೆ ಎಲ್ಲ ನಾಯಕರು ಕಾರ್ಯಕರ್ತರಾಗಬೇಕು. ಈ ವರ್ಕರ್ ಮತ್ತು ಲೀಡರ್ ಆಗುವುದು ಹೇಗೆ ಅಂತ ಹೇಳುವುದನ್ನು ವಿವರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವರ್ಕರ್, ಅದಕ್ಕೆ ಎಷ್ಟು ಅಕ್ಷರ ಇದೆ ಇಂಗ್ಲೀಷ್ನಲ್ಲಿ? ಇದು ವರ್ಕರ್ ಅಂತ ಹೇಳೋದು ಇಂಗ್ಲೀಷಾ ಕನ್ನಡವಾ? ಈಗ ಎಲ್ಲ ಭಾಷೆಗಳು ಕನ್ನಡವೇ ಅಲ್ಲ. ವರ್ಕರ್ ಅಂತ ಹೇಳಿದರೆ ಇಂಗ್ಲೀಷ್. ಎಷ್ಟು ಅಕ್ಷರ ಇದೆ? ಆರು ಅಕ್ಷರ ಇದೆ. ಎಲ್ಲರೂ ನನ್ನೊಟ್ಟಿಗಿದ್ದಾರಾ? ಯಾವುದೆಲ್ಲ ಆರು ಅಕ್ಷರ? WORKER. ವರ್ಕರ್. ಈ ವರ್ಕರ್ಗೆ ಆರು ಅಕ್ಷರಕ್ಕೆ ಆರು ಪದಗಳನ್ನು ನಾನು ಕೊಡ್ತೇನೆ, ಬೇಕೊಳ್ಳಿ. ಒಂದು ವರ್ಕಿಂಗ್. ವರ್ಕಿಂಗ್, ವರ್ಕಿಂಗ್ ಅಂತ ಹೇಳಬಾರದು. ಆರ್ ಇಂಗ್ಲೀಷ್ನಲ್ಲಿ ಆರ್ ಹೆಚ್ಚಿನ ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಸೈಲೆಂಟ್ ಆಗ್ತದೆ, ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಕೇಳಬೇಕು. ವರ್ಕಿಂಗ್ ಏನು? ವರ್ಕಿಂಗ್ ಕಠಿಣ ಶ್ರಮ, ಕಠಿಣ ಪರಿಶ್ರಮ. ಒಬ್ಬ ಕಾರ್ಯಕರ್ತ ಅಂತ ಹೇಳಿದರೆ ಆ ಹೆಸರೇ ಕಾರ್ಯ. ಕಾರ್ಯ ಅಂತ ಹೇಳಿದರೆ ಕೆಲಸ, ಕರ್ತ ಅಂತ ಹೇಳಿದರೆ ಮಾಡುವವ, ಕೆಲಸ ಮಾಡುವವ. ಅವ ಮಾಡಬೇಕಾದ ಕೆಲಸ ಬಹಳ ಮುಖ್ಯವಾಗಿ. ಇಲ್ಲಿರುವ ನಾವೆಲ್ಲರೂ ಕಾರ್ಯಕರ್ತರು ಅಲ್ವಾ? ಎಲ್ಲರೂ ಕಾರ್ಯಕರ್ತರ? ತಹಸಾದಿಯವರು ಕಾರ್ಯಕರ್ತರ? ಮತ್ತೆ ಲೀಡರ್. ಆದರೆ ಲೀಡರ್ ಆಗಬೇಕಾದ್ರೆ ಏನಾಗಬೇಕು? ಕಾರ್ಯಕರ್ತರೇ, ಅವರು ರಾಜ್ಯ ಮಟ್ಟದ ಕಾರ್ಯಕರ್ತ. ನಾನೊಬ್ಬ ಕಾರ್ಯಕರ್ತ, ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು. ಯಾವ ಲೀಡರ್ ಇರಲಿ ಅವ ಕಾರ್ಯಕರ್ತ. ಮಂತ್ರಿ ಆಗಬೇಕಾದ್ರೆ ಅವ MLA ಆಗಲೇಬೇಕು. ಎಲ್ಲ MLAಗಳು ಮಂತ್ರಿಗಳ ಅಲ್ಲ, ಎಲ್ಲ MLAಗಳು ಮಂತ್ರಿ ಅಲ್ಲ, ಆದರೆ ಎಲ್ಲ ಮಂತ್ರಿಗಳು MLAಗಳು. MLA ಮತ್ತು MAಗೆ ಏನು ಡಿಫರೆನ್ಸ್ ತಿಳಿಗೊತ್ತ ನಿಮಗೆ? ನಾನೆಲ್ಲೋ ಒಂದು ಕಡೆ ನಿನ್ನೆ ಮೊನ್ನೆ ಓದಿದೆ, MAಗಳಿಗೂ MLAಗಳಿಗೂ ಏನು ವ್ಯತ್ಯಾಸ ಅಂತೇಳಿ. ಯಾರಿಗೆ ಗೊತ್ತಾ? ಎಮ್ಮೆಗಳು ಕುಳಿತಲ್ಲೇ ಮೇಯ್ತದೆ ಅಲ್ಲ, ಸಿರುಗಾಡಿ ಮೇಯ್ತದೆ. MLAಗಳು ಕುಳಿತಲ್ಲೇ ಮೇಯ್ತಾರೆ ಅಂತೇಳಿ ಎಲ್ಲ ನಿನ್ನೆ ನಾನು ಪೇಪರಲ್ಲಿ ಓದಿದೆ. ಇರಲಿ, ವರ್ಕರ್ ಕೆಲಸ ಮಾಡಬೇಕು, ಕೆಲಸಕ್ಕೆ ರೆಡಿ ಇರಬೇಕು. ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಪ್ಲ್ಯಾನಿಂಗಲ್ಲಿ ಹೇಳ್ತಾರೆ, ಒಳ್ಳೊಳ್ಳೆ ಐಡಿಯಾಸ್ ಹೇಳ್ತಾರೆ. ಮೀಟಿಂಗ್ ಬಂದರೆ ಅವನೇ ಮಾತಾಡೋದು, ಬೇರೆ ಯಾರಿಲ್ಲ, ಎಲ್ಲ ಅವನೇ. ಅವನ ಮಾತು ಕೇಳಿ ಜನರಲ್ ಬಾಡಿಯಲ್ಲಿ ಪರಿಚಯ ಇಲ್ಲದವರು ಏನು ಮಾಡ್ತಾರೆ? ಅಧ್ಯಕ್ಷ ಸ್ಥಾನಕ್ಕೆ ಅವನ ಹೆಸರು ಹೇಳ್ತಾರೆ, ಸೆಕ್ರೆಟರಿ ಪೋಸ್ಟಿಗೆ ಅವನ ಹೆಸರು ಹೇಳ್ತಾರೆ. ಈ ಮಾತೆಲ್ಲ ಕೇಳಿ ಮತ್ತೊಬ್ಬ ಪರಿಚಯ ಇಲ್ಲದವ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತಾನೆ. ಆಗ ಉಳಿದವರಿಗೆ ಆಗ್ತದೆ, ಅವನ ಎದುರಿನಲ್ಲಿ ಮತ್ತೆ ಅವನು ಬೇಡ ಅಂತ ಹೇಗೆ ಹೇಳೋದು? ಇಲ್ಲಿ ನನ್ನದು ಅಲ್ಲಾಹ್ ಅಕ್ಬರ್.
ಅದು ಅರ್ಕು ಅಲ್ಲಾಹ್ ಅಕ್ಬರ್. ದಬಹ್ ಮಾಡುವಾಗ ಹೇಳ್ತೇವಲ್ಲ ಅಲ್ಲಾಹ್ ಅಕ್ಬರ್. ಕಠಿಣ ಪರಿಶ್ರಮ ಮಾಡಲಿಕ್ಕೆ ಯಾರು ರೆಡಿ ಇರ್ತಾರೆ ಅವ ಮಾತ್ರ ವರ್ಕರ್ ಆಗ್ತಾನೆ. ಕೆಲಸ ಮಾಡಲಿಕ್ಕೆ, ನಿದ್ದೆಗೆಡಲಿಕ್ಕೆ. ಈಗ ಕೆಲವರು ಹೋಗಿ ಹೇಳ್ಬೋದು, ಯಬ್ಬಾ ನಾನು ಇದೆಲ್ಲ ಬ್ಯಾರಿಗಳ ಬ್ಯಾರಿ ಅರ್ಥ ಆಗದವ್ರು ಯಾರಿದ್ದಾರ ಇದ್ದಾರೆ. ಹಾಂ ಬಿಡಿ ಚ, ನಾನೊಂದು ಕ್ಯಾಂಪ್ಗೆ ಹೋದೆ, ಎರಡು ದಿನ ನಿದ್ದೆ ಇಲ್ಲ ಅಂತೇಳಿ, ಭಾಳ ಏನೋ ಒಂದು ಏನೋ ಒಂದು ಆದಾಗ ನಿದ್ದೆ ಅಂತ ಹೇಳುವಂಥದ್ದು ಇರಬಾರದು ಒಬ್ಬ ಕಾರ್ಯಕರ್ತನಿಗೆ. ಕುಂ ಫಅನ್ಝಿರ್, ಅದೇ ರೀತಿ ಕುಮಿಲ್ ಲೈಲ ಇಲ್ಲ ಕಲೀಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೊಟ್ಟಿಗೆ ಖುರ್ಆನ್ ಆಜ್ಞೆಗಳು, ಮಲಗಿದ ಪ್ರವಾದಿಗಳೊಂದಿಗೆ ಪ್ರವಾದಿ ಅಲ್ಲಾಹನ ಆರ್ಡರ್ ಬರ್ತದೆ, ಹೇಳಿ ಫಅನ್ಝಿರ್ ದಾವ ಮಾಡಲಿಕ್ಕೆ ಹೋಗಿ. ರಾತ್ರಿ ಹೆಚ್ಚು ಹೊತ್ತು ನೀವು ಮಲಗಬಾರದು, ಬಹಳ ಸ್ವಲ್ಪ ಹೊತ್ತು ಮಾತ್ರ ಮಲಗಬೇಕು. ನಮ್ಮ ರಾತ್ರಿಗಳನ್ನು ಹಗಲು ಮಾಡುವ ತನಕ ನಾವು ಯಶಸ್ವಿ ಕಾರ್ಯಕರ್ತರಾಗುವುದಿಲ್ಲ. ರಾತ್ರಿಗಳನ್ನು ಹಗಲು ಮಾಡಲಿಕ್ಕೆ ರೆಡಿ ಆಗಬೇಕು. ನಿದ್ದೆ ಬೇಡುವ ಖಂಡಿತ ಬೇಕು, ನಿದ್ದೆ ಬಿಟ್ಟು ಬಿಟ್ಟು ದುಡಿಬೇಕು ಅಂತ ಹೇಳುವುದಿಲ್ಲ, ಆದರೆ ನಿದ್ದೆಗೆ ಲಿಮಿಟ್ ಇರಬೇಕು. ಕಾರ್ಯಕರ್ತರಿಗೆ ಟೈಮ್ ಟೇಬಲ್ ಇರಬೇಕು. ಎಷ್ಟು ಮಂದಿಗೆ ಟೈಮ್ ಟೇಬಲ್ ಇದೆ? ಶಾಲೆಗೆ ಹೋಗೋರು ಇರ್ತದೆ, ಗಣಿತ ಯಾವಾಗ, ವಿಜ್ಞಾನ ಯಾವಾಗ, ಸಮಾಜ ಯಾವಾಗ ಅಂತೇಳಿ ಪಾಠ. ಸಯ್ಯಿದನ ಉಮರುಲ್ ಫಾರೂಕ್ ರಲಿಯಲ್ಲಾಹು ಅನ್ಹು ಅವರ ಕೈಯಲ್ಲಿ ಟೈಮ್ ಟೇಬಲ್ ಇತ್ತು ಅಂತೇಳಿ ನಾವು ಕಾಣ್ತೇವೆ. ಬೆಳಿಗ್ಗೆ ಇಷ್ಟು ಗಂಟೆಗೆ ನಾನು ಹೇಳ್ತೇನೆ, ಆಮೇಲೆ ಇಷ್ಟು ಗಂಟೆಗೆ ನನ್ನ ಆಹಾರ, ಇಷ್ಟು ಗಂಟೆಗೆ ನನ್ನ ಇಬಾದತ್, ಇಷ್ಟು ಗಂಟೆಗೆ ನನ್ನ ವರ್ಕ್, ನನ್ನ ದುಡಿಮೆ, ಇಷ್ಟು ಗಂಟೆಗೆ ನನ್ನ ವ್ಯಾಯಾಮ, ಇಷ್ಟು ಗಂಟೆಗೆ ನನಗೆ ನಿದ್ದೆ, ಇಷ್ಟು ಗಂಟೆಗೆ ಸಂಘಟನೆ, ಎಲ್ಲದರ ಬಗ್ಗೆ ಒಂದು ಟೈಮ್ ಟೇಬಲ್. ಒಂದು ದಿನದಲ್ಲಿ ಅರ್ಧ ಗಂಟೆ ಸಂಘಟನೆಗಾಗಿ ಖರ್ಚು ಮಾಡಲಿಕ್ಕೆ ಎಷ್ಟು ಮಂದಿ ರೆಡಿ ಇದ್ದೀರಿ? ಅರ್ಧ ಗಂಟೆ 24 ಗಂಟೆಯಲ್ಲಿ ಅರ್ಧ ಗಂಟೆ ಸಂಘಟನೆಗಾಗಿ ದುಡಿಲಿಕ್ಕೆ ಎಷ್ಟು ಮಂದಿ ರೆಡಿ ಇದ್ದೀರಿ? ಅರ್ಧ ಗಂಟೆ, ಓನ್ಲಿ 30 minutes. ಅಲ್ಹಮ್ದುಲಿಲ್ಲಾ. ಹೇಗೆ ನೀವು ಖರ್ಚು ಮಾಡ್ತೀರಿ? ಹೇಗೆ ಖರ್ಚು ಮಾಡ್ತೀರಿ? ಹೇಗೂ ಮಾಡ್ಬೋದು. ವಾಟ್ಸಪ್ಪಿನಿಂದ ಹಿಡಿದು ಎಲ್ಲ ವಿಧಾನಗಳು. ನಿಮ್ಮ ಪರಿಚಯದ ಒಬ್ಬ ನೀವು ಫ್ರೆಂಡ್ ಸರ್ಕಲನ್ನು ಹೆಚ್ಚಿಸಬೇಕು. ಫ್ರೆಂಡ್ಸ್ಗಳನ್ನು ಸಂಘಟನೆಯಲ್ಲಿ ಇರುವ ಕಾರ್ಯಕರ್ತರೊಂದಿಗೆ ನಿರಂತರವಾದ ಸಂಪರ್ಕ. ಈಗ ಅಧ್ಯಕ್ಷರು ಯಾರು? ಮುನೀರ್ ಅಲ್ಲ. ಎಷ್ಟು ಮುನೀರ್? ಯಾರು ಮುನೀರ್? ಆ ಕಡೆ ಇದ್ದಾರೆ. ಓಕೆ. ಸೆಕ್ರೆಟರಿ ಯಾರು? ಎಲ್ಲಿದ್ದಾರೆ? ಅವರು ಈ ಕಡೆ ಇದ್ದಾರೆ. ಓಕೆ. ಆಮೇಲೆ ಆ ಕ್ಯಾಂಪಸ್ ಸೆಕ್ರೆಟರಿ ಯಾರಿದ್ದಾರೆ? ಹಾಂ ಓಕೆ, ಶಾಹಿನ್ ಇದ್ದಾರೆ ಇಲ್ಲಿ. ಶಾಹಿನ್, ನಿಮಗೆ ನಿಮ್ಮ ಕ್ಯಾಂಪಸ್ನ ಎಷ್ಟು ಮಂದಿ ಮಕ್ಕಳು ಫೋನ್ ಮಾಡ್ತಾರೆ, ಮೆಂಬರ್ಸ್ಗಳು ಫೋನ್ ಮಾಡ್ತಾರೆ? ಹಾಂ, ನಾವು ನಮ್ಮ ನಾಯಕರೊಂದಿಗೆ ನಾವು ಸಂಪರ್ಕ ಇಟ್ಟುಕೊಳ್ಳುವುದಿಲ್ಲ. ಸಂಘಟನೆಗಾಗಿ ದುಡಿಯುವುದು ಅಂತ ಹೇಳಿದರೆ ಅವರು ನಮಗೆ ಫೋನ್ ಮಾಡೋವರಿಗೆ ಕಾಯಬಾರದು, ನಾವು ಅವರಿಗೆ ಫೋನ್ ಮಾಡಬೇಕು. ನಮಗೊಮ್ಮೆ ಕೂತಂಬಾರ ದಾರಿ ಮುಸ್ತಾ ಹೇಳಿದರು, ನಿಮ್ಮ ಊರಿನ ಪೊಲೀಸ್ ಸ್ಟೇಷನ್ನೊಂದಿಗೆ ನೀವು ಸಂಪರ್ಕ ಇಟ್ಟುಕೊಳ್ಬೇಕು. ನಿಮ್ಮ ಊರಿನಲ್ಲಿ ಒಬ್ಬ ಎಸ್ ಐ ಬರ್ತಾರೆ ಹೊಸಬರು, ಅವರ ಹತ್ರ ನೀವು ಭೇಟಿಯಾಗಿ ಅವರಿಗೊಂದು ಹೂವು ಗುಚ್ಛ ಕೊಟ್ಟು ಅವರನ್ನು ಸ್ವಾಗತಿಸಬೇಕು, ಆ ಮೂಲಕ ಪರಿಚಯ ಮಾಡಬೇಕು. ನಾವೇನು ಮಾಡ್ತೇವೆ, ಪೊಲೀಸರು ಜೀಪು ತಂದು ನಮ್ಮನ್ನು ಕರ್ಕೊಂಡು ಹೋಗುವವರೆಗೆ ನಾವು ಹೋಗುವುದಿಲ್ಲ. ಆವರೆಗೆ ಕಾಯಬಾರದು. ಅದೇ ರೀತಿ ನಮ್ಮ ನಾಯಕರು ನಮಗೆ ಫೋನ್ ಮಾಡುವವರೆಗೆ ನಾವು ಕಾಯೋ ಬದಲು ನಾವು ಫೋನ್ ಮಾಡಬೇಕು. ನಾವು ಸಂಘಟನೆ ಅವರದಲ್ಲ, ನಮ್ಮದು. ಅವರಿಗೆ ನಾವು ಕೆಲವು ಕೆಲಸಗಳನ್ನು ವಹಿಸಿಕೊಟ್ಟಿದ್ದೇವೆ. ಅವರು ವಹಿಸಿಕೊಟ್ಟದ್ದು ಯಾಕೆ? ನಾವು ಆರಾಮಾಗಿರಲಿಕ್ಕೆ ಅಲ್ಲ. ನಮ್ಮ ಅರ್ಧ ದಿನಕ್ಕೆ ಅರ್ಧ ಗಂಟೆ ನೀವು ಕುಳಿತುಕೊಂಡು ಸಂಘಟನೆಯ ಬಗ್ಗೆ ಚಿಂತನೆ ಮಾಡಿ. ಯಾವ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಯಾವ ರೀತಿ ನನ್ನ ಡಿವಿಷನ್ನಲ್ಲಿ ಅಥವಾ ನನ್ನ ಯೂನಿಟ್ನಲ್ಲಿ ಸಂಘಟನೆಯನ್ನು ನಾನು ಬಲಿಷ್ಠಗೊಳಿಸ್ಬೋದು ಚಿಂತನೆ ಮಾಡಿ. ಒಬ್ಬ ಒಳ್ಳೆಯ ವರ್ಕರ್ಗೆ ಶಾಖೆ ಡಿವಿಷನ್ನ ಯಾವ ಗಡಿಗಳು ಕೂಡ ಇಲ್ಲ. ಬಹುಮಾನ್ಯರಾದ ಉಸ್ತಾದ್ ಜಿ ಎಂ ಮೊಹಮ್ಮದ್ ಕಾಮಿಲ್ ಸಕಾಫಿ, ಅಲ್ಲಾಹು ಅವರಿಗೆ ಎಲ್ಲ ವಿಧ ಪ್ರೊಟೆಕ್ಷನ್ಗಳನ್ನು ಕೊಡಲಿ, ಎಲ್ಲ ವಿಧ ಮೋಚನೆಯನ್ನು ಕೊಡಲಿ. ಆಫಿಯತ್ ಇರುವ ದೀರ್ಘಾಯುಷ್ಯದೊಂದಿಗೆ ನಮಗೆ ದೀರ್ಘಕಾಲ ನಾಯಕತ್ವ ಕೊಡುವ ತೌಫೀಕನ್ನು ಕೊಡಲಿ. ಜಿ ಎಂ ಉಸ್ತಾದ್ ಒಬ್ಬ ಕಾರ್ಯಕರ್ತ ಅಂತ ಹೇಳುವಾಗ ಒಬ್ಬ ರೋಲ್ ಮಾಡೆಲ್. ಜಿ ಎಂ ಉಸ್ತಾದ್ ಅವರ ಬ್ಯಾಗನ್ನು ನೀವು ತೆರೆದು ನೋಡಿದರೆ ಅದರಲ್ಲಿ ಮಾಗುಂಡಿ ಶಾಖೆಗೆ ಸಂಬಂಧಪಟ್ಟ ಒಂದು ಫೈಲ್ ಇರ್ಬೋದು. ಅವರು ಯಾರು? ರಾಜ್ಯ SSF ಅಧ್ಯಕ್ಷರಾಗಿದ್ದವರು. ಒಬ್ಬನೇ ವ್ಯಕ್ತಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯಾಗಿದ್ದರೆ ಅದು ಜಿ ಎಂ ಉಸ್ತಾದ್ ಮಾತ್ರ. ಸ್ಟೇಟ್ ಕಮಿಟಿಗೆ SOS ಕಾರ್ಯದರ್ಶಿಯಾಗಿ ಈಗ ಉಪಾಧ್ಯಕ್ಷರಾಗಿರುವವರು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅವರಿದ್ದಾರೆ.
ಆದರೆ ನೀವು ನಾಳೆ ಫೋನ್ ಮಾಡಿ ಮಾ ಜಿ ಎಂ ಉಸ್ತಾದ್ರ ಹತ್ರ ಹೇಳಿ ಮಾಗುಂಡಿ ಶಾಖೆಗೆ ಒಂದು ಕ್ಲಾಸಿಗೆ ನೀವು ಬರಬೇಕು ಅಂತ ಹೇಳಿ. ಅವರು ಬರ್ತಾರೆ. ಬಂದ ನಂತರ ನಾವೇನು ಮಾಡ್ತೇವೆ, ನೀವು ಕರೆದರೆ ಬರ್ತೇವೆ, ಬಂದು ಹೋಗ್ತೇವೆ, ಅಲ್ಲಿಗೆ ಮುಗೀತದೆ ನಮ್ಮ ಸಂಬಂಧ. ಆದರೆ ಜಿ ಎಂ ಉಸ್ತಾದ್ ಬಂದರೆ ಅಲ್ಲಿ ಒಂದು ಸಂಬಂಧ ಬೆಳೀತದೆ. ಅವರು ನಿಮ್ಮ ನಂಬರ್ಸ್ಗಳನ್ನು ತೆಗೀತಾರೆ, ನಿಮಗೆ ಒಂದು 10 ಕೆಲಸಗಳನ್ನು ಕೊಟ್ಟು ಹೋಗ್ತಾರೆ. ಎರಡು ದಿನ ಬಿಟ್ಟು ಫೋನ್ ಬರ್ತದೆ, ಫೋನ್ ಮಾಡಿ ಕೇಳ್ತಾರೆ, ಏನಾಯಿತು, ಮೀಟಿಂಗ್ ಕರೆದಿರಾ, ಆ ಕೆಲಸ ಏನಾಯಿತು, ಇದೇನಾಯಿತು. ಒಂದೆರಡು ದಿವಸ ಕಳೆದು ಮತ್ತೆ ಫೋನ್ ಮಾಡಿ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗುವವರೆಗೂ ಅವರ ಫೋನ್ ಬರ್ತಾ ಇರ್ತದೆ. ಮತ್ತೆ ನೀವು ಸಿಮ್ ಚೇಂಜ್ ಮಾಡಬೇಕು. ಸಿಮ್ ಚೇಂಜ್ ಮಾಡಿದರೂ ಯಾರಾದರೂ ಒಬ್ಬರ ನಂಬರ್ ತಾಸ ಅಧಿಕಾರಿತಾರೆ, ಕಳೆದ್ರೆ ಅವರು ಅವರ ಬೇರೆ ನಂಬರ್ ಹುಟ್ಟ ಅಂತ ಕೇಳ್ತಾರೆ. ಇದು ಒಬ್ಬ ಕಾರ್ಯಕರ್ತ, ನಾವು ಹಠ ಹಿಡಿಬೇಕು. ಈ ರೀತಿ ಅರ್ಧ ಗಂಟೆಯನ್ನು ನನ್ನ ಶಾಖೆಗೆ, ನನ್ನ ಡಿವಿಷನ್ಗೆ, ನನ್ನ ಜಿಲ್ಲೆಗೆ ಬೇಡ. ನಾನೊಬ್ಬರನ್ನು ಟಾರ್ಗೆಟ್ ಮಾಡಬೇಕು, ಪರ್ಸನಲ್ ಟಾರ್ಗೆಟ್, ಅದು ಬಹಳ ಮುಖ್ಯ. ನಿಮ್ದು ಯಾವ ಯೂನಿಟ್? ಮೂಡಿಗೆರೆ ಕಿತ್ತಲಗಂಡಿ. ಕಿತ್ತಲಗಂಡಿಯ ಎಂತದ್ದು ನಿಮ್ಮ ಹೆಸರು? ಫಾರೂಕ್. ಕಿತ್ತಲಗಂಡೆ ಕಿತ್ತಲಗಂಡಿ ಅಲ್ಲ, ಗಂಡಿ ಯೂನಿಟ್ ಫಾರೂಕ್. ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ, ಎಸ್ ಎಸ್ ಎಫ್ನಲ್ಲಿ ಇಲ್ಲದ ಒಬ್ಬ, ನಿಮಗೆ ಫ್ರೆಂಡ್ಸ್ಗಳಿಲ್ವ, ನಿಮ್ಮ ಎಂತ ಬಿಸ್ನೆಸ್ ಎಂತದ್ದು? ಬಿಸ್ನೆಸ್ ಲಾರಿ. ಲಾರಿ ಡ್ರೈವಿಂಗಾ? ಓನರಾ? ಓನರ್ ಅಲ್ಹಮ್ದುಲಿಲ್ಲಾ. ಎಷ್ಟು ಲಾರಿ ಉಂಟು? ಒಂದು ಲಾರಿ. ಅಲ್ಲಾಹ್ ಅವರಿಗೆ 40 ಲಾರಿಗಳನ್ನು ಒದಗಿಸಿಕೊಳ್ಳಿ, ಆಗ ಒಂದು ಲಾರಿ ಅವರು ಜಕಾತ್ ಕೊಡ್ತಾರೆ ಎಸ್ ಎಸ್ ಎಫ್ಗೆ. 10-1 ನಾರಿನೊಂದಲ್ವಾ, 4-1 10-1. ಲಾರಿ ಓನರ್ ಆದಂತಹ ಫಾರೂಕ್, ನಿಮಗೆ ಫ್ರೆಂಡ್ಸ್ಗಳಿದ್ದಾರಾ, ಚೆಂಗಾಯಿ ಮಾರಿದ್ದಾರಾ, ಎಷ್ಟು ಮಾರಿದ್ದಾರೆ? ಒಂದು ಹೆಚ್ಚು ಕಡಿಮೆ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ನಮ್ಮ ನಂಬರ್ ಇದೆ? ನಿಮ್ಮ 300 ಮಂದಿಯ ನಂಬರ್ ಇದೆ. ಅದರಲ್ಲಿ ಗಂಡಸರದ ಹೆಸರಿರ್ಬೋದು ಅಲ್ಲ, ಹಾಗಲ್ಲ, ಮೊಬೈಲ್ ತೇಳುವಾಗ ನಮ್ಮ ತಂಗಿಯದಿರ್ಬೋದು, ಬೇರೆ ಹೆಂಗಸರದ್ದಿರ್ಬೋದಲ್ಲ, ಒಂದು 250 ಇರ್ಬೋದಾ? ಜಾಸ್ತಿ ಇದೆ. ಓಕೆ, ಅದರಲ್ಲಿ ಎಸ್ ಎಸ್ ಎಫ್ನವ್ರು ಎಷ್ಟು ಮಂದಿ ಇರ್ಬೋದು? 50 ಇರ್ಬೋದು. ಓಕೆ, 250 ಅಂತೇಳಿ ಇಟ್ಕೊಳ್ಳುವ. 250ರಲ್ಲಿ 50 ಮಂದಿ ಎಸ್ ಎಸ್ ಎಫ್ನ ಜನ ಇದ್ದಾರೆ, ಉಳಿದ 200 ಮಂದಿ ಅದರಲ್ಲಿ ಮುಸ್ಲಿಮ್ಸ್ ಅಲ್ಲಾದ್ರೂ ಇರ್ಬೋದು, ನಾನ್ ಮುಸ್ಲಿಮ್ಸ್. ಎಷ್ಟು ಇರ್ಬೋದು? ನೀವು ಕುಳಿತಲ್ಲೇ ಹೇಳಿದ್ರೆ 100 ಮಂದಿ ಮುಸ್ಲಿಮರು, 100 ಮಂದಿ. ಈ 100 ಮಂದಿ ಎಸ್ ಎಸ್ ಎಫ್ ಅಲ್ಲದವರಿದ್ದಾರೆ. ಅದರಲ್ಲಿ ಒಂದು 40 ದಾಟಿದವರು ಎಷ್ಟು ಮಂದಿ ಇರ್ಬೋದು? ಒಂದು 20 ಜನ. ಓಕೆ, ಅದಕ್ಕಿಂತ ಕೆಳಗಿನ 80 ಜನ ಇದ್ದಾರೆ. ಈ 80 ಜನರಲ್ಲಿ ನೀವು ಎಸ್ ಎಸ್ ಎಫ್ನ ಬಗ್ಗೆ ಎಷ್ಟು ಮಂದಿ ಹತ್ರ ಹೇಳಿರ್ಬೋದು? ಹೇಳಿಲ್ಲ ಎಂದು ಬೆರೆದೆ ಬಿಸ್ನೆಸ್ ಬಿಡಕ್ಕೆ ಕಡಲೆ. ಈ 80 ಮಂದಿಯಲ್ಲಿ ನೀವು ಕೆಲವರನ್ನು ಟಾರ್ಗೆಟ್ ಮಾಡಬೇಕು. ಅವರಿಗೆ ಬೇರೆ ಏನು ಮಾಡೋದು ಬೇಡ, ಅವರ ಒಂದು ಗ್ರೂಪ್ ಮಾಡಿ, ಅವರಿಗೆ ಎಸ್ ಎಸ್ ಎಫ್ನ ಒಳ್ಳೊಳ್ಳೆಯ ಮೆಸೇಜ್ಗಳನ್ನು ಕಳಿಸಿ. ಒಳ್ಳೊಳ್ಳೆಯ ಮೆಸೇಜ್ ಅಂದರೆ ಕೆಲವರು ನಮ್ಮಲ್ಲಿ ಅಧಿಕ ಪ್ರಸಂಗ ಮೆಸೇಜ್ ಎಲ್ಲ ಮಾಡ್ತಾರೆ. ಏನೆಲ್ಲ ಮೊನ್ನೆ ಕೇರಳ ಎಸ್ ಓ ಎಸ್ನ ಕ್ಯಾಂಪ್ ಆಯಿತು, ಕ್ಯಾಂಪ್ ಅಲ್ಲ ಎಂತದ ಕೇಳಿದೆ, ವರ್ಕ್ಶಾಪ್ ಪಣಿಪುರ, ಪಣಿಪುರ ವರ್ಕ್ಶಾಪ್ ನಡೆಯಿತು, ಕಾರ್ಯಾಗಾರ. ಅದರಲ್ಲಿ 7 ಸಬ್ಜೆಕ್ಟ್ಗಳನ್ನು 2 ದಿವಸದಲ್ಲಿ ಯಾರು ಲೀಡರ್ಸ್ಗಳು ಟ್ರೈನಿಂಗ್ ಕೊಡೋದು. ಅದರಲ್ಲಿ ಒಂದು ವಿಷಯ ಇದೆ, ಸೋಷಿಯಲ್ ಮೀಡಿಯಾಸ್, ಸಾಮಾಜಿಕ ಮಾಧ್ಯಮಗಳನ್ನು ಯಾವ ರೀತಿ ಬಳಸಬೇಕು ಅಂತೇಳಿ ಅದರಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಯಾವುದೇ ಒಬ್ಬ ಕಾರ್ಯಕರ್ತ ಲೀಡರ್ಸ್ಗಳ ಫೋಟೋವನ್ನು ವಾಟ್ಸಪ್ ಗ್ರೂಪ್ಗೆ ಎಂಥದ್ದು ಪ್ರೊಫೈಲ್ಗೆ ಹಾಕಬಾರದು ಅಂತೇಳಿ. ನಮ್ಮಲ್ಲಿ ಕೆಲವರು ಇರ್ತಾರೆ, ಎಂತ ನನ್ನ ನಂಬರ್ ಅದರಲ್ಲಿ ಫೋಟೋ ಏಪಿಸ್ತಾರದ್ದು, ಅದರಲ್ಲಿ ಏನಾದರೂ ಒಂದು ನಾನ್ ಸೆನ್ಸ್ ಮೆಸೇಜ್ ನಾನು ಮಾಡಿರ್ತೇನೆ, ನನ್ನ ನಂಬರ್ ಅಂತೇಳಿ ಗೊತ್ತಿಲ್ಲದವನಿಗೆ ಅಲ್ಲಿ ಕಾಣೋದು ಎ ಪಿ ಯು ಸರ್. ಅದು ಏ ಪಿ ರಂಗಲ್ಲ ಈ ಥರ ಮಲ್ಲ ಇದಾ ಕಂಡಿಲ್ಲ ಹಂಗಲ್ಲ ಹಣೆ ಬಾರ ಯಾರಿಗೆ ಬಂತು ಎ ಪಿ ಯು ಸರ್. ಎ ಪಿ ಯು ಸರ್ಗೆ ಏನಾದರೂ ವಿಷಯ ಗೊತ್ತುಂಟ? ಆದ್ದರಿಂದ ಯಾವ ವ್ಯಕ್ತಿ ಕೂಡ ಲೀಡರ್ಸ್ಗಳ ಫೋಟೋಗಳನ್ನು ಗ್ರೂಪ್ ಅಲ್ಲ ಎಂಥದ್ದು ಪ್ರೊಫೈಲ್ಗೆ ಹಾಕಬಾರದು. ನಿಮ್ಮಲ್ಲಿ ಕೂಡ ಇರ್ಬೋದು ತಾಜುಲ್ ರಮಾರ್ ಅವರ ಫೋಟೋ, ನಾವು ಹಾಕುವುದು ಅಭಿಮಾನದಿಂದರೆ, ಆದರೆ ನಮಗೆ ಗೊತ್ತಿಲ್ಲದೆ ಕೆಲವು ನಾನ್ ಸೆನ್ಸ್ ಮೆಸೇಜ್ಗಳೆಲ್ಲ ಹೋಗ್ತದೆ. ಒಂದು ಚಿಕ್ಕ ಉದಾಹರಣೆ ನೋಡಿ, ಈ ಮೀಡಿಯಾಗಳ ದುರ್ಬಳಕೆಯಿಂದ ಏನೆಲ್ಲ ಆಗ್ತದೆ ಅಂತೇಳಿ. ಸುಲ್ತಾನುಲಮ ಎ ಪಿ ಉಸ್ತಾದ್ ಅವರ ಹಳೆ ವಿದ್ಯಾರ್ಥಿಗಳ ಒಂದು ಸಭೆಯಲ್ಲಿ ಇರಬೇಕಾಗಿದ್ದ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
ಹಾಗೆ ನೋಡಿದಾಗ ಅದರ ಬಗ್ಗೆ ವಿಚಾರಿಸಿದಾಗ ಅವತ್ತು ನಮ್ಮ ಮಣ್ಣಾರ್ಕಾಡಿನಲ್ಲಿ ಮರಣ ಹೊಂದಿದ ಆ ವಿಷಯಗಳೆಲ್ಲ ಬಂತು. ಅಲ್ಲಿ ಯಾರು ನಮ್ಮ ಈ ಕೊಲೆಗೆ ಕಾರಣರಾದ ವ್ಯಕ್ತಿಗಳ ಓಟಿಗೆ ನಿಂತಿದ್ದಾರೆ ಅಂತ ಹೇಳುವ ವಿಷಯ ಬಂದಾಗ ಉಸ್ತಾದೆ ಅದಕ್ಕೆ ವಿರುದ್ಧವಾಗಿ ಮಾತಾಡಿದರು. ಅವರು ಸೋಲ್ಬೇಕು ಅಂತ ಹೇಳಿದರು ಅಷ್ಟೇ, ಅದೊಂದು ಕ್ಲಾಸ್ ರೂಮಿನಲ್ಲಿ ಹೇಳಿದ ವಿಷಯ. ಆದರೆ ಯಾರೋ ಅದನ್ನು ಏನು ಮಾಡಿದರು, ರೆಕಾರ್ಡ್ ಮಾಡಿದರು, ಭಾಳ ಆವೇಶದಿಂದ ಅದನ್ನು ಫಾರ್ವರ್ಡ್ ಮಾಡಿದರು. ಏನಾಯಿತು, ಅದು ನ್ಯಾಷನಲ್ ಲೆವೆಲ್ ಸುದ್ದಿ ಆಯಿತು, ಎಲ್ಲೆಲ್ಲಿಗೆಲ್ಲ ಹೋಯಿತು. ಖಂಡಿತ ಅಲ್ಲಿ ಸೋಲಬಹುದಾಗಿದ್ದ ಸಂಸ್ಥೆ ಗೆದ್ದ, ಯಾಕೆ ಅವರಿಗೆಲ್ಲ ಹಠ ಬಂತು, ಎಲ್ಲರೂ ಒಂದಾದರೂ. ಪರಿಣಾಮವಾಗಿ ಉಳಿದ ಕಡೆ ಎಲ್ಲ ಸೋತರು, ಯಾಕೆ ಆ ಉಳಿದದನ್ನು ಅವರಿಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಎಲ್ಲ ಇಲ್ಲಿಗೆ ಬಂದರು. ಅಲ್ಲಿ ನಮಗೆ ಸ್ವಲ್ಪ ಒಂದು ಸಣ್ಣ ಮಟ್ಟದ ನಮಗೆ ಇಲ್ಲಿ ಸೋಲಾಯಿತು. ನಮ್ಮ ನಮ್ಮ ಇಜ್ಜತ್ತಿಗೆ ಇದೆ ಸಂಸ್ಥೆ ಬಂದು ಎಲ್ಲ ಕಡೆ ನಮಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ. ಧೈರ್ಯ ಬಂತು ಅವನಿಗೆ ಮಾತಾಡಲಿಕ್ಕೆ. ಇಲ್ಲಿ ಕಾರಣ ಏನು, ಒಬ್ಬ ಹುಡುಗ ಮಾಡಿದಂಥ ಒಂದು ಅಶಿಸ್ತು. ಆದ್ದರಿಂದ ಮೀಡಿಯಾಗಳನ್ನು ಬಳಸುವುದರಲ್ಲಿ ವಾಟ್ಸಪ್ನಂತಹ ಗ್ರೂಪ್ಗಳ ಸೋಷಿಯಲ್ ಮೀಡಿಯಾಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು. ನಾವು ಮಾಡುವ ಪ್ರತಿಯೊಂದು ನಮ್ಮ ಸಂಘಟನೆ, ಕೆಲವರು ಏನೆಲ್ಲ ಬರೀತಾರೆ, ಕೆಲವರನ್ನು ಮದುವೆ ಮಾಡ್ತಾರೆ, ಅದನ್ನು ನೋಡುವಾಗ ಏನು ವಾಕರಿಕೆ ಬರ್ತದೆ. ನಮ್ಮ ನಾಯಕರನ್ನೇ ನಾವು ಮದುವೆ ಮಾಡುವುದು, ಆದರೆ ಅದು ವಾಸ್ತವಗಳೊಂದಿಗೆ ಹೊಂದಿಕೊಂಡಿರಬೇಕು, ಏನೆಲ್ಲ ಹೇಳಬಾರದು. ಈ ರೀತಿ ಅದನ್ನೆಲ್ಲ ಬಿಟ್ಟು ಒಳ್ಳೆಯ ರೂಪದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಒಳ್ಳೆಯ ಮೆಸೇಜ್ಗಳನ್ನು ಕಳಿಸ್ಬೇಕು. ಆ ಮೆಸೇಜ್ಗಳನ್ನು ನೋಡಿ ನೀವು ಒಳ್ಳೆಯವ ಅಂತ ಹೇಳುವ ಭಾವನೆ ಅವರಿಗೆ ಬರಬೇಕು. ನಮ್ಮ ಮೆಸೇಜ್ಗಳನ್ನು ನೋಡಿ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ನೀವು ಅದರಲ್ಲಿ 80 ಮಂದಿಯಲ್ಲಿ ಒಂದು 8 ಮಂದಿಯನ್ನು ನೀವು ಟಾರ್ಗೆಟ್ ಮಾಡಿ, ಮುಂದಿನ ಮೆಂಬರ್ಶಿಪ್ ಕ್ಯಾಂಪೈನ ಸಂದರ್ಭದಲ್ಲಿ ಇವರನ್ನು ನಾನು SSF ತರಬೇಕು. ಅದಕ್ಕೆ ಏನು ಮಾಡಬೇಕು, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾಡಲಿಕ್ಕಾಗುವುದಿಲ್ಲ. ಸ್ವಲ್ಪ ಬಲಾಢ್ಯರು, ಸ್ವಲ್ಪ ಏನು ಸ್ವಲ್ಪ ಹಣವಂತರಲ್ಲಿರ್ಬೋದು, ಅವರನ್ನೆಲ್ಲ ನೀವು ಸಾಧ್ಯ ಆದರೆ AP ಉಸ್ತಾದ್ರ ಹತ್ರ ಕೊಟ್ಕೊಂಡೋಗಿ, ಮರ್ಕಜ್ಗೆ ಕರ್ಕೊಂಡು ಹೋಗಿ, ಮರ್ಕಜ್ನ ಅಷ್ಟು ಆ ಯತೀಮ್ಗಳ ಮಕ್ಕಳನ್ನು ಪೋಷಣೆ ಮಾಡೋದನ್ನೆಲ್ಲ ಒಮ್ಮೆ ತೋರಿಸಿ, ಅಲ್ಲಿಂದ ನೇರ ಮಾದಿನ್ಗೆ ಕೊಂಡು ಹೋಗಿ, ಖಲೀಲ್ ತಂಗಲಿದ್ದಾರೆ ಅಲ್ಲಿ, ಸಾಧ್ಯವಾದ ಅವರನ್ನು ಭೇಟಿ ಮಾಡಿಸಿ, ಅಲ್ಲಿ ಅದ್ಭುತವಾದ ಒಂದು ಲೈಬ್ರರಿ ಉಂಟು, ಆಮೇಲೆ ಮಕ್ಕಳ ವಿದ್ಯಾಲಯ, ಅಂಧ ಮಕ್ಕಳದ್ದು, ಆಮೇಲೆ ಎಂಥದ್ದು ಬೇರೆ ಬೇರೆ ಬುದ್ಧಿಮಾಂದ್ಯರದ್ದೆಲ್ಲ ಉಂಟು, ಅದನ್ನೆಲ್ಲ ತೋರಿಸಿ. ಈ ರೀತಿ ಅವರಿಗೆ ನಮ್ಮ ಈ ಚಳವಳಿಯ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸಿ, ನಂತರ ಅವರನ್ನು ನೀವು ಸಂಘಟನೆಯ SSF ಅಥವಾ SOAS ಮೆಂಬರ್ಗಳನ್ನು, ನಾವು ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿಯನ್ನಾದರೂ ಟಾರ್ಗೆಟ್ ಮಾಡಬೇಕು. SSFನಲ್ಲಿ ಇಷ್ಟು ವರ್ಷ ದುಡಿದ ನಾನು, ನನ್ನಿಂದಾಗಿ ಎಷ್ಟು ಮೆಂಬರ್ಗಳು ಸಂಘಟನೆಗೆ ಸಿಕ್ಕಿದ್ದಾರೆ, ನಮ್ಮ ಅಜೆಂಡಾ. ನಮ್ಮಿಂದಾಗಿ ಎಷ್ಟು ಯೂನಿಟ್ಗಳು ಇಲ್ಲಿ ರಚನೆಗೊಂಡಿದೆ, ಇದು ನಮ್ಮ ಅಜೆಂಡಾ ಆಗಿರಬೇಕು. ಅದಕ್ಕೆ ಒಳ್ಳೆಯ ವರ್ಕರ್ಗಳಾಗಬೇಕು. ದಿನಕ್ಕೆ 1/2 ಗಂಟೆ ನೀವು ಏನು ಮಾಡ್ತೀರಿ, ಸಂಘಟನೆಗೆ ಮೀಸಲಿಡ್ತೀರಿ. ಇನ್ಶಾ ಅಲ್ಲಾ ಆ 1/2 ಗಂಟೆ ಅದು ನಮ್ಮ ಆಯುಷ್ಯದ ಅತ್ಯಂತ ಬೆಲೆ ಬಾಳುವಂತಹ ಇಬಾದತ್ ಆಗಿರ್ಬೋದು. ಎರಡನೆಯದು ಓ ಅಂತ ಹೇಳಿದರೆ ಒಬೀಡಿಯನ್ಸ್, ವಿಧೇಯತೆ. ಒಬ್ಬ ಕಾರ್ಯಕರ್ತ ಯಾವತ್ತೂ ವಿಧೇಯನಾಗಿರಬೇಕು. ವಿಧೇಯ ಅಂತೇಳಿ ಗೊತ್ತಾ, ಅಂದರೆ ವಿಧೇಯ ಅಂತ ಹೇಳಿದರೆ ನಿಲ್ಲಿಸ್ಬೇಕಾ, ಉದಾಸೀನ ಆಗ್ತದ, ಎಲ್ಲೊಮ್ಮೆ ನಿಲ್ಲಿ ಕೊಂ. ಪ್ರಾಯದವರು ಬೇಡ, ಪ್ರಾಯದವರು ನಿಲ್ಲಬೇಡಿ, ಅಲ್ಲದವರು, ನನ್ನ ಪ್ರಾಯದವರು ಮತ್ತು ನನ್ನ ಕೆಳಗಿನವರು. ಆ ಬಯಸ್ತಂಗ ನಿಕಂಡ, ಓಕೆ, ಒಮ್ಮೆ ಕೈ ಮೇಲೆತ್ತಿ, ಡೌನ್ ಅಪ್ ಡೌನ್, ಒಟ್ಟಿಗೆ ಆಗಬೇಕು, ಲೇಟ್ ಆಗಬಾರ್ದು, ಡೌನ್, ಓಕೆ, ಇರಿಸ್. ಏನು ನಿಲ್ಲಿಸ್ಬೇಕಾ, ಏ ಬೇಡ, ಓಕೆ. ಒಬೀಡಿಯಂಟ್ ಆಗಿರಬೇಕು, ವಿಧೇಯ, ಹೇಳಿದಾಗ ಕೇಳೋದು. ವಿಧೇಯ ಅಂತ ಹೇಳಿದ್ರೆ ಹೇಳಿದಾಗ, ನಾವು ವಿಧೇಯ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು, ಅತ್ಯಂತ ಹೆಚ್ಚು ವಿಧೇಯ ಅಂತ ಹೇಳುವ ವರ್ಡ್ ಬಳಸಿದವರು ನಾವೇ ಶಾಲೆಗೆ ಹೋಗುವಾಗ, ರಜಾಜಿ ಬರೆಯುವಾಗ ಇತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತೇಳಿ ಅಲ್ವಾ. ವಿಧೇಯ, ಒಬೀಡಿಯನ್ಸ್. ಯಾರಿಗೆ ಒಬೀಡಿಯಂಟ್ ಆಗಿರಬೇಕು, ಒಂದು ಅಲ್ಲಾಹನಿಗೆ, ಅಲ್ಲಾಹನಿಗೆ ಒಬೀಡಿಯಂಟ್ ಆಗಿರಬೇಕು. ಅಲ್ಲಾಹು ಮತ್ತು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಒಬೀಡಿಯಂಟ್ ಆಗಿರಬೇಕು. ಒಬ್ಬ ಕಾರ್ಯಕರ್ತ ಮುಖ್ಯವಾಗಿ ನಮ್ಮಲ್ಲಿ ಕೆಲವರು ಇರ್ತಾರೆ, ಏನು ಸಮಾಜ ಸೇವೆ ಮಾಡ್ತಾರೆ, ಬಹಳ ದೊಡ್ಡ ಸಮಾಜ ಸೇವಕರು, ಯಾರು ಎಲ್ಲಿ ಒಂದು ಅಪಾಯ ಬಂದರೂ ಅಲ್ಲಿಗೆ ಅವರು ಓಡಿ ತಲುಪ್ತಾರೆ, ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ, ಸಂಘಟನೆಗಾಗಿ ದುಡಿತಾರೆ, ಓಡ್ತಾರೆ, ಮಡಿತಾರೆ. ಆದರೆ ಸುಬಿ ನಮಾಜ್ಗೆ ಹೇಳುವುದಿಲ್ಲ, ಸುಬಿ ನಮಾಜ್ಗೆ ಹೇಳುವುದಿಲ್ಲ.
ಅವ ಒಬಿಡಿಯಂಟ್ ಅಲ್ಲ, ಅಲ್ಲಾಹನಿಗೆ ಒಬಿಡಿಯಂಟ್ ಆಗಲಿಲ್ಲವ. ನಾವೆಲ್ಲ ಮಾಡೋದು ಯಾರಿಗೆ ಬೇಕಾಗಿ? ಅಲ್ಲಾಹನ ತೃಪ್ತಿಗೆ ಬೇಕಾಗಿ. ಎಲ್ಲ ಕೆಲಸ ಮಾಡ್ತಾನೆ, ಅಲ್ಲಾಹನ ಹತ್ರ ಮಾತನಾಡಲಿಕ್ಕೆ ಅವನಿಲ್ಲ. ನಮ್ಮ ಅದು ತಿಳಿದ್ರೆ ಅಲ್ಲಾಹನೊತ್ತಿಗೆ ಮಾತನಾಡೋದು, ಮಿಅರಾಜುಲ್ ಮುಮಿನ್, ಅಲ್ಲಾಹನೊಂದಿಗಿನ ಸಂಭಾಷಣೆ. ಅದಕ್ಕೆ ಅವ ಇಲ್ಲ, ನೋ ಅಂಥವ ಬೇಡ. ಹಾಗಾದರೆ ಅಂಥವರಿಗೆ ಮೆಂಬರ್ಶಿಪ್ ಕೊಡೋದು ಬೇಡವಾ? ಕೊಡಬೇಕು. ಕೊಟ್ಟು ಅವನನ್ನು ಈ ರೂಪಕ್ಕೆ ಬರಿಸಬೇಕು. ಅಲ್ಲಾಹನಿಗೆ ಒಬಿಡಿಯಂಟ್, ಅದೊಂದು ಉದಾಹರಣೆ. ಯಾವ ವಿಷಯದಲ್ಲಾದರೂ ಕೂಡ ಸೈಯದನ ಉಮರುಲ್ ಫಾರೂಕ್ ರಲಿಯಲ್ಲಾ ಅವನು ಭಯಂಕರ ಜನ, ಭಯಂಕರ ಅಂತ ಹೇಳಿದ್ರೆ ಭಯಂಕರ ಏನು ಸ್ಟ್ರಾಂಗ್ ಜನ ಅವರು. ದೀನ ವಿಷಯದಲ್ಲಿ ಸಾತ್ವಿಕ ಕ್ರೋಧ. ಆದರೆ ಅಂತಹ ಉಮರ್ ರಲಿಯಲ್ಲಾಹು ಅನ್ಹು ನಿಯಂತ್ರಣ ಮಾಡಿದ್ದು, ಒಂದು ಸಂದರ್ಭದಲ್ಲಿ ಒಬ್ಬರು ಅವರ ಅಪಾಯಿಂಟ್ಮೆಂಟ್ ಕೇಳಿದರು. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹತ್ರ ಹೇಳಿದರು, ನನಗೆ ಖಲೀಫರನ್ನು ಕಾಣಬೇಕು ಅಂತೇಳಿ. ಹಾಗೆ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅಪಾಯಿಂಟ್ಮೆಂಟ್ ತೆಗೆದುಕೊಟ್ಟರು. ಹಾಗೆ ಅವರು ಕಾಣಲಿಕ್ಕೆ ಬಂದರು. ಬಂದಾಗ ಬಂದು ಹೇಳಿದರು, ನೀವೆಂಥದ್ದು, ನಿಮ್ಮ ಸರಿಯಿಲ್ಲ, ನಿಮ್ಮ ಆಡಳಿತ ಹಾಗೆ ನಿಮ್ಮದು ಸರಿಯಿಲ್ಲ, ಜನ ನಮ್ಮ ಕಷ್ಟ ನಿಮಗೆ ಗೊತ್ತಾಗುವುದಿಲ್ಲ. ಹಾಗೆ ಭಾಳ ಸ್ಟ್ರಾಂಗ್ ಆದರು, ಬೇಕಾಬಿಟ್ಟು ಮಾತಾಡಿದರು. ಉಮರ್ ಅದನ್ನು ಕೋಪ ಬಂತು. ಆಗ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅಂತೇಳಿ ನನ್ನ ನೆನಪು ಅವರು ಹೇಳಿದರು, ಖುದಿಲ್ ಅಫ್ವಾ ವಅಮರ್ ಬಿಲ್ ಉರ್ಫ್ ವನ್ಹಾ ಅನಿಲ್ ಮುನ್ಕರ್. ನಿಮಗೆ ಅಲ್ಲ, ಖುದಿಲ್ ಅಫ್ವಾ ವಾಜಿಲ್ ಅನಿಲ್ ಜಾಹಿಲ್. ಖಲೀಫ ನಿಮ್ಗೆ ಗೊತ್ತಿಲ್ವಾ, ಕುರ್ಆನಲ್ಲಿ ಅಲ್ಲಾಹ್ ಹೇಳಿದ್ದೇನು, ನೀವು ಸಹನೆ ಪಾಲಿಸಿರಿ, ಸಬರ್ ಮಾಡಿ, ಕ್ಷಮೆ ಕೊಡಿ, ಜಾಹಿಲ್ಗಳಿಂದ ನೀವು ದೂರವಿರಿ, ಜಾಹಿಲ್ಗಳಿಗೆ ಪ್ರತೀಕಾರ ಕೊಡಲಿಕ್ಕೆ ಹೋಗಬೇಡಿ. ತಕ್ಷಣ ಕಂಟ್ರೋಲ್ ಆದರು ಉಮರ್ ರಲಿಯಲ್ಲಾಹು ಅನ್ಹು. ಮಹರ್ ವಧು ದಕ್ಷಿಣೆಗೆ ಕಂಟ್ರೋಲ್ ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ಖಲೀಫ. ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ವರದಕ್ಷಿಣೆ ಇಲ್ಲ, ವಧು ದಕ್ಷಿಣೆ ಮಹರ್. ಹೆಂಗಸರು ಬೇಕಾದಷ್ಟು ಕೇಳಲಿಕ್ಕೆ ಶುರು ಮಾಡಿದರು, ಬೇಕಾದಷ್ಟು ಕೇಳಲಿಕ್ಕೆ ಶುರು ಮಾಡಿದರು. ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಉಮರ್ ಅದನ್ನು ತೀರ್ಮಾನ ಮಾಡಿದರು. ಆಗ ಒಬ್ಬರು ಅಜ್ಜಿ ಹೇಳಿದರು, ಅಲ್ಲ ಉಮರ್, ನಿನಗೆ ಯಾರು ಅಧಿಕಾರ ಕೊಟ್ಟದ್ದು? ಅಲ್ಲಾಹು ನಮಗೆ ಅನುಮತಿಸಿದಂತಹ ಒಂದು ಹಕ್ಕು, ಅದರಲ್ಲಿ ನಿಯಂತ್ರಣಲಿಕ್ಕೆ ನಿಮಗೆ ಯಾರು ಅವಕಾಶ ಕೊಟ್ಟದ್ದು? ಏ ಹೋಗೋ, ನಾನು ಇಲ್ಲಿನ ಖಲೀಫ ಅಂತ ಹೇಳಿದರೆ ಉಮರ್ ಅದಿಲ್ಲಾನು ಇಲ್ಲ. ಅಲ್ಲಾಹುನ ಬಗ್ಗೆ ಹೇಳ್ತಾ ಇದ್ದಾರೆ, ಇಸ್ಲಾಮಿನ ಬಗ್ಗೆ ಹೇಳ್ತಾ ಇದ್ದಾರೆ, ಅದರ ಆಚೆಗೆ ನಾನಿಲ್ಲ. ಅದು ಒಬೀಡಿಯನ್ಸ್, ಅಲ್ಲಾಹನಿಗೆ ಒಬೀಡಿಯಂಟ್ ಆಗಿರಬೇಕು. ಎರಡು, ನಾಯಕತ್ವಕ್ಕೆ ಒಬೀಡಿಯಂಟ್ ಆಗಿರಬೇಕು, ಲೀಡರ್ಶಿಪ್ಪಿಗೆ ವಿಧೇಯ ಆಗಿರಬೇಕು. ನಾಯಕರು ಏನು ಹೇಳ್ತಾರೆ, ಅತ್ವಿ ಉಲ್ಲಾಹ ವ ಅತ್ವಿ ಉರ್ ರಸೂಲ ವ ಉಲಿಲ್ ಅಮ್ರಿ ಮಿಂಕುಂ. ನಿಮ್ಮೊಂದಿಗೆ ಆಜ್ಞಾಪಿಸುವಂತಹ ನಾಯಕರು ಅವರಿಗೆ ನೀವು ವಿಧೇಯರಾಗಿರಬೇಕು, ಅಷ್ಟು ಅವರಿಗೆ ಕಾರ್ಯಕರ್ತರಾಗುವುದಿಲ್ಲ. ಏ ತಂಗ ಚೊಲ್ಲಟ್ಲ, ತಂಗಗಿದ್ರೆ ಒಂದು ಊಟ ವಿಷಯ. ತಾಹಸ ಅಯಲ್ಗೆ ಅಯಲ್ ಪಾಣ ಮಂಗಳೂರು ಅಯಲ್ ಚಿಕ್ಕಮಗಳೂರು ವಿಷಯ ಅಯಲ್ಗೆ ಎಂದೇ ಬಂತು. ಲೀಡರ್ಸ್ ಏನು ಹೇಳಿದ್ದಾರೆ ಅದರ ಆಚೆಗೆ ಹೋಗಬಾರದು ಒಬ್ಬ ಕಾರ್ಯಕರ್ತ. ಕೆಲವರು ಹಾಗೆ ಯೋಚನೆ ಮಾಡ್ತಾರೆ, ಅದು ಸರಿಯಾಗಲಿಲ್ಲ ಅಂಥೇಳಿ, ಅದು ಅವರು ಲೀಡರ್ ಹಾಗೆ ಮಾಡಿದ್ದು ಸರಿಯಲ್ಲ ಅಂಥೇಳಿ. ನಾವು ಒಂದು ವಿಷಯ ತಿಳ್ಕೊಳ್ಬೇಕು, ನಮ್ಮ ಅಪ್ಪನ ಮನೆ, ನನ್ನ ಮನೆ, ನನ್ನ ಅಪ್ಪನ ಮನೆ, ಅಪ್ಪ ಇದ್ದಾರೆ, ನಾನು ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಅಲ್ಲಿ ಚಿಕ್ಕ ಮೆಂಬರ್. ಆ ಮನೆಯ ವಿಷಯದಲ್ಲಿ ಅಪ್ಪ ಒಂದು ತೀರ್ಮಾನ ಮಾಡಿದರು, ಆಗ ನನಗೆ ಅಪ್ಪನ ತೀರ್ಮಾನ ಸರಿಯಿಲ್ಲ ಅಂತೇಳಿ. ಆ ಮನೆಯ ಬಗ್ಗೆ ಹೆಚ್ಚು ಪ್ರೀತಿ ಇರುವುದು ನನಗ ನನ್ನ ಅಪ್ಪನಿಗ? ಕಟ್ಟಿದವರು ಅವರು, ಅದನ್ನು ಬೆಳೆಸ್ತಿರುವವರು ಅವರು, ಅವರಿಗೆಲ್ಲ ನನಗಿಂತ ಹೆಚ್ಚು ಪ್ರೀತಿ ಇರುವುದು ಹೌದಲ್ಲ? ಮನೆಯ ಬಗ್ಗೆ ಹೆಚ್ಚು ಕಾಳಜಿ ಇರೋದು ಮಗನಿಗ ಅಪ್ಪನಿಗ? ಅಪ್ಪನಿಗೆ. ಈ ಸಂಘಟನೆಯಲ್ಲಿ ನಮಗೆಷ್ಟು ಕಾಳಜಿ ಇದೆ ಅದಕ್ಕಿಂತ ಹೆಚ್ಚು ಕಾಳಜಿ ನಮ್ಮ ಲೀಡರ್ಸ್ಗಳಿದೆ, ಅವರು ಇದನ್ನು ನಮಗಿಂತ ಹೆಚ್ಚು ಬೆಳೆಸಿದವರು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಮರ್ಯಾದೆ ಹೋಗೋದು ನಮಗಿಂತ ಮುಖ್ಯವಾಗಿ ಅವರದು. ಆದ್ದರಿಂದ ಅವರು ಯಾವತ್ತೂ ನಮಗಿಂತ ಹೆಚ್ಚು ಒಳ್ಳೆಯ ತೀರ್ಮಾನಗಳನ್ನು ಕೈಗೊಂಡಿರ್ತಾರೆ. ಲೀಡರ್ಶಿಪ್ಪನ್ನು ಪ್ರಶ್ನಿಸುವಂತಹ ಒಂದು ರೀತಿ ಯಾವತ್ತೂ ಕೂಡ ಬರಬಾರದು. ಕೆಲವೊಮ್ಮೆ ಅವರ ಲೀಡರ್ಶಿಪ್ಪಿನ ಅವರ ಕೆಲವು ತೀರ್ಮಾನಗಳು ನಮಗೆ ಕೇಳುವಾಗ ಸರಿಯಿಲ್ಲ ಅಂತೇಳಿ ಕಾಣ್ಬೋದು, ಅದು ತಪ್ಪೇನಲ್ಲ. ಹಾಗೆ ಕಂಡ್ರೆ ಅದು ನಮ್ಮ ಪ್ರೀತಿ, ಸಂಘಟನೆ ಮೇಲೆ ನಮಗಿರುವ ಪ್ರೀತಿ. ಹುದೈಬಿಯಾ ಒಪ್ಪಂದ ನಡೆಯುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರ ಜೊತೆ ಮಕ್ಕಕ್ಕೆ ಹಜ್ಜು ಮಾಡಲಿಕ್ಕೆ ಮದೀನದಿಂದ ಹೋಗ್ತಾರೆ. ದಾರಿಯಲ್ಲಿ ಶತ್ರುಗಳು ತಡೀತಾರೆ. ಆಗ ಅಲ್ಲಿ ಒಂದು ಒಪ್ಪಂದ ಆಗ್ತದೆ, ನೀವು ಮುಂದಿನ ವರ್ಷ ಬರೋದು, ಈ ವರ್ಷ ಬರಲಿಕ್ಕಿಲ್ಲ. ಆಮೇಲೆ ಕೆಲವು ಒಪ್ಪಂದಗಳು ಇಲ್ಲಿ ಬಂದು ಇನ್ನೂ ಕೇವಲ 50 ಕಿಲೋಮೀಟರ್ ಮಾತ್ರ ಇರುವುದು ಹೋಗಲಿಕ್ಕೆ, 40 ಕಿಲೋಮೀಟರ್ ದಾಟಿ ಬಂದದ್ದು. ಇನ್ನೊಂದು 50 ಕಿಲೋಮೀಟರ್ ಪಾಸ್ ಆದರೆ ಮಕ್ಕಕ್ಕೆ ತಲುಪಲಿಕ್ಕೆ ಆಗ್ತದೆ. ಇಷ್ಟು ಬಂದು ಇನ್ನೂ ಹಿಂದೆ ಹೋಗೋದಾ? ಎಲ್ಲ ನಾವು ಬಿಡುವುದಿಲ್ಲ, ನಾವು ಹೋಗುವ, ಏನಾಗ್ತದೆ ನೋಡುವ.
ಕೆಲವರು ಹೇಳಿದರು. ಮತ್ತೆ ಅದಕ್ಕಿಂತ ಕೆಲವು ತೃಪ್ತಿಕರವಲ್ಲದ ಕೆಲವು ತೀರ್ಮಾನಗಳು, ಏನು, ಯಾರಾದರೂ ಇದರ ನಡುವೆ ಮುಸ್ಲಿಮನಾಗಿ ಬಂದರೆ ಅವನನ್ನು ನೀವು ಸ್ವೀಕರಿಸಬಾರದು, ಅವನನ್ನು ರಿಟರ್ನ್ ಕಳಿಸಬೇಕು. ಯಾರಾದರೂ ಒಬ್ಬ ಇಸ್ಲಾಂ ಆಗಿದ್ದವ ಅದನ್ನು ಬಿಟ್ಟು ಮುಶ್ರಿಕ್ ಆಗಿ ಬಂದರೆ ಅವನನ್ನು ನಾವು ರಿಟರ್ನ್ ಕಳಿಸ್ಲಿಕ್ಕಿಲ್ಲ. ಆಗ ಉಮರ್ ರಲ್ಲಿಯಲ್ಲಾನ್ ಹೇಳಿದರು, ಎಂಥ ಒನ್ ವೇ ನೀತಿ ಇದು, ಇದಕ್ಕೆ ನಾವು ಒಪ್ಪುವುದಿಲ್ಲ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಪ್ಪಿದರು. ಆ ಅಗ್ರಿಮೆಂಟ್ ಲೆಟ್ರಿಗೆ ಮೊಹಮ್ಮದುರ್ ರಸೂಲುಲ್ಲಾ ಅಂತ ಹೇಳಿ ಬರೀಲಿಕ್ಕೆ ಶತ್ರುಗಳು ಬಿಡಲಿಲ್ಲ. ಮೊಹಮ್ಮದ್ ರಸೂಲುಲ್ಲಾ ಅಂತ ಹೇಳಬಾರ್ದು ಅಂತ ಹೇಳಿದ್ರು, ಮೊಹಮ್ಮದ್ ಬಿನಿ ಅಬ್ದಿಲ್ಲಾ ಅಂತ ಹೇಳಬೇಕು ಅಂತೇಳಿ ಅಲಿ ರಲ್ಲಾಹು ಬರೀಲಿಕ್ಕೆ ಒಪ್ಪಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನೇ ಅವರೇ ತೆಗೆದು ಕರೆಕ್ಷನ್ ಮಾಡಿದರು. ಇಂತಹ ಒಂದು ಅಪಮಾನಕರವಾದ ಒಂದು ಒಪ್ಪಂದಕ್ಕೆ ನಾವು ಯಾಕೆ ಒಪ್ಪಬೇಕು, ಉಮರ್ ರಲ್ಲಿಯಲ್ಲಾಹು ಅನ್ಹು ಹೇಳಿದರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಪ್ಪಿದರು. ಆಗ ಉಳಿದವರು ಏನು ಮಾಡಿದರು, ಏನಿದ್ರು ನಾಯಕತ್ವ ಹೇಳಿದ ನಂತರ ನಂತರ ನಿಮಗೆ ಪ್ರಶ್ನೆ ಮಾಡಲಿಕ್ಕಿಲ್ಲ. ಉಮರ್ ಅಲ್ಲಾಹು ಬಂಡಾಯ ಇದ್ರಾ, ಬೇರೆ ಪಾರ್ಟಿ ಮಾಡಿದ್ರ, ನಾಯಕತ್ವ. ಪರಿಣಾಮ ಏನಾಯಿತು, ಮುಂದಿನ ವರ್ಷ ಇಡೀ ಮಕ್ಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕೈಗೆ ಬಂತು. ಲೀಡರ್ಶಿಪ್ಗೆ ಕೆಲವು ಐಡಿಯಾಗಳಿರ್ತವೆ, ಕೆಲವು ತಂತ್ರಗಳಿರ್ತವೆ. ಕೆಲವು ಕಡೆಗಳಲ್ಲಿ ನಾವು ಸೋತಿದ್ದೇವೆ. ಈ ವಿಷಯದಲ್ಲಿ SSF-ನವರ ಅತಿಯಾದ ಆವೇಶದಿಂದಾಗಿ ಕೆಲವು ಮೊಹಲ್ಲಾಗಳು ನಮ್ಮ ಕೈಯಿಂದ ತಪ್ಪುವಂಥ ಸಂದರ್ಭಗಳು ಬರ್ತವೆ. ಯಾಕೆ, ನಮ್ಮ ಲೀಡರ್ಸ್ಗಳಿಗೆ ಸ್ಪಿರಿಟ್ ಇಲ್ಲ. ಅವರಲ್ಲಿ SSF ಮಾಡಲಿಕ್ಕೆ ನಾವು ಎಷ್ಟು ವರ್ಷ ಹೇಳ್ತಾ ಇದೆ, ಅವರು ಮಾಡೋದಿಲ್ಲ, ನಾವೇ ಮಾಡುವ ಅಂತೇಳಿ. ಮಾಡಿದಾಗ ಏನಾಯಿತು, ಇದ್ದ ಮದ್ರಸೆ ಕೂಡ ಹೋಯಿತು. ಆದ್ದರಿಂದ ಲೀಡರ್ಶಿಪ್ಪಿಗೆ ಯಾವತ್ತೂ ಕೂಡ ಸಂಪೂರ್ಣವಾಗಿ ವಿಧೇಯಾಗಿರಬೇಕು. ಮೂರನೆಯದು ಸಂಘಟನೆಯ ನಿಲುವುಗಳು, ಸಂಘಟನೆಯ ನಿಲುವುಗಳಿಗೆ ವಿಧೇಯಾಗಬೇಕು. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರದು. ಅದ್ಯಾಕೆ 12 ವರ್ಷ ಮಾಡಿದ್ದು, 15 ಇದ್ದರೆ ಸಾಕಾಗ್ತಿರ್ಲಿಲ್ವ? ಈ 12 ವರ್ಷ ಈ ಎಂಥದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತಂದು ಎಂತ ಮಾಡಲಿಕ್ಕುಂಟು? ಅದು ಸರಿಯಲ್ಲ. ಸಂಘಟನೆ ಅಂತ ತೀರ್ಮಾನ ಮಾಡಿದ್ರು, ನಾವು 15 ಕೊಡು, ಅದಕ್ಕಿಂತ ಕೆಳಗೆ ಕೊಡೋದೇ ಬೇಡ. ಇಲ್ಲ, ಸಂಘಟನೆಯ ನಿಲುವು ಎಲ್ಲವನ್ನು ಚರ್ಚೆ ಮಾಡಿ, ಈ ನಾನು ಹೇಳಿದ ನಮ್ಮ ಸಂವಿಧಾನ, ಇದಕ್ಕೆ ನಾವು 3 ಸಿಟ್ಟಿಂಗ್ಗಳನ್ನು ಈ ವರ್ಷ ಮಾಡಿದ್ದೇವೆ. ಅದಕ್ಕಿಂತ ಮೊದಲು ಬೇರೆ ಕೂಡ ಮಾಡಿದ್ದೇವೆ. ಸಂವಿಧಾನದ ಸಿಟ್ಟಿಂಗ್ದಲ್ಲ ಡೇ ನೈಟ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಆದ್ದರಿಂದ ಸಂಘಟನೆಯ ನಿಲುವುಗಳನ್ನು ಪ್ರಶ್ನಿಸಬಾರದು, ಒಬೀಡಿಯಂಟ್ ಆಗಿರಬೇಕು. ಯಾವ ವಿಷಯದಲ್ಲಾದರೂ ಕೂಡ ಅದಕ್ಕೆ ಬದ್ಧನಾಗಿರಬೇಕು. ನಾವೀಗ ಹೊಸ ಒಂದು ನಿಯಮಕ್ಕೆ ಬರ್ತಾ ಇದ್ದೇವೆ ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ. ಈಗಾಗಲೇ ಹೇಳಿದ್ದೇವೆ, ಡಿವಿಷನ್ ಮಟ್ಟದಕ್ಕಿಂತ ಮೇಲಿನ ಹಂತದಲ್ಲಿರುವವರು, SSF-ನ ನಾಯಕರಾಗಿರುವವರು ರಾಜಕೀಯದಲ್ಲಿ ಭಾಗವಹಿಸಬಾರದು ಅಂತೇಳಿ. ಒಬ್ಬ ಜಿಲ್ಲೆಯ ಅಧ್ಯಕ್ಷ ಅಲ್ಲ, ಜಿಲ್ಲೆಯ ಕಾರ್ಯದರ್ಶಿ ಎಲೆಕ್ಷನ್ಗೆ ನಿಲ್ಲಬಾರದು. ಮುಂದಿನ ದಿನಗಳಲ್ಲಿ ಅದನ್ನು ವ್ಯಾಪಕಗೊಳಿಸಬೇಕು. ಯೂನಿಟ್ನ ಪ್ರೆಸಿಡೆಂಟ್ ಕೂಡ ನಿಲ್ಲಬಾರದು ಅಂತೇಳಿ. ಯಾಕೆಂತ ಹೇಳಿದ್ರೆ ಅದರಿಂದ ಕೆಲವು ಸಮಸ್ಯೆಗಳೆಲ್ಲ ನಮಗೆ ಬರ್ತಾ ಇದೆ. ಒಬ್ಬ ಕಾಂಗ್ರೆಸ್ನಲ್ಲಿರ್ತಾರೆ, ಮತ್ತೊಬ್ಬ JDS-ನವನಾಗಿರ್ತಾನೆ. ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಕುಮಾರಸ್ವಾಮಿನ ತರಬೇಕು ಅಂತೇಳಿ ಒಬ್ಬ ಹೇಳ್ತಾನೆ, ಮತ್ತೊಬ್ಬ ಹೇಳ್ತಾನೆ ಪರಮೇಶ್ವರನ ತರಬೇಕು ಅಂತೇಳಿ. ಹಾಗೆ ಈ ವಿಷಯದಲ್ಲಿ ಸಂಘಟನೆ ಬಲಿಯಾಗ್ತದೆ. ಹಾಗಾಗಿ ಅಂಥ ಒಂದು ನಿಯಮ ಬರಲಿಲ್ಲ. ಬಂದರೆ ಅದೆಂಥದ್ದು, ಅದು ಸರಿಯಲ್ಲ. ಬಂದರೆ ಒಬೀಡಿಯಂಟ್ ಆಗಬೇಕು. ಅವನಿಗೆ ಆಗುವುದಿಲ್ಲ, ಹಾಗಾದ್ರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕು. ಅವನಿಗೆ ಹೆಚ್ಚು ಇಂಟ್ರೆಸ್ಟ್ ಇದು ರಾಜಕೀಯದಲ್ಲ ಆದರೆ ಓಕೆ, ನೋ ಪ್ರಾಬ್ಲಮ್, ರಾಜಕೀಯಕ್ಕೆ ಹೋಗ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಅಗತ್ಯ ಇದ್ದರೆ ನಾವು ಕರೀತೇವೆ, ಆಗ ಬಂದು ನಮಗೊಂದು ಸಹಕಾರ ಮಾಡಿದರೆ ಸಾಕು, ಹೊರತು ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರದು. ಮೂರು ವರ್ಕಿಂಗ್, ಮೂರನೇ ಅಕ್ಷರ ಯಾವುದು, ಆರ್ ರ್ಯಾಪಿಡಿಟಿ. ರ್ಯಾಪಿಡಿಟಿ ಅಂತ ಹೇಳಿದ್ರೆ ಎಂತ ಗೊತ್ತಾ, ರ್ಯಾಪಿಡಿಟಿ, ಶೀಘ್ರತೆ, ಸ್ಪೀಡ್ಸ್. ವರ್ಕರ್ ಯಾವತ್ತೂ ಸ್ಪೀಡ್ ಆಗಿರಬೇಕು. ಗಡ್ಬಡ್ನಿಂದ ಫೋನ್ ಬರ್ತದೆ ಅಲ್ಲ, ಗಡ್ಬಡ್ ಅಲ್ಲ ಎಂಥದ್ದು, ಗಂಬಗಲ್, ಗಂಬಗಲ್ನಿಂದ ಒಬ್ಬರು ಫೋನ್ ಮಾಡ್ತಾರೆ, ಇಲ್ಲಿ ಒಂದು ಐದು ಆರು ಮಂದಿ ಇದ್ದೇವೆ, ನಮಗೊಂದು SSF ಯೂನಿಟ್ ಮಾಡಬೇಕು ಅಂತೇಳಿ ಸೆಕ್ರೆಟರಿಗೆ ಫೋನ್ ಮಾಡ್ತಾರೆ ಜಿಲ್ಲೆಯ. ಹಾಂ ಹೌದಾ, ಆಯಿತು, ಮಾಡುವ. ಮತ್ತೊಂದು 2 ದಿನ ಫೋನ್ ಮಾಡಿದರು, ಹಾಂ ಹೌದಲ್ಲ, ಹಾಂ ಮಾಡುವ, ನಾನು ಅವರಿಗೆ ಹೇಳಿದ್ದೇನೆ, ಅವರು ಮಾಡುವ. ಮತ್ತೊಂದು 2 ದಿನ ಫೋನ್, ಹಾಂ ಮಾಡುವ. ಇವ ವರ್ಕರ್ ಅಲ್ಲ. ಅಂಥ ಒಂದು ಫೋನ್ ಬಂತ, ಆವತ್ತು ಶುರು ಮಾಡಬೇಕು ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ. ನಂತರ ಅವನಿಗೆ ನಿದ್ದೆ ಇಲ್ಲ, ಅಲ್ಲಿ ಸಂಘಟನೆ ರೂಪೀಕರಣ ಆಗುವವರೆಗೆ ಅವ ನಿದ್ದೆ ಮಾಡಬಾರದು. ಶೀಘ್ರತೆ, ಸ್ಪೀಡ್ ಇರಬೇಕು, ಎಲ್ಲದರಲ್ಲೂ ಸ್ಪೀಡ್ ಆಗಿರಬೇಕು. ರ್ಯಾಪಿಡಿಟಿ ಅಂತ ಹೇಳ್ತಾರೆ, ಶಾರ್ಟ್ ಆಗಿ ಹೇಳ್ತೇನೆ, ಟೈಮ್ ಹೋಗ್ತಾ ಇದೆ. 4 ಕೆ ನಾಲೆಜ್. ಹಾಂ ಕೆ ನಾಲೆಜಾ, ಎನ್ ಆಗಿಬಿಡು ನಾಲೆಜ್ಗೆ, ಕೆನಾ ನಾಲೆಜ್ಗೆ, ಹಾಂ ಸೈಲೆಂಟ್, ಹಾಂ ಓಕೆ. ನಾಲೆಜ್ ಅಂತ ಹೇಳಿದ್ರೇನು, ಜ್ಞಾನ ಬೇಕು.
ಜ್ಞಾನ ಬೇಕು. ಯಾವುದರ ಬಗ್ಗೆ ಜ್ಞಾನ ಬೇಕು? ಯಾಕೆ ಜ್ಞಾನ ಬೇಕು? ಅವನಿಗೆ ತಿಳಿಲಿಕ್ಕೆ ಮತ್ತು ಮತ್ತೊಬ್ಬನಿಗೆ ತಿಳಿಸಲಿಕ್ಕೆ. ಕಾರ್ಯಕರ್ತ ಅಂತ ಹೇಳಿದರೆ ಅವ ಮಾತ್ರ ತಿಳಿದರೆ ಸಾಲದು, ಮತ್ತೊಬ್ಬರಿಗೆ ತಿಳಿಸಬೇಕು. ಯಾವುದರ ಬಗ್ಗೆ? ಸಂಘಟನೆಯ ಬಗ್ಗೆ ಜ್ಞಾನ ಬೇಕು, ದೀನ ಬಗ್ಗೆ ಜ್ಞಾನ ಬೇಕು, ಜಗತ್ತಿನ ಬಗ್ಗೆ ಜ್ಞಾನ ಬೇಕು. ದೀನ ಬಗ್ಗೆ ಜ್ಞಾನ ಬೇಕು, ಅದು ಫರೀಲತುನ್ ಅಲಾ ಕುಲ್ಲಿ ಮುಸ್ಲಿಮ್ ಎನ್ನುವ ಮುಸ್ಲಿಮ ಪ್ರತಿಯೊಬ್ಬರಿಗೂ ಕಡ್ಡಾಯ. ದೀನ ಬಗ್ಗೆ ಜ್ಞಾನ ಬೇಕು. ಎಸ್ ಎಸ್ ಎಫ್ನ ಒಬ್ಬ ಕಾರ್ಯಕರ್ತ ಉಲು ಮಾಡಲಿ ಗೊತ್ತಿಲ್ಲ. ನಮ್ಮನ್ನು ನೋಡಿ ಎಷ್ಟೋ ಮಂದಿ ಕಲಿತಾರೆ. ಯಾಕೆ? ಅವರು ಭಾವಿಸಿದೀವ ಎಸ್ ಎಸ್ ಎಫ್ನವ ಒಳ್ಳೆ ಗೊತ್ತಿರ್ಬೋದು ಅಂತೇಳಿ. ಅದಕ್ಕೆ ನಮ್ಮಲ್ಲಿ ಒಬ್ಬರು ಆಜಾರ ಹೇಳ್ತಾ ಇದ್ರು, ಈ ನಾವು ತಲೆ ಈ ಉಸ್ತಾದ್ಗಳು ಅಥವಾ ಎಸ್ ಎಸ್ ಎಫ್ನ ಕಾರ್ಯಕರ್ತರು ತಲೆ ಎಂತ ಸವರುವಾಗ ಉಲುವಿನಲ್ಲಿ ಕೆಲವು ಕೂದಲಿಲ್ಲದ್ರು ಇರ್ಬೋದು, ಕೂದಲಿಲ್ಲದವರು ತಲೆಯಲ್ಲಿ, ಆಗ ಅವರೇನು ಮಾಡ್ತಾರೆ, ತಲೆ ಅಂತ ಇಷ್ಟು ಸವರಿದ್ರೆ ಸಾಕಾಗ್ತದೆ, ತಲೆಯ ಭಾಗ ಆದರೆ ಸಾಕು. ಆದರೆ ಹೊಸದಾಗಿ ಒಬ್ಬ ಅನುಭವಿಸ್ತಾರೆ ಅಂತ ಹೇಳಿದರೆ ಹಣೆಯನ್ನು ಸವರಿದ್ರೆ ಸಾಕಾಗ್ತದೆ. ಅವ್ರು ನೋಡಿದ್ದು ಕೂದಲಿಲ್ಲದ ಜಾಗ ಅಂತೇಳಿ ಮಾತ್ರ, ಇದು ತಲೆ ಅಂತೇಳಿ ಗಮನಿಸಲಿಲ್ಲ. ಅದು ಇಲ್ಲ, ಅವರು ಎಸ್ ಎಸ್ ಎಫ್ನ ನೋಡಿದ್ದಾರೆ, ನಾನು ಕೂದಲನ್ನು ಅವ್ರು ಮುಟ್ಲೇ ಇಲ್ಲ, ಅವರು ಹಣೆಯನ್ನೇ ಇದು ಮಾಡಿದ್ದು ಅಂತೇಳಿ, ಸವರಿದ್ದು ಅಂತೇಳಿ. ಹಾಗಾಗಿ ಅಂಥ ಮುಡಿ ಇಲ್ಲದವರು ಏನು ಮಾಡಬೇಕು ಅಂತೇಳಿದರೆ ಇಡೀ ತಲೆಯನ್ನೇ ಸವರಬೇಕು ಅಂತೇಳಿ. ಆಗ ಮತ್ತೆ ಕನ್ಫ್ಯೂಷನ್ ಬರಲಿಕ್ಕಿಲ್ಲಲ್ಲ. ಆಲಿಮ್ಗಳನ್ನು ಮಾತ್ರ ಅಲ್ಲ, ಇವತ್ತು ಎಸ್ ಎಸ್ ಎಫ್ನ ಕಾರ್ಯಕರ್ತನನ್ನು ಕೂಡ ಆಲಿಮ್ಗಳಾಗಿ ಸಮಾಜ ನೋಡ್ತದೆ. ನಾವು ಪ್ಯಾಂಟ್ ಹಾಕಿದ್ದೇಳಿ ನೋಡಬೇಡಿ, ನಮ್ಮನ್ನು ಜನ ಗಮನಿಸ್ತಾರೆ. ನಾವೇನು ತಪ್ಪು ಮಾಡಿದೆ, ಯಾವ ಎಸ್ ಎಸ್ ಎಫ್ ನಾನು ನನಗೆ ಈಗ ನೆನಪುಂಟು, ಈಗಲ್ಲ ಸುಮಾರು 16-17 ದಶಮಾನೋತ್ಸವ ಸಮ್ಮೇಳನ ಟೈಮಲ್ಲಿ ಇಬ್ಬರು ಬಸ್ಸಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಆಗ ಒಬ್ಬ ಮತ್ತೊಬ್ಬನ ಬಗ್ಗೆ ಹೇಳ್ತಾನೆ, ಅವ ಎಂದು ಎಸ್ ಎಸ್ ಎಫ್ಲ, ಅವನು ಮಂಗಿಲ ಅಂಬತ್ತಿಗೂ ಬರಾಬರಿ ಕಾಸು ಇಡ್ತಾರ ಬಂಗಾರ ಇಡ್ತಾರ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಖುಷಿ ಅಂತಂದ್ರೆ ಆಗಲ್ಲ, ಸಮಾಜ ನಮ್ಮ ಬಗ್ಗೆ ಇಟ್ಟುಕೊಂಡ ಭಾವನೆ. ಎಸ್ ಎಸ್ ಎಫ್ನವ ಅಂತ ಹೇಳಿದರೆ ಅವ ವರದಕ್ಷಿಣೆ ತೆಗಿಬಾರದು. ಎಸ್ ಎಸ್ ಎಫ್ನವ ಅಂತದ ಅಷ್ಟು ಪರಿಶುದ್ಧ. ನೀವು ನೋಡಿ, ಏನಾದರೂ ಒಂದು ತಪ್ಪು ಮಾಡಿದರೆ ಬೇಗ ಹೇಳ್ತಾರೆ, ಅವ ಎಸ್ ಎಸ್ ಎಫ್ಲ, ಅವನ ಆಕೆ ಸ್ವರ ಹಿಂಗಂತದ್ದು ಅಂತೇಳಿ. ಆದ್ದರಿಂದ ಸಮಾಜ ನಮ್ಮ ಬಗ್ಗೆ ಬಹಳ ದೊಡ್ಡ ಒಂದು ಭಾವನೆ ಇಟ್ಟುಕೊಂಡಿದೆ. ನಮ್ಮಿಂದ ತಪ್ಪುಗಳು ಬರುವುದಿಲ್ಲ, ನಾವು ಪ್ರಮಾದಗಳನ್ನು ಮಾಡುವುದಿಲ್ಲ, ನಾವು ಸಮಸ್ಯೆಗಳನ್ನು ಸೃಷ್ಟಿಸುವುದಿಲ್ಲ. ಹಾಗಾಗಿ ನಾವೇನಾದರೂ ಮಾಡಿದರೆ ಅದು ದೊಡ್ಡ ಇಶ್ಯೂ ಆಗ್ತದೆ, ಅದು ಸಂಘಟನೆಗೆ ಹೆಸರನ್ನು ಕೆಡಿಸ್ತದೆ. ಆದ್ದರಿಂದ ನಾವು ಏನು ಮಾಡುವುದಿದ್ರೂ ಅದನ್ನು ಗೊತ್ತಿದ್ದು ಮಾಡಬೇಕು. ದೀನಿ ಆದಂತಹ ಇಲ್ಮ್, ಅದಕ್ಕೆ ಬೇಕಾಗಿ ನಾವು ಕ್ಯಾಂಪುಗಳನ್ನು ನಮ್ಮ ಊರಿನಲ್ಲಿ ಮಾಡಬೇಕು. ಇಲ್ಲಿ ಎಷ್ಟು ಶಾಖೆ ಇದೆ ನಮ್ಮ ಜಿಲ್ಲೆಯಲ್ಲಿ? ಮಾಷಾಅಲ್ಲಾ, ನಮ್ಮಳ ತ್ವಾಹಾಸಾದಿಗಿಂತ ತಂಗಳು ಸ್ವಲ್ಪ ಫಾರ್ವರ್ಡ್ ಇದ್ದಾರೆ, ಭಾಳ ಅಪ್ಡೇಟ್ ಆಗಿದ್ದಾರೆ ಅವರು. ಎಲ್ಲ ಇಡೀ ಊರು ಸುತ್ತಿದ್ದಾರೆ ಅಲ್ಹಮ್ದುಲಿಲ್ಲಾ. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಅವರ ಕುಟುಂಬಕ್ಕೆ ಬರಕತ್ತು ಕೊಡ್ಲಿ. ಅವರಲ್ಲದೆ ಬೇರೆ ಯಾರಾದರೂ ನಾನು ಹೇಳ್ತಾ ಇದ್ದೆ, ನೀವು ಇನ್ನೊಂದು ಮದುವೆ ಇಲ್ಲಿಂದ ಆಗಬೇಕು ಅಂತೇಳಿ, ದಾವತ್ತಿಗೆ ಬೇಕಾಗಿ. ಓಕೆ, 36 ಯೂನಿಟ್ ಇದೆ ಇಲ್ಲಿ. ಈ 36 ಯೂನಿಟ್ನಲ್ಲಿ ಎಷ್ಟು ಯೂನಿಟ್ನಲ್ಲಿ ಕ್ಲಾಸ್ ನಡೆಯುತ್ತದೆ? ಸಭೆ ನಡೆಯುವುದು ಕಷ್ಟ, ಕ್ಲಾಸ್ಗಳು ನಡೀಬೇಕು. ಎಲ್ಲ ಯೂನಿಟ್ಗಳಲ್ಲಿ ನಾವು ಜಿಲ್ಲಾ ಕಮಿಟಿಯಿಂದ ಏನು ಸರ್ಕ್ಯೂಲ್ ಕಳಿಸಬೇಕು. ಎಲ್ಲ ಯೂನಿಟ್ಗಳಲ್ಲಿ ಕೂಡ ವಾರಕ್ಕೆ ಒಂದು ಕ್ಲಾಸು, ಎರಡು ವಾರಕ್ಕೊಂದು ಕ್ಲಾಸ್, ಎಲ್ಲ ವಿಷಯಗಳಲ್ಲಿ ಕೂಡ ಇವತ್ತು ಕ್ಲಾಸ್ಗಳು ಬೇಕು, ಅದನ್ನು ನಡೆಸಬೇಕು. ನಮಾಜ್ ಮಾಡಲಿಕ್ಕೆ ಗೊತ್ತಿಲ್ಲದವರು ಎಸ್ ಎಸ್ ಎಫ್ನಲ್ಲಿ ಇರಬಾರದು. ನಮಗೆ ಗೊತ್ತಿಲ್ಲ, ನಾನು ನಿಮಗೆ ನಾವೇನು ಭಾವಿಸ್ತೇವೆ, ಈಗ ಯಾರಿಗೆ ಗೊತ್ತಿಲ್ಲದವರು ಯಾರಿದ್ದಾರೆ ಅಂತೇಳಿ. ಮೊನ್ನೆಲ್ಲ ಒಂದು ಕೆಲವು ವರ್ಷಗಳ ಮೊದಲು ನನಗೊಬ್ಬರು ಒಂದು ಲೆಟ್ರ್, ಒಂದು ಕವನ ಬರೆದರು. ಕವನ ಅದರಲ್ಲಿ ಅಲ್ಹಮ್ದುಲಿಲ್ಲಾ ಅಂತೇಳಿ ಅಲ್ಲಲ್ಲಿ ಬರ್ತದೆ, ಆದರೆ ಎಲ್ಲ ಕಡೆ ಅವರು ಅಲ್ಹಮ್ದು ರಿಲ್ಲಾ ಅಂತ ಬರೀತಾರೆ. ನಾನು ಫಸ್ಟಿಗೆ ಭಾವಿಸಿದ ಅಕ್ಷರದ ಆಗಿರು ಅಂತೇಳಿ ನೋಡಿದಾಗ ಅಲ್ಲ, ಅವರ ನಾಲೆಜ್ ಆ ವಿಷಯದಲ್ಲಿ ಅಷ್ಟೇ. ಅಲ್ಹಮ್ದುಲಿಲ್ಲಾ ಅಂತೇಳಿ ಗೊತ್ತಿರಲಿ, ಅಲ್ಹಮ್ದು ರಿಲ್ಲಾ ಗೊತ್ತಿಲ್ಲದವರಿದ್ದಾರೆ. ಉಳ್ಳಾಳ, ಉಳ್ಳಾಳ ಅಂತ ಹೇಳಿದರೆ ಎಷ್ಟು ದೊಡ್ಡ ಒಂದು ದೀನ ಕೇಂದ್ರ ಉಳ್ಳಾಳ. ಉಳ್ಳಾಳದ ನಾನೊಂದು ಮನೆಗೆ ಹೋಗಿದೆ, ಹಾಗೆ ಅಲ್ಲಿ ಮನೆಯವರು ಹೇಳಿದರು, ಉಸ್ತಾದ್ ನಾಳೆ ಒಳಗೊರು ಪ್ರಶ್ನೆ ಕೇಳ್ಕೊಂಡಿಲ್ಲ ಅಂತೇಳಿ. ಆಯಿತು ಕೇಳಿ ಅಂತ ಹೇಳಿದೆ. ಕೇಳಿದ ಹೇಳಿದರು, ಉಸ್ತಾದ್ ಇದು ಈ ರಂಜಾನ್ನಲ್ಲಿ ನಾವು ನನಗೆ ಹೆರಿಗೆ ಆದ್ದು, ರಂಜಾನ್ನಲ್ಲಿ ಉಪವಾಸ ಇಡಲಿ, ಹೆರಿಗೆ ಆದಾಗ ಉಪವಾಸ ಇಡಲಿಕ್ಕಿಲ್ಲಲ್ಲ, ಈ ಹೈಲ್ ಅಥವಾ ನಿಫಾಸ್ನಿಂದ ನಾವು ಕೈಬಿಟ್ಟ ಉಪವಾಸ ಉಂಟಲ್ಲ, ಅದನ್ನು ಮತ್ತೆ ಕಲಾ ಪೂರೈಸಬೇಕು ಅಂತೇಳಿ ಒಬ್ರು ಹೇಳ್ತಾ ಇದ್ದಾರೆ. ಹೌದಾ ಅಂತೇಳಿ, ಹೈಲ್ ನಿಫಾಸ್
ವೇಳೆಯಲ್ಲಿ ನಮಾಜ್ ಮಾಡಲಿಕ್ಕಿಲ್ಲ, ಅದು ಮತ್ತೆ ಕಲಾ ಮಾಡಲಿಕ್ಕೆ ಪೂರೈಸಲಿಕ್ಕೂ ಇಲ್ಲ, ಉಪವಾಸ ಹಿಡಿಲಿಕ್ಕಿಲ್ಲ, ಆದರೆ ಮತ್ತೇನು ಮಾಡಬೇಕು? ಕಲಾ ಪೂರೈಸಬೇಕು. ಆದರೆ ಹಾಗೆ ಉಂಟ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ, ನಿಮ್ಮ ಮಗುವಿಗೆ ಎಷ್ಟು ವರ್ಷ ಆಯಿತು? 6 ವರ್ಷ ಆಯಿತು. ಕಲಾ ಪೂರೈಸಿ ಇಲ್ಲೋ, ನನಗೆ ಗೊತ್ತೇ ಇರಲಿಲ್ಲ ಅಂತ. ಇದೆಲ್ಲಿ ಉಳ್ಳಾಳದಲ್ಲಿ ಮತ್ತೆ ಚಿಕ್ಕಮಗಳೂರಿನ ಕಥೆ ಹೇಳಬೇಕಾ? ಆದ್ದರಿಂದ ನಾವು ನಮ್ಮ ಊರಿನಲ್ಲಿ ಇಸ್ಲಾಮಿಕ್ ದೀನಿ ದಾವಾ ದೀನಿ ಕ್ಲಾಸ್ಗಳನ್ನು ಪುರುಷರಿಗೆ ಸ್ತ್ರೀಯರಿಗೆ ಎಲ್ರಿಗೂ ಇಡಬೇಕು. ಇಡಲಿ, ನಾಲೆಜ್ ಬೇಕು ಮುಖ್ಯವಾಗಿ ನಮ್ಮ ಕಾರ್ಯಕರ್ತರಿಗೆ, ದೀನಿ ನಾಲೆಜ್, ಸಂಘಟನೆಯ ನಾಲೆಜ್ ಬೇಕು. SSF ಅನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ಕೇಳುವಾಗ ಆಚೀಚೆ ನೋಡಬಾರ್ದು. ಕರ್ನಾಟಕದಲ್ಲಿ ಯಾವಾಗ? September 19 1989 ಕೊಡಬೇಕಾ ಟ್ಯಾಬ್? ಆಗ ಹೇಳಿದ್ದಾರಲ್ಲ ಆಫರ್ ಆಗಿ ರಿಪೇರಿ ಮಾಡಿಸ್ಲಿಕ್ಕೆ. ಕೇರಳದಲ್ಲಿ ಅಥವಾ ಟೋಟಲ್ ಆಗಿ ಯಾವಾಗ? 1973 ಏಪ್ರಿಲ್ 29 ನಮಗೆ ಗೊತ್ತಿರಬೇಕು. SSF ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಯಾರು? ಫುಲ್ ಹೆಸರು ಹೇಳಿ. MB ಮೊಹಮ್ಮದ್ ಸಾದಿಕ್ ಮಾಸ್ಟರ್ ಮಲೆಬೆಟ್ಟು. ಓಕೆ, ಯಾರಾದರೂ ಒಬ್ಬ ಹೇಳಿ, ಯಾರು ಹೇಳಬೇಡಿ, ಒಬ್ಬರು ಮಾತ್ರ ಹೇಳಿ. SSF ಸ್ಟೇಟ್ ಟ್ರೆಷರರ್ ಯಾರು? ಕೋಶಾಧಿಕಾರಿ ಯಾರು? ಇಲ್ಲಿಯವರೇ, ಮತ್ತೆ ಗೊತ್ತಿಲ್ಲ ಇರುತ್ತ. ಓಕೆ, SSF ರಾಷ್ಟ್ರೀಯ ಕೋಶಾಧಿಕಾರಿ ಯಾರು? ರಾಷ್ಟ್ರೀಯ ಕೋಶಾಧಿಕಾರಿ ಯಾರು? ಯಾರಾದರೂ ಹೇಳಿದರೆ ಅವರಿಗೆ ಟ್ಯಾಬ್ ಕೊಡ್ತೇನೆ. ಇಲ್ಲಿಂದ ಹೋಗುವ ಮೊದಲು ಅದನ್ನು ರಿಪೇರಿ ಆಗಬೇಕದು. ಯಾರು ಹೇಳಿ, ಯಾರಿಗಾದರೂ ಗೊತ್ತಿದೆಯಾ? ವೆರಿ ಗುಡ್. ಯಾರದು? ಏನಿ ಉಸ್ತಾದ್, ಬೇರೆ ಏನಾದರೂ ಅಭಿಪ್ರಾಯ ಇದೆಯಾ? 100 ರೂಪಾಯಿ ಕೊಡ್ತೇನೆ, 100 ರೂಪಾಯಿ. ಸತ್ಯ, ಇದು ಸತ್ಯ, ಇದು ರಿಟರ್ನ್ ಕೊಡಲಿಕ್ಕಲ್ಲ. ಧೈರ್ಯವಂತಿಗ ಜುಹೈರುದ್ದೀನ್ ನೂರಾನಿ, ವೆಸ್ಟ್ ಬೆಂಗಾಲ್. ಜುಹೈರುದ್ದೀನ್ ನೂರಾನಿ, ವೆಸ್ಟ್ ಬೆಂಗಾಲ್. ನಮ್ಮ ಸಂಘಟನೆಯ ಇರುವ ಮಾಹಿತಿಗಳು ನಮಗೆ ಗೊತ್ತಿರಬೇಕು. ಎಲ್ಲ ಸಂಘಟನೆಯ ಸಂವಿಧಾನ ಓದಬೇಕು. SSF ಮೆಂಬರ್ಶಿಪ್ ಆಗಲಿಕ್ಕೆ ಎಷ್ಟು ಪ್ರಾಯ ಆಗಬೇಕು ಅಂತ ಕೇಳುವಾಗ, ಆದರೂ ಸಾಧಾರಣ, ಅವರು ಸಾಧಾರಣ, ಅವರು ಬಾಲಗಾರ. ಹಾಗೆಲ್ಲ ಆ್ಯಕ್ಯುರೇಟ್ ಆಗಿ ಹೇಳಲಿಕ್ಕೆ ನಮಗಾಗಬೇಕು. ಈಗ 15 ವರ್ಷ, ಆದರೆ ನೆಕ್ಸ್ಟ್ ಸಂವಿಧಾನ ಬಂದರೆ 12 ವರ್ಷ ಅಂತ ಹೇಳಿ. SSF ಸ್ಥಾಪಕ ಅಧ್ಯಕ್ಷ ಯಾರು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ SSF ಮೊತ್ತ ಮೊದಲ ಅಧ್ಯಕ್ಷ ಯಾರು? ಕಾಶಿಪಟ್ಟಣ. ಹಾ, ಆಮೇಲೆ ಅಲ್ಲ, ಯಾರು ಹೇಳೋದಿಲ್ಲ ಅಂತ ಹೇಳಿದ್ರೆ ನಾನೀಗ ಪ್ರೈಸ್ ಘೋಷಣೆ ಮಾಡ್ತೇನೆ. ಫಸ್ಟ್ ಸೆಕ್ರೆಟರಿ ಯಾರು? ಲೀಡರ್ಸ್ಗಳಿಗೆ ಗೊತ್ತಿರ್ಬೋದಲ್ಲ, ಅವ್ರ ಹತ್ರ ಕೇಳೋದು ಬೇಡ, ಅವ್ರಿಗೆ ಗೊತ್ತಿರ್ತದೆ. ಒಂದು ಕ್ಲೂ ಕೊಡ್ತೇನೆ, ಹೇಳ್ತೀರಾ? ಕ್ಲೂ ಅಂತ ಹೇಳಿದ್ರೆ ಗೊತ್ತಲ್ಲ. ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಇದಕ್ಕೆ ಹೋದ, ಎಂಥದ್ದು ಮೆಡಿಕಲ್ ಕಾಲೇಜಿನ ಇದಕ್ಕೆ ಎಂಥದಕ್ಕೆ ಎಂತ ಹೇಳೋದಕ್ಕೆ ಸೆಲೆಕ್ಟ್ ಮಾಡೋದು, ಸೆಲೆಕ್ಟ್ ಇಂಟರ್ವ್ಯೂ. ಹಾಂ, ವೆರಿ ಗುಡ್. ಇಂಟರ್ವ್ಯೂಗೆ ಹೋದ, ಹೋಗಿ ಅಲ್ಲಿ ಗರ್ಭಕೋಶದ ಚಿತ್ರ ಮಾಡಿ ತೋರಿಸಿದ. ಇಂಟರ್ವ್ಯೂ ಮಾಡುವ ಗರ್ಭಕೋಶದ ಚಿತ್ರ ನೋಡಿ, ಇದೇನು ಅಂತ ಹೇಳಿದ. ಇವನಿಗೆ ತಲೆಗೆ ಹೋಗಲಿಲ್ಲ. ಆಗ ನಾನು ಕ್ಲೂ ಕೊಡ್ತೇನೆ ಅಂತ ಹೇಳಿದ ಪ್ರೊಫೆಸರ್. ಆಯಿತು, ಕ್ಲೂ ನನ್ನಲ್ಲೂ ಇಲ್ಲ ನಿನ್ನಲ್ಲೂ ಇಲ್ಲ ಅಂತ ಹೇಳಿದ. ತಕ್ಷಣ ಇವ ಹೇಳಿದ ಮೆದುಳು ಅಂತೇಳಿ. ಓಕೆ, ಒಂದು ಕ್ಲೂ ಕೊಡ್ತೇನೆ. ಹಸನ್ ಹುಸೈನ್ ನಮ್ಮ ಮೊತ್ತ ಮೊದಲ ಅಧ್ಯಕ್ಷ ಕಾರ್ಯದರ್ಶಿಗಳು. ಹಸನ್ ಹುಸೈನ್ ಯಾರು ಹೇಳಿ? ಹಸನುಲ್ ಫೈಜಿ ಅಜ್ಜಾವರ, ಹುಸೈನ್ ಸೈದಿ ಕೆಸಿ ರೋಡ್. ಮೊತ್ತ ಮೊದಲ ಅಧ್ಯಕ್ಷ ಹಸನುಲ್ ಫೈಜಿ, ಸೆಕ್ರೆಟರಿ ಹುಸೈನ್ ಸೈದಿ. ಸಂಘಟನೆಯ ಬಗ್ಗೆ ಗೊತ್ತಿರಬೇಕು. ಓಕೆ, 4th, 5th ಅಕ್ಷರ ಯಾವುದು? ಇ ಅಂತ ಹೇಳಿದರೆ ಇಬಲ್ಯನ್ಸ್. ಇಬಲ್ಯನ್ಸ್ ಅಂತೇಳಿ ಕೇಳಿದ್ದೀರಾ? ಸ್ವಲ್ಪ ಕಷ್ಟ ಉಂಟಲ್ಲ. EBUELL IANCE. ಎಲ್ಲ ಇಂಗ್ಲೀಷ್ ಬರ್ತಾ? ಇಂಗ್ಲೀಷ್ ಓದ್ಲಿಕ್ಕೆ ಬರ್ತಾ?
ಓದ್ರಿಗೆ ಬರ್ತಾ ಎಲ್ರಿಗೂ. ಕಣ್ಣು ಟೆಸ್ಟ್ ಮಾಡಲಿಕ್ಕೆ ಒಬ್ರು ಹೋಗಿದ್ರು, ಕಣ್ಣು ಟೆಸ್ಟ್ ಮಾಡಲಿಕ್ಕೆ. ಆಗ ಟೆಸ್ಟ್ ಎಲ್ಲ ಮಾಡಿ ಕನ್ನಡ ಕೊಟ್ಟರು, ಕೊಟ್ಟರು ಹೇಳಿದರು ಇದು ನಿಮಗೆ ಚೆನ್ನಾಗಿ ಓದ್ಬೋದು ಅಂತ ಹೇಳಿದರು. ಹಾಗೆ ಹೌದು ಓದ್ಬೋದಾ? ಹೌದು ಖಂಡಿತ ಓದ್ಬೋದು ಸರ್. ಯಾಕೆ ನಿನಗಷ್ಟು ಅನುಮಾನ ಓದ್ಬೋದು? ಅಲ್ಲ ನಾನು ಶಾಲೆಗೆ ಹೋಗಲಿಲ್ಲ, ಓದು ಬರೋ ಗೊತ್ತಿಲ್ಲ ನನಗೆ ಅಂತೇಳಿ. ಓದ್ಬೋದಲ್ಲ. ಇಬಲ್ಯನ್ಸ್, ಇಬಲ್ಯನ್ಸ್ ಹೇಳಿದ್ರೆ ಏನು ಗೊತ್ತಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಬಿ ಫಾರ್ ಬಾಯ್. ಇಬಲ್ಯನ್ಸ್ ಸ್ಥಿರೋತ್ಸಾಹ, ಸ್ಥಿರವಾದ ಉತ್ಸಾಹ, ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಡಿಕ್ಷನರಿಯಲ್ಲಿ ನೋಡಿದರೆ ಆತ್ಮವಿಶ್ವಾಸ ಅಂತ ಹೇಳುವ ಅರ್ಥ ಉಂಟು. ಚಿಮ್ಮುವ ಉತ್ಸಾಹ, ಎಂತಹ ಸಂದರ್ಭದಲ್ಲಿ ಕೂಡ ನಿರಾಶನಾಗದಿರು. ಸ್ಥಿರಮಾಯ ಉತ್ಸಾಹ, ಸ್ಥಿರೋತ್ಸಾಹ. ನಮ್ಮಲ್ಲಿ ಏನಾಗ್ತದೆ ಅಂದರೆ ಕ್ಯಾಂಪ್ಗೆ ಬಂದಾಗ ಒಂದು ಉತ್ಸಾಹ ಇರ್ತದೆ, ಇಷ್ಟು ಮಂದಿನೆಲ್ಲ ನೋಡುವಾಗ ಇಲ್ಲಿ ಏನಾದರೂ ಒಂದು ಮಾಡಬೇಕಿನ್ನು ಅಂತೇಳಿ. ಆದರೆ ಈ ಇದರ ವಿಶ್ರಾಂತಿ ತೆಗೆದು ನಿದ್ದೆ ಮಾಡಿ ಹೇಳುವಾಗ ಅದೆಲ್ಲ ಹೋಗಿರ್ತದೆ. ಸ್ಥಿರವಾದ ಉತ್ಸಾಹ, ಅದು ಒಬ್ಬ ವರ್ಕರ್ನ ಇದು. ಯಾವತ್ತೂ ಕೂಡ ನಿರಾಶೆ ಆಗಬಾರ್ದು. ಮೀಟಿಂಗ್ ಕರೆದೆವು, ಯಾರೂ ಬರಲಿಲ್ಲ. 18 ವರ್ಕಿಂಗ್ ಕಮಿಟಿಯಲ್ಲಿ 3 ಮಂದಿ 4 ಮಂದಿ. ಮತ್ತೊಮ್ಮೆ ಒತ್ತಡಕ್ಕೆ ಬೇಕಾಗ ಇನ್ನೊಂದು ಕರೆದಾಗ ಕೂಡ ಹಾಗೆ, ನಂತರ ಯಾಕೆ ಕರ್ಮ ಬೇಡ ಬೇಡ ಅಂತೇಳಿ ಬಿಟ್ಟು. ಜನರು ಬರಲಿ ಬರದಲ್ಲಿ ನಾನು ಮಾಡುವ ಕೆಲಸಗಳನ್ನು ಮಾಡಲೇಬೇಕು. ಇಲ್ಲಿ ಮುಅಜ್ಜಿನ್ಗಳು ಯಾರಾದ್ರೂ ಇದ್ದಾರೆ? ಮುಅಜ್ಜಿನ್ಗಳು, ಮುಕ್ರಿಗಳು, ಮುಅಜ್ಜಿನ್ಗಳ ಕೆಲಸ ನಮ್ಮ ಕಾರ್ಯಕರ್ತರು ಅಂತ ಹೇಳಿದ್ರೆ ಮುಅಜ್ಜಿನ್ಗಳಾಗಿರ್ಬೇಕು. ಏನು ಮುಅಜ್ಜಿನ್ಗಳು? ಸುಬಿಗೆ ಬಾಂಗ್ ಕೊಡ್ತಾರೆ, ಹಯ್ಯ ಅಲ ಸ್ವರ ನಮಾಜ್ಗೆ ಬನ್ನಿ ಅಂತೇಳಿ, ಯಾರು ಬರೋದಿಲ್ಲ. ಲುಹುರ್ಗೂ ಕೊಟ್ಟರು ಬರಲಿಲ್ಲ ಜನ, ಮಗರಿಬೂ ಕೊಟ್ಟರು ಬರಲಿಲ್ಲ. ಇವರಿಗೆ ಅರ್ಸ ಬಂತು, ಕೋಪ ಬಂತು. ಇಮಾಮ್ ಹತ್ರ ಹೇಳಿದ್ರು ಉಸ್ತಾದ್ ಪಿರಾಂದ ನಂಗೆ ಬಾಂಗ್ ಕೊಡಿದ್ರೆ, ನಂಗೆ ಈ ಬೊಬ್ಬೆ ಇಟ್ಟಿಟ್ಟು ಆರು ಬಣ್ಣ ಬಾಂಗ್ ಕೊಡ್ಕೊಳ ಬೇಡ ಎಂದ ಅವ್ರು, ನಂಗೆ ನಿಸ್ಕೀಗ ಪೋಯಿ. ಆಗೇನಾಗ್ತದೆ, ಎಲ್ಲ ಬರ್ತಾರೆ, ಎಂದೆ ಮೌಲ್ಯ ಯಾರು ಮರಿಚಿನ್ನಾರ ಬಾಂಗ್ ಇಟ್ಟಲೆಲ್ಲ ಬಳ್ಳಿಲ್ಲ ಅಂತೇಳಿ. ಜನ ಬರುವುದಾಗ ಬಾಂಗ್ ಕರೆದಾಗ ಯಾರು ಬರಲಿಲ್ಲ. ಆದ್ದರಿಂದ 3 ದಿನ ಏನು ಮಾಡಬೇಕು, ಜನ ಬರಲಿ ಬರದಿರಲಿ ಅವರ ಡ್ಯೂಟಿ 5 ಬಾಂಗ್ ಕೊಡಬೇಕು. SSF ನ ಕಾರ್ಯಕರ್ತ ಮಾಡಬೇಕು, ಅವನ ಪರಿಣಾಮ ನೋಡೋದು ಬೇಡ. ಅವ ನಿರಾಶ ಆಗಲಿಕ್ಕಿಲ್ಲ, ಅವ ಕೆಲಸ ಮಾಡ್ತಾ ಇರಬೇಕು. ಅವನು ಮಾಡಬೇಕಾದ ಕೆಲಸ ಸೈಯದನ ನೂಹ್ ನಬಿ ಅಲೈಹಿಸ್ಸಲಾಂ 950 ದಾವತ್ ಮಾಡಿದರು, ಚಿಲ್ಲರ ಜನ ಸಿಕ್ಕಿದರು. ಅವರನ್ನು ಅವರು ನಿರಾಶ ಆದ್ರ 100 ಅವರು ನಿರಾಶ ಆಗ್ಬೋದಾಗಿತ್ತು, ಅವರು ನಿರಾಶ ಆಗಿಲ್ಲ, ಅವರು ವಫಾತ್ನವರೆಗೂ ಮಾಡಿದರು. ಪರಿಣಾಮವಾಗಿ ಏನಾಯಿತು, ಅವರು ಏ ಇವರು ಫೈಲಾದರು, ಇವರು 950 ದುಡಿದು ಏನು ಕೂಡ ಒಂದು ಯೂನಿಟ್ ಮಾಡಲಿಕ್ಕೆ ಆಗಲಿಲ್ಲ, ಇವರಿಗೆ 10 ಮೆಂಬರ್ಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇವರನ್ನು ರಜೆ ಮೇಲೆ ಕಳಿಸಿಕೊಟ್ರ ಅಲ್ಲಾವು, ಸೆಲ್ಫ್ ರಿಟೈರ್ಮೆಂಟ್ ಕೊಟ್ರ ಇಲ್ಲ. ಮತ್ತೆ ಅವರ ಸ್ಥಾನ ಕಡಿಮೆ ಮಾಡಿದನ, ನೆಬಿ ಪೋಸ್ಟ್ನಿಂದ ಅವರನ್ನು ಹೊರಗೆ ಇಟ್ಟನ ಇಲ್ಲ. ಬದಲು ಉಲುಲ್ ಅಜ್, ಅತ್ಯಂತ ಉನ್ನತರಾದ ಅಂಬಿಯಾಗಳ ಪೈಕಿ, ಮುರ್ಸಲುಗಳ ಪೈಕಿ ಪರಮೋನ್ನತರಾದ 5 ಲೀಡರ್ಸ್ಗಳಿದ್ದಾರೆ, ಅವರಲ್ಲಿ ಒಬ್ಬರು ಅಂತ ಹೇಳಿ ಸೆಲೆಕ್ಟ್ ಮಾಡಿದ ನೂಹ್ ನಬಿ ಅಲೈಹಿಸ್ ಸಲಾಂ ರ. ಯಾಕೆ ಅವರಿಂದ ಎಷ್ಟು ಪರಿಣಾಮ ಆಯಿತು ಅಂತ ಹೇಳಿಲ್ಲ, ಅವರು ಪರಿಣಾಮಕ್ಕಾಗಿ ಎಷ್ಟು ಪ್ರಯತ್ನ ಮಾಡಿದರು. ವರ್ಕರ್ ಆಗಬೇಕು, ಪರಿಣಾಮ ಅಲ್ಲ ಪ್ರಯತ್ನಗಳು, ನಿರಂತರವಾದ ಪ್ರಯತ್ನ, ಸ್ಥಿರವಾದ ಉತ್ಸಾಹ. ಎಂತಹ ಪ್ರತಿಕೂಲ ಸಂದರ್ಭಗಳಲ್ಲಿ ಕೂಡ ಉತ್ಸಾಹ ಬಿಟ್ಟು ಕೊಡಬಾರದು. ನೀವು ಕಮ್ಯುನಿಸ್ಟ್ನವರ ನೋಡಿ ಅಂತೆ, ಚಿಕ್ಕಮಗಳೂರಿನೆಲ್ಲ ಮೊದಲು ಸ್ವಲ್ಪ ಗೆಲ್ತಾ ಇದ್ರು, ಬಹಳ ಹಿಂದೆ ಯಾರಪ್ಪ ಒಬ್ಬರು ಇದ್ರು, ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ಈಗ ಅವರ ಹೆಣ್ತಿರ್ಬೇಕು, ಹಾ ರುದ್ರೇಶ್ ಸುಂದರೇಶ್ ಅವರು ಗೆದ್ದಿದ್ರಲ್ಲ, ಹಾಂ ಚಿಕ್ಕಮಗಳೂರಲ್ಲಿ. ಅಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಮತ್ತೆ ಅವರು KGF ಒಬ್ಬರು ಬರ್ತಾ ಇದ್ರು, ಅವರು ಕೂಡ ಹೋಗಿದ್ದಾರೆ. ಆದರೆ ಇಲೆಕ್ಷನ್ ಟೈಮಲ್ಲಿ ಅವರು ಇರುವುದಿಲ್ವಾ, ಭಯಂಕರ ಜೋಗ. ಅವರ ಅನೌನ್ಸ್ಮೆಂಟ್ ಗಾಡಿ ಇರ್ತದೆ, ಕೆಂಪು ಬಾವುಟ ಇರ್ತದೆ, ಮನೆ ಮನೆಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅವರಿಗೆ 100 ಗೊತ್ತುಂಟು ನಾವು ಬರುವುದಿಲ್ಲ ಅಂಥೇಳಿ. ಆದರೆ ಅವರೇನು ಓಟಿಗೆ ನಿಲ್ಲದಿರ್ತಾರ, ಪ್ರಚಾರ ಮಾಡೋದಿಲ್ಲ, ಎಲ್ಲ ಮಾಡ್ತಾರೆ. ಸಂಘಟನೆ ಹೇಳ್ತಾರೆ, ಹಾಗೂ ಅದು ಎಷ್ಟು ಪರಿಣಾಮ ಅದು ನೋಡಬೇಕಾಗುತ್ತೆ. ನಮ್ಮ ಅಸ್ತಿತ್ವ ಅದನ್ನು ತೋರಿಸ್ತಾ ಇರಬೇಕು, ಅದರಲ್ಲಿ ನಾವು ನಿರಾಶರಾಗಲಿಕ್ಕಿಲ್ಲ. 5 ರಿಲೀಜಿಯಸ್ ಆಗಿರಬೇಕು. ಆರ್ ರಿಲೀಜಿಯಸ್, ಆರನೇದು ಆರ್, ಆರು ಆರ್ ರಿಲೀಜಿಯಸ್, ಧಾರ್ಮಿಕ ಜೀವನ ನಮ್ಮಲ್ಲಿರಬೇಕು, ಧಾರ್ಮಿಕರಾಗಿರ್ಬೇಕು ನಾವು. ನಮ್ಮ ದಾವತ್ ಯಾವುದಕ್ಕೆ ಬೇಕಾಗಿ, ಧರ್ಮದ ಸಂಸ್ಥಾಪನೆಗಾಗಿ, ಅಲ್ಲಾಹನ ಕಲಿಮತ್ತನ ಔನ್ನತ್ಯಕ್ಕೆ ಬೇಕಾಗಿ. ಆದ್ದರಿಂದ
ನಾವು ಮೊದಲು ಧಾರ್ಮಿಕರಾಗಬೇಕು. ನಾವೇನನ್ನು ಹೇಳಲಿಕ್ಕೆ ಹೋಗ್ತೇವೆ ಅದು ನಮ್ಮಲ್ಲಿರಬೇಕು. ಆಗ ನಾನು ಹೇಳಿದರೆ ನಮಾಜ್ ಇಲ್ಲದವರು ನಾವಾಗಿ ನಮಾಜ್ ಮಾಡಲಿಕ್ಕೆ ಜನರಿಗೆ ಕಲಿಸಿಕೊಡುವುದಕ್ಕೆ ಅರ್ಥ ಇಲ್ಲ. ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಹೇಳಿದರು, ವಸ್ತು ನೇರ ಇಲ್ಲದಿದ್ದರೆ ಅದರ ನೆರಳು ನೇರ ಇರ್ತದ ಅಂತೇಳಿ. ಒಂದು ವಸ್ತು ನೇರ ಇದ್ದರೆ ಮಾತ್ರ ಅದರ ನೆರಳು ನೇರ ಇರ್ತದೆ, ಅದು ಓರೆಯಾಗಿದ್ದರೆ ನೆರಳು ಓರೆಯಾಗಿರ್ತದೆ. ನಾವು ದಾವಾ ಮಾಡುವ ವರ್ಕರ್ಸ್ಗಳಾದ ನಾವು ನೇರ ಇದ್ದರೆ ನಮ್ಮಿಂದ ಪ್ರಬೋಧಿತಗೊಳ್ಳುವಂತಹ ಸಮುದಾಯ ಒಳ್ಳೆಯದಾಗ್ತದೆ. ಆದ್ದರಿಂದ ನಾವು ನಮ್ಮ ಜೀವನ ಅದು ದಾವತ್ತಿಗೆ ಮಾದರಿಯಾಗಿರಬೇಕು. SSF ಅಂತ ಹೇಳಿದರೆ ಏನು ಅಂತ ಕೇಳುವಾಗ ನಮ್ಮ ಸಂಘಟನೆಯ ಬೈಲಾ ತೋರಿಸುವುದಲ್ಲ, ಬದಲು ನಮ್ಮನ್ನು ತೋರಿಸಬೇಕು. SSF ಅಂತ ಹೇಳಿದ್ರೆ ನಾನು ಇಲ್ಲಿ ನಮ್ಮ ನಿಮ್ಮ ಹೆಸರೇನು? ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ ಮದುವೆ ಇಲ್ಲ. ಓಕೆ, ನಾನು ಬ್ರೋಕರ್ ಅಲ್ಲ, ಪರಿಚಯಕ್ಕೆ ಕೇಳಿದೆ ಅಷ್ಟೇ. ಎಲ್ಲಿ ಮನೆ ನಿಮ್ಮದು? ಶೃಂಗೇರಿ. ಶೃಂಗೇರಿಯಲ್ಲಿ ಮೊಹಮ್ಮದ್ ಅಲಿ ಇದ್ದಾರೆ. ಮೊಹಮ್ಮದ್ ಅಲಿನ ಹುಡುಕುತ್ತಾ ಒಬ್ಬರು ಬಂದರು. ಮೊಹಮ್ಮದ್ ಅಲಿ ಎಲ್ಲಿದ್ದಾರೆ? ಮೊಹಮ್ಮದ್ ಅಲಿ ಊರಲ್ಲಿ ಇಲ್ಲ ಅಂತ ಕಾಣ್ತದೆ, ಇದ್ದರೆ ಅವರು ಸುಬಿ ನಮಾಜಿಗೆ ಮಸೀದಿಯಲ್ಲಿ ಸಿಗ್ತಾರೆ ಅಂತ ಹೇಳುವಂಥ ಸ್ಥಿತಿ ಇರಬೇಕು. ಮೊಹಮ್ಮದ್ ಅಲಿ ಎಲ್ಲಿದ್ದಾರೆ? ಮೊಹಮ್ಮದ್ ಅಲಿ ಇಲ್ಲೇ ಇವತ್ತಿದ್ದಾರೆ, ಇವತ್ತು ಲೂರಿಗೆ ಮಸೀದಿಯಲ್ಲಿ ಇದ್ದರು, ಇಲ್ಲೇ ಇರಬೇಕು. ನಮ್ಮ ಐಡೆಂಟಿಫಿಕೇಶನ್ ಆಗಿರಬೇಕು ನಮ್ಮ ಮಸೀದಿ, ನಮ್ಮ ನಮಾಜ್ಗಳು. ಮೊಹಮ್ಮದ್ ಅಲಿ ಏದು ಮೊಹಮ್ಮದ್ ಅಲಿ? ಆಡ ಮೋರಿಡೋಡಲ್ಲಿ ಈ ಕಡೆ ಸಾಧಾರಣ ಮೋರಿ ಸೈಡ್ ಪಿನ್ನೆ ಅಂಗಾಡಿ ಸೈಡ್ಲಲ್ಲಿ ಈ ಕಡೆ ಅವನ ಅವರಲ್ಲ ಅಂಥ ಒಂದು ಉದಾಹರಣೆ. ಅವರು ಅವ್ರಿಗೆ ಮದುವೆ ಆಗಲಿಲ್ಲ, ಹೆಣ್ಣು ನೋಡಲಿಕ್ಕೆ ಬರ್ತಾರೆ. ಹೆಣ್ಣು ನೋಡಲಿಕ್ಕೆ ಅಲ್ಲ, ಇವರು ಗಂಡಲ್ಲ, ಗಂಡು ನೋಡಲಿಕ್ಕೆ. ಯಾರೋ ಹೇಳಿದರು ಮೊಹಮ್ಮದ್ ಅಲಿ ಅಂತೇಳಿ ಒಬ್ಬ ಒಳ್ಳೆಯ ಹುಡುಗಿ ಇದ್ದಾರೆ ಶೃಂಗೇರಿಯಲ್ಲಿ ಅಂತೇಳಿ. ಆಗ ಅಲ್ಲಿಗೆ ಬಂದು ವಿಚಾರಣೆ ಮಾಡ್ತಾರೆ ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ ಗೊತ್ತು ಗೊತ್ತು ಗೊತ್ತು, ಎಲ್ಲ ಯಾವಾಗಲೂ ಮಸೀದಿಯಲ್ಲಿ ಇರ್ತಾರೆ, ಸಾಮಾನ್ಯವಾಗಿ ಮಸೀದಿಯಲ್ಲಿ ಇರ್ತಾರೆ. ಮತ್ತೆ SSF ಅದು ಇದೆಲ್ಲ ಹೋಗ್ತಾರೆ, ಒಳ್ಳೆಯ ಹುಡುಗ. ಅಷ್ಟು ಕೇಳಿದಾಗ ಅವರಿಗೆ ರಾಹತ ಆಯ್ತು, ಇನ್ನು ಮತ್ತೇನು ಕೇಳಬೇಕಾದ ಅಗತ್ಯ ಇಲ್ಲ. ಆ ರೀತಿಯ ಒಂದು ಐಡೆಂಟಿಫಿಕೇಶನನ್ನು ನಾವು ರೂಪಿಸಲಿಕ್ಕೆ ನಮಗೆ ಸಾಧ್ಯ ಆಗಿರಬೇಕು ನಮ್ಮ ಜೀವನದ ಮೂಲಕ. ನಮ್ಮ ಜೀವನದ ಮೂಲಕ ನಮ್ಮನ್ನು ಜನ ಮಾದರಿಗಳನ್ನಾಗಿ ಮಾಡಬೇಕು. ನನಗೆ ಒಳ್ಳೆಯ ನೆನಪಿದೆ, ನಾನು ಇದ್ದ ಮೊದಲಿದ್ದ ಊರಿನಲ್ಲಿ ಮೌಂಟಗುಡಿಯಲ್ಲಿ ಒಬ್ಬರು ನಮ್ಮ SSF ಅನ್ನು ಸ್ವಲ್ಪ ವಿರೋಧ ಮಾಡುವ ಒಬ್ಬರಿದ್ದರು, ಸ್ವಲ್ಪ SK ಮೈಂಡ್ನ ಒಬ್ಬರಿದ್ದರು. ಅವರ ಒಬ್ಬ ಮಗ ಇದ್ದ, ಅವರಿಗೆ ನಾಳಿದ್ದು ಮದುವೆ ವಿಷಯದಲ್ಲ. ಅವ ಸ್ವಲ್ಪ ಕಳ್ಳತನ ಮಾಡೋ ಬುದ್ಧಿ, ಮನೆಯಲ್ಲಿ ಹೇಳಿದಾಗ ಕೇಳೋದು ಪೋಕರಿ ಆಗಿದ್ದ. ಅವನ ತಾಯಿ ನಮ್ಮ SSF ನ ಕಾರ್ಯಕರ್ತರು ಒಮ್ಮೆ ಹೇಳಿದರು, ನೀವು ಸಾಧ್ಯ ಇದ್ದರೆ ನನ್ನ ಮಗನನ್ನು ಸರಿ ಮಾಡಿ ಅಂತೇಳಿ. ಆ ಊರಲ್ಲಿ ತುಂಬ ಮಂದಿ ಒಳ್ಳೆಯವರಾಗಿದ್ದಾರೆ, ಸಾಧ್ಯ ಇದ್ದರೆ ನನ್ನ ಮಗನನ್ನು ನೀವು ಸರಿ ಮಾಡಿ ಅಂತ ಹೇಳಿದರು. ಆಗ ನಮ್ಮ ಕೆಲವು ಕಾರ್ಯಕರ್ತರು ಅವನನ್ನು ಹಿಡಿದರು, ಅವನಿಗೆ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಅಲ್ಹಮ್ದುಲಿಲ್ಲಾ ಅವ ಒಳ್ಳೆಯದ. ಆನಂತರ ಇವ ತಂದೆ ಏನು ಅಭಿಪ್ರಾಯ ಹೇಳಲಿಕ್ಕೆ ಶುರು ಮಾಡಿ ಅಂತ ಹೇಳಿದರೆ, ಎಂದೂ ಆಟ SSF ರೋಡು ನನ್ನ ಮೋಣನೂ ನಲ್ಲಯ್ಯ ಅಂತೇಳಿ. ಅವರು ನಲ್ಲಾಗಲಿಲ್ಲ, SSF ರೋಡು ನನ್ನ ಮೋಣನೂ ನಲ್ಲಯ್ಯ ಅಂತ ಹೇಳಿದರು. ಈಗ ಅವ ಬುರ್ದಾದ ಟೀಮ್ ಅಮೀರ್ ಆಗಿದ್ದಾನೆ. ಇದು ಜೀವಂತ ಉದಾಹರಣೆಗಳು. ಈ ರೀತಿ ಒಬ್ಬನ ಬದುಕನ್ನು ಕಂಡು ಉಳಿದವರು ಬದಲಾಗುವಂತಹ ಪ್ರಯತ್ನಗಳು ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಮೂಲಕ. ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಅಲ್ಲಿ ಬರ್ತೀರಾ? ಓಕೆ. ಮೈ ಲೈಫ್ ಈಸ್ ಮೈ ಮೆಸೇಜ್, ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಮುಗೀತಲ್ಲ. ಇಷ್ಟನ್ನು ಕೇಳಿದಾಗ ಯಾರಿಗೆ ಅನಿಸ್ತಾ ಇದೆ ನಾನೊಬ್ಬ ಒಳ್ಳೆಯ ವರ್ಕರ್ ಅಂತ ಹೇಳಿ, ಈ ಹೇಳಿದ್ದು ನನ್ನಲ್ಲಿ ಇದೆ ಅಂತ ಹೇಳಿ ಅನಿಸೋರು ಯಾರಲ್ಲಿದ್ದಾರೆ? ನಾನು ಕಠಿಣ ಪರಿಶ್ರಮ ಮಾಡ್ತಾ ಇದ್ದೇನೆ, ನಾನು ನಾಯಕತ್ವಕ್ಕೆ ವಿಧೇಯನಾಗಿದ್ದೇನೆ, ನಾನು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡ್ತೇನೆ, ನನಗೆ ಅತ್ಯಗತ್ಯವಾದ ನಾಲೆಜ್ ಇದೆ, ನಾನು ಯಾವತ್ತೂ ನಿರಾಶನಾಗುವುದಿಲ್ಲ, ಸ್ಥಿರೋತ್ಸಾಹ ಇದೆ, ನಾನು ತಕ್ಕ ಮಟ್ಟಿಗೆ ಧಾರ್ಮಿಕ ಆಗಿದ್ದೇನೆ ಅಂತ ಹೇಳುವ ಎಷ್ಟು ಮಂದಿ ಸಭೆಯಲ್ಲಿದ್ದೀರಿ ಹೇಳಿ? ಧೈರ್ಯವಾಗಿ ಹೇಳಿದ್ರೆ ಎಷ್ಟು ಮಂದಿ ಆಗಲಿಕ್ಕೆ ರೆಡಿ ಇದ್ದೀರಿ ಹೇಳಿ? ಓಕೆ, ಇದರಲ್ಲಿ ಒಂದು ಅರ್ಧ ಆಲ್ರೆಡಿ ಇರೋರು ಹೇಳಿ. 3 ಪಾಯಿಂಟ್ ನನ್ನಲ್ಲಿದೆ, 3 ಪಾಯಿಂಟ್ ಎಲ್ಲ ಇಲ್ಲ, 6 ಅಲ್ಲ, ಅದರಲ್ಲಿ 3 ಪಾಯಿಂಟ್ ನನ್ನಲ್ಲಿದೆ ಅಂತ ಹೇಳೋರು ಹೇಳಿ. ಕೈ ಎತ್ತಿ, ಅದರಲ್ಲಿ ರಿಯಾಗಿ ಬರಲಿಕ್ಕಿಲ್ಲ, ನಿಮ್ಮ ಮುಖ ನನಗೆ ಗೊತ್ತಿಲ್ಲ, ನನ್ನ ಮುಖ ನಿನಗೆ ಗೊತ್ತಿದ್ರೂ ಪ್ರಯೋಜನ ಇಲ್ಲ, ಮತ್ತು ನನಗಾಗಿದೆ. ಎರಡನೇದಾ? ಅದು ಚಿಕ್ಕಮಗಳಿಂದ ಆಗೋದಿಲ್ಲ. ಒಂದು ಅರ್ಧ 50% ಆಲ್ರೆಡಿ ನಾನು ಇದ್ದೇನೆ ಅಂತ ಹೇಳೋರು ಯಾರಿಲ್ವಾ? ಧೈರ್ಯದಲ್ಲಿ ಯಾಕೆ ನಾವು ಅಷ್ಟು ಹೆದರಿಕೆ? ಇದು ಕ್ಲಾಸ್ ರೂಮ್ ಅಲ್ಲ, ಕೈ ಎತ್ತಿ ನೋಡಿ. ಎಷ್ಟು ಆ ಚಾಕ್ಲೇಟ್ ಕೊಡುವಾಗ ಎಷ್ಟು ಬೇಗ ಕೈ ಮುಂದೆ ಕೊಂಡೋಗ್ತಾರೆ, ಈ ಹೇಳುವಾಗ ಕೈ ಎತ್ತಿದ ಏನಾಗ್ತದೆ?
ಓಕೆ, ಇನ್ನೂ ನಾವು ಲೀಡರ್ ಆಗಬೇಕು ಅಲ್ವಾ, ಅದನ್ನು ಹೇಳಿ ಮುಗಿಸ್ಬೇಕಲ್ಲ. ಓಕೆ, ಸ್ಪೀಡಾಗಿ ಹೇಳ್ತೇನೆ. ಲೀಡರ್ ವರ್ಕರ್ಗೆ ಎಷ್ಟು ಅಕ್ಷರ ಇದೆ? ಲೀಡರ್ಗೆ 6. ಲೀಡರ್ ವರ್ಕರ್ಗೆ ಇರಬೇಕಾದ ಎಲ್ಲ ಅರ್ಹತೆಗಳು ಲೀಡರ್ಗೆ ಇರಬೇಕು. ವರ್ಕರ್ಗೆ ಇರಬೇಕಾದ 6 ಅರ್ಹತೆಗಳು, ಅದು ಯಾರಲ್ಲಿರಬೇಕು? ಲೀಡರಲ್ಲಿರಬೇಕು. ಅದರ ಜೊತೆಗೆ ಎಲ್, ಮೊದಲ ಅಕ್ಷರ ಯಾವುದು ಲೀಡರದ್ದು? ಎಲ್. ಅಲ್ಲ, ಈ ಚಾಕ್ಲೇಟ್ ತಿನ್ನಲಿಕ್ಕೆ ನಿಮ್ಗೆ ಇಷ್ಟು ಟೈಮ್ ಆದರೆ ಈ ಊಟ ಕೊಡುವಾಗ ಏನಾಗ್ಬೋದು? ಮಾಶಾಅಲ್ಲಾ, ಎಲ್ಲ ರೀತಿಯಲ್ಲಿ ಒಂದು ವಿಶಿಷ್ಟವಾದ ಕ್ಯಾಂಪ್ ಇಲ್ಲಿ. ನನಗೆ ಆಗ ಅನಿಸ್ತು ಈ ಕ್ಯಾಂಪ್ನ ಬಗ್ಗೆ ಅವ್ರಿಗೆ ಪಠನ ನಡ್ತೋಣ ಅಂತೇಳಿ. ಮಾಶಾಅಲ್ಲಾ, ನೀವು ಅತಿಥಿಗಳು ಅಂತೇಳಿ, ಕ್ಯಾಂಪಿಗೆ ಬರುವವರನ್ನ ಅತಿಥಿಗಳು ಅಂತೇಳಿ ಕಂಡು ನಮ್ಮ ನಾಯಕತ್ವ ನಿಮ್ಮನ್ನ ಸಹಿಸಿಕೊಳ್ತಾ ಇದೆ. ನಿಮಗೆ ನಿಮ್ಮನ್ನು ಉಪಚರಿಸ್ತಾ ಇದೆ ನೋಡಿ. ಗಂಟೆ ಗಂಟೆಗೊಮ್ಮೆ ಏನಾದರೂ ತಿನ್ನಲಿಕ್ಕೆ ನನಗನ್ನಿಸ್ತಾ ಇದೆ. ನಾನು ಕೊಡಗು ಈ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತ ಆಗಬೇಕಾಗಿತ್ತು ಅಂತೇಳಿ. ಇನ್ನೂ ಸಹ ಆಗ್ಬೋದಲ್ಲ, ಇನ್ಶಾಅಲ್ಲಾ ನೋಡೋಣ. ಓಕೆ, ಲೀಡರ್, ಲೀಡರ್ನ 6 ಅಕ್ಷರಗಳಲ್ಲಿ ಒಂದು ಎಲ್, ಲೇಬರ್. ಎಲ್ ಅಂತ ಹೇಳಿದರೆ ಲೇಬರ್. ಒಬ್ಬ ಲೀಡರ್ ಆಗುವ ಶ್ರಮಜೀವಿ ಆಗಬೇಕು. ಲೇಬರ್ ಅಂತ ಹೇಳಿದರೆ ಕಠಿಣವಾಗಿ ದುಡಿಯುವ, ಆದರೆ ನೀವು ಡಿಕ್ಷನರಿಯಲ್ಲಿ ನೋಡಿದ್ರೆ ಸಿಗ್ತದೆ ಬಾಡಿಲಿ ಆರ್ ಮೆಂಟಲ್ ವರ್ಕ್, ಡಿಫಿಕಲ್ಟ್ ವರ್ಕ್, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಷ್ಟದ ಕೆಲಸಗಳನ್ನು ಮಾಡುವ ಅವನನ್ನು ಲೇಬರ್ ಅಂತ ಹೇಳ್ತಾರೆ. ದೈಹಿಕವಾಗಿಯೂ ಸಹ ಕೆಲಸ ಮಾಡಬೇಕು, ಮೆಂಟಲ್ ಆಗಿ ಮಾನಸಿಕವಾಗಿ ಕೂಡ ಚಿಂತನೆ ಮಾಡಬೇಕು. ಲೀಡರ್ ಆದವ ವರ್ಕರ್ ಸಾಮಾನ್ಯವಾಗಿ ಕೆಲಸ ಮಾಡಿದರೆ ಸಾಕಾಗ್ತದೆ, ಆದರೆ ಲೀಡರ್ ಕೆಲಸ ಮಾಡುವಾಗ 100 ಸರ್ತಿ ಯೋಚನೆ ಮಾಡಬೇಕು ಈ ಕೆಲಸದ ಪರಿಣಾಮ ಏನು ಅಂತೇಳಿ. ಬಹಳ ಹಿಕ್ಮತ್ತಿನಿಂದ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಅರ್ಥ, ಪೇಯ್ನ್ ಆಫ್ ಚೈಲ್ಡ್ ಬರ್ತ್, ಹೆರಿಗೆ ನೋವು ಅಂತೇಳಿ. ಲೇಬರ್ನ ಅರ್ಥ ಹೆರಿಗೆ ನೋವು ಅಂತೇಳಿ. ಹೆರಿಗೆ ನೋವು ಅಂತೇಳಿದರೆ ಅತ್ಯಂತ ಕಷ್ಟದ ನೋವು ಹೆರಿಗೆ ನೋವು ಅಂತೆ ಅಲ್ವಾ. ಆದರೆ ಈಗೆಲ್ಲ ಕಾಲ ಬದಲಾಗಿದೆ, ಈಗ ಅದಕ್ಕಿಂತ ಕಷ್ಟದ ನೋವು ಯಾವುದು ಗೊತ್ತಾ? ಹೆರಿಗೆಯಾಗಿ ಡೆಲಿವರಿ ಆಗುವ, ಡಿಸ್ಚಾರ್ಜ್ ಆಗುವಾಗ ನಾವು ಪೇಮೆಂಟ್ ಮಾಡ್ತೀವಲ್ಲ, ಬಿಲ್ ಕೊಡೋದು. ಹೆರಿಗೆ ನೋವು ಈಗ ಈಸಿ, ಎಲ್ಲ ಎಂಥದ್ದು ಎಂಥದ್ದು ಕೇಳೋದು, ಎಂತ ಮಾಡೋದು? ಹಾಂ, ಮದುವೆ ಆಗೋದ್ರ ವಿಷಯ ಗೊತ್ತಿದೆ ಬಿಡಿ. ಸಿಸೇರಿಯನ್ ಮಾಡಿ ಮದುವೆ ಹೆರಿಗೆ ನೋವು ಕಡಿಮೆ ಆಗಿದೆ, ಬದಲು ಬಿಲ್ ಪಾವತಿಯ ನೋವು ಹೆಚ್ಚಾಗಿದೆ. ನಾವು ಒಬ್ಬ ಲೀಡರ್ ಆದವ ಅಂತಹ ನೋವನ್ನು ಸಹಿಸಲಿಕ್ಕೆ ರೆಡಿಯಾಗಿರಬೇಕು. ಶಾರ್ಟ್ ಮಾಡ್ತೇನೆ. ಎರಡನೇದಾಗಿ, ಆಗ ಹೇಳಿದ ಇಬಲ್ಯನ್ಸ್, ಅದು ಮತ್ತೆ ಇಲ್ಲಿ ಸಹ ಬರ್ತದೆ. ಉತ್ಸಾಹ ವರ್ಕರ್ಗಿಂತ ದುಪ್ಪಟ್ಟು ಸ್ಥಿರೋತ್ಸಾಹ ಯಾರಿಗಿರಬೇಕು? ಲೀಡರ್ಗಿರಬೇಕು. ವರ್ಕರ್ಸ್ಗಳು ಕೆಲವೊಮ್ಮೆ ಬೇಗ ನಿರಾಶ ಆಗ್ಬೋದು. ನಮ್ಮ ಯೂನಿಟ್ನ ಜಿಲ್ಲೆಯ ಅಧ್ಯಕ್ಷರು ಯೂನಿಟ್ಗೆ ಭೇಟಿಯಾದರು. ಯೂನಿಟ್ಗೆ ಭೇಟಿಯಾದಾಗ ಹೇಳಿದರು, ಯಾಕೆ ನಿಮ್ಮ ಯೂನಿಟಲ್ಲಿ ಇಷ್ಟು ನಿಷ್ಕ್ರಿಯ, ಯಾರೂ ಬರುವುದಿಲ್ಲ? ಎಷ್ಟು ಮೆಂಬರ್ ಇದ್ದಾರೆ? 15. ಯಾರು ಮೀಟಿಂಗ್ ಕರೆದಿದ್ದೀರಾ? ಇಲ್ಲ. ಯಾಕೆ ಜನ ಬರೋದಿಲ್ಲ? ಛ, ಎಷ್ಟು ಮಂದಿ ಬರ್ತಾರೆ? 3 ಮಂದಿ. ಹೌದಾ? ಛ, 3 ಮಂದಿ ಬರುವುದಾ? ಓ, ಮತ್ತೆ ಹೇಗೆ ನೀವು ಮಾಡೋದು? ಲೀಡರ್ ಹಾಗೆ ಹೇಳಿದ್ರೆ ಏನಾಗ್ಬೋದು? ಲೀಡರ್ ಹೇಳಬೇಕು 3 ಮಂದಿ ಬರ್ತಾರಾ? 20% ಆಯಿತು, ಸಾಕಲ್ಲ. 3 ಮಂದಿ ಇದ್ದರೆ ಏನು ಕೂಡ ಮಾಡ್ಬೋದು. ಇಲ್ಲಿ ಕಾಬಾ ಕಟ್ಟಿದ್ದು ಇಬ್ಬರೇ, ಇಬ್ರಾಹಿಂ ನಬಿ ಅಲಿ ಇಸ್ಲಾಂ ಮತ್ತು ಇಸ್ಮಾಯಿಲ್ ನಬಿ ಅಲಿ ಇಸ್ಲಾಂ. 3 ಮಂದಿ ಬಂದು ಕೂಡ ನೀವೇನು ಮಾಡಿಲ್ವಾ? ಎಂಥದ್ದು ನೀವು ಸ್ಥಿರೋತ್ಸಾಹ ಡಬ್ಬಲ್ ಆಗಿರಬೇಕು ಲೀಡರ್ಗೆ. ಲೀಡರ್ ಎಂಥ ಸಂದರ್ಭದಲ್ಲಿ ಕೂಡ ಉತ್ಸಾಹ ಕಳ್ಕೊಳ್ಬಾರ್ದು, ಅದು ಲೀಡರ್ ಅಂತ ಹೇಳೋದು. ಕೆಲವು ಲೀಡರ್ಗಳಿದೆ. ನಾನು ಬಂಟ್ವಾಳ ತಾಲೂಕು SSM ಸೆಕ್ರೆಟರಿ ಆಗಿದೆ. ನನ್ನ ಅವಧಿ ಮುಗಿದ ನಂತರ ಬೇರೊಬ್ಬರು ಒಂದು ಕಮಿಟಿ ಬಂತು. ಹಾಗೆ ನಮ್ಮ ದಶಮಾನೋತ್ಸವ ಸಮ್ಮೇಳನ, ಭಾಳ ಉತ್ಸಾಹ ಅವರಿಗೆ. ಭಾಳ ಉತ್ಸಾಹ ಅಂತ ಹೇಳಿದರೆ ಭಯಂಕರ ಉತ್ಸಾಹ. ತಾಲೂಕಿನಾದ್ಯಂತ ಮೈಕ್ ಪ್ರಚಾರ, ವಾಹನ ಪ್ರಚಾರ ಅನೌನ್ಸ್ಮೆಂಟ್ ಮಾಡೋ ತೀರ್ಮಾನ ಮಾಡಿದರು. ಯಾವುದು? ಕುಂದಾಪುರ ಸಮ್ಮೇಳನದ್ದು. ಆಗ ಮಾಡಿದರು. ಮಾಡಿ 4,000 ರೂಪಾಯಿ ಚಿಲ್ಲರೆ ಸಾಲ ಇತ್ತು. ಕೊಡಲಿಕ್ಕೆ ಹಣ ಇಲ್ಲ. ಹೆಂಡತಿಯ ಚಿನ್ನವನ್ನು ಮಾರಿದರು, ಕೊಟ್ಟರು. ಕೊಟ್ಟು ಸಲಾಮ್ ಹೇಳಿದರು ಸಂಘ. ಇನ್ನೂ ನಾನಿಲ್ಲ ಅಂತೇಳಿ. ಇನ್ನೂ ನಾನಿಲ್ಲ, ಅವಳ ಹತ್ರ ಇದ್ದದ್ದು ಇಷ್ಟೇ ಬಂಗಾರ, ಅದು ಮುಗೀತು. ಇನ್ನು ನನಗೆ SSF ಬೇಡ ಅಂತೇಳಿ. ಅಂಥವ್ರು ನಾಯಕ ಆಗೋದಿಲ್ಲ. ನಾಯಕ ಆಗಲಿಲ್ಲ ಅವರು. ಆಮೇಲೆ ಮೇಲೆ ಹೇಳಲಿಲ್ಲ, ಎಲ್ಲೂ ಇಲ್ಲ ಅವರು. ಆದ್ದರಿಂದ ಅಂತಹ ಸ್ಥಿರವೂ ಸಹ ಯಾವತ್ತೂ ನಿರಾಶನಾಗದೆ
ಈಗ ನೋಡಿ ಒಬ್ಬ ಬಿಸ್ನೆಸ್ ಮ್ಯಾನ್, ನೀವು ಎಷ್ಟು ವರ್ಷ ಆಯಿತು ಲಾರಿ ತೆಗೆದು? 10 ವರ್ಷ ಆಯಿತು. ಫಸ್ಟಿಗೆ ನಿಮಗೆ ಲಾಭ, ಒಳ್ಳೆ ಲಾಭ ಆಯ್ತಾ? ಫಸ್ಟಿಂದ ಲಾಭ, ಯಾವತ್ತೂ ನಿಮಗೆ ನಷ್ಟ ಆಗಲಿಲ್ಲಲ್ಲ. ಅಲ್ಲಾಹು ಇನ್ನೂ ಅದಕ್ಕಿಂತ ಹೆಚ್ಚು ಲಾಭ ಮಾಡಿಕೊಡಲಿ. ಕೆಲವರು ಸ್ಟಾರ್ಟಿಗೆ ಏನಾಗ್ತದೆ ಅಂತಂದರೆ ಲಾಸ್ ಆಗ್ತದೆ. ಲಾಸ್ ಆದರೂ ಅವರು ಬಿಡುವುದಿಲ್ಲ, ಮತ್ತೆ ಮತ್ತೆ ಇಳಿತಾರೆ, ಮತ್ತೆ ಮತ್ತೆ. ಅದೊಂದು ಒಂದು ಒಂದು ಎಂಥದ್ದು ಥ್ರಿಲ್, ನೋಡ ಏನಾಗ್ತದೆ, ಇನ್ನಾದರೂ ಬರ್ಬೋದು ಅಂತೇಳಿ. ಆ ರೀತಿಯ ಥ್ರಿಲ್ ಇದ್ದರೆ ಕೊನೆಗೆ ಅವ ಜಯಶಾಲಿ ಆಗ್ತಾನೆ. ಓಕೆ, ಮೂರನೆಯದು ಆಕ್ಸೆಪ್ಟೆಬಿಲಿಟಿ. ಆಕ್ಸೆಪ್ಟೆಬಿಲಿಟಿ, ACCEPTABT ಆದ ನಂತರ ಎಬಿಲಿಟಿ, ಸ್ವೀಕೃತಿ, ಸ್ವೀಕಾರಾರ್ಹತೆ. ಒಬ್ಬ ಸಂಘಟನೆ ನಾಯಕನಿಗೆ ಇರಬೇಕಾದ ಅತ್ಯಂತ ಮುಖ್ಯವಾದ ಗುಣ, ಅವನ ಬಗ್ಗೆ ಸಮಾಜಕ್ಕೆ ಸ್ವೀಕೃತಿ ಇರಬೇಕು, ಅವ ಸ್ವೀಕಾರಾರ್ಹ ಆಗಿರಬೇಕು. ಕೆಲವು ಕಡೆ ನಾನು, ನನ್ನ ಅನುಭವ ಇದೆ, ನಿಮಗೆ SSF ಉಳ್ಳಾರ, ನಾವು ಪರಿಚಯ ಆದಾಗ ಹೇಳ್ತೇವೆ, ಏದು SSF ಫಾರೂಕ್ ಉಳ್ಳ SSF? ನಾ ಇಲ್ಲ. ಯಾವುದಾದ್ರೂ ಒಬ್ಬ ಫಾರೂಕ್ ಇರ್ತಾನೆ ಅಲ್ಲಿ, ಅವನನ್ನು ಕಂಡ್ರೆ ಯಾರಿಗೂ ಆಗೋದಿಲ್ಲ. ಅವಳ SSF? ನಾ ಇಲ್ಲ. ನಾನು ಮಂಗಳೂರಿನ ಒಬ್ಬ ದೊಡ್ಡ ಉದ್ಯಮಿಗೆ ಫೋನ್ ಮಾಡಿದ್ದೆ ಒಮ್ಮೆ, ಕೆಲವು ವರ್ಷಗಳ ಮೊದಲು, ಪ್ರತಿಭೋತ್ಸವದ ಒಂದು ಪಿರಿವಿಗೆ ಬೇಕಾಗಿ. ಅಬ್ಬೋ ಹಾಜಾರೆ, ಜ್ಞಾನ ಪಿನ್ನ ಸಿದ್ದಿಗ್ ಮೊಂಟುಗಳು SSF ಅಂದೆ. ಹಾಂ, ನಿಮಗೆ ಏದು SSF? ಉದಾಹರಣೆ ಊರು, ಅವ್ರು ಹೇಳಿದ ಊರು ನನಗೆ ಹೇಳೋದಿಲ್ಲ. ಮೈಕಾಲ್ತ SSF ಅಲ್ಲ ಕರ್ನಾಟಕ SSF? ಎಂದ ಹಾಜರ ಅಂಗಣೆ ಅಲ್ಲ, ಮೈಕಾಲ್ತ SSF ಏನಂಗೆ ಇಲ್ಲ, ಮೈಕಾಳಲ್ಲ, ಅವರು ಬೇರೆ ಊರು ಹೇಳಿದ್ದು, ಉದಾಹರಣೆ ಹೇಳಿದ್ದು. ಯಾಕಂದರೆ ಆ ಊರಿನ ಕೆಲವರೊಂದಿಗೆ ಅವ್ರಿಗೆ ಆಗೋದಿಲ್ಲ. ಒಬ್ಬ ಲೀಡರ್ ಯಾವಾಗಲೂ ಸ್ವೀಕೃತಿ ಇರುವಂತಹ ಒಬ್ಬ ವ್ಯಕ್ತಿ ಆಗಬೇಕು. ನಮ್ಮ ಸಂಘಟನೆಯೊಂದಿಗೆ ಸಹಮತ ಇಲ್ಲದವರು ಕೂಡ ನಮ್ಮನ್ನು ಒಪ್ಪಿಕೊಳ್ಳಿ. GM ಉಸ್ತಾದ್ ಉದಾಹರಣೆ, GM ಉಸ್ತಾದ್ರ ಊರು ಪಾಣೆಮಗಳೂರಿನಲ್ಲಿ ಈಗ SSF ಇದೆ, ಮೊದಲು ಇರಲಿಲ್ಲ, ಬಹಳ ವಿರೋಧ ಇತ್ತು ಅಲ್ವಾ, ತಹಸಾದಿ ಸಾಕ್ಷಿ ಅದಕ್ಕೆ. ಆದರೆ ಅಲ್ಲಿನ ಊರಿನವ್ರ ಹತ್ರ ಹೇಳಿದ್ವಿ, GM ಅಯ್ಯಾಳವು SSF ಅದೇ GM ಅಯ್ಯಾಳವು ಪಾಯಳು ಪಾವ ಎಂದ ಕುಡುಗಿ ಪೋಯಿನಿ ಹೇಳ್ತಾರೆ. ಈ ರೀತಿ ವ್ಯಕ್ತಿ ಸ್ವೀಕೃತಿ, ಆ ಸ್ವೀಕಾರಾರ್ಹನಾಗುವುದು ಒಬ್ಬ ನಾಯಕರ ಅತ್ಯಂತ ದೊಡ್ಡ ಭಾಗ್ಯ. ಸಯ್ಯಿದನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅಬೂ ಜಹಲ್ ಮತ್ತು ಟೀಮ್ ಏನು ಹೇಳಿತು, ಅವರು ಜನ ಎಲ್ಲ ಓಕೆ, ಯಾರಿಗೂ ವಿರೋಧಿಲ್ಲ, ಅವರ ಹೊಸ ಸಿದ್ಧಾಂತ ಮಾತ್ರ ಬೇಡ. ಅವರು ಸುಳ್ಳು ಸುಳ್ಳ ಅಂತೇಳಿ ಯಾರಾದರೂ ಹೇಳಿದರಾ? ಇಲ್ಲ. ಅವರು ನಂಬಿಕೆ ಅರ್ಹಲ್ಲ ಅಂತೇಳಿ ಯಾರು ಹೇಳಿದರಾ? ಇಲ್ಲ. ಯಾರು ಅಭಿಪ್ರಾಯ ಇಲ್ಲ. 40 ವರ್ಷಗಳ ತನಕ ಅವರೊಂದಿಗೆ ಬದುಕಿದರು, ಅವರ ಅತ್ಯಂತ ಉತ್ತಮವಾದ ಜೀವನವನ್ನು ತೋರಿಸಿಕೊಟ್ಟರು. ಆದ್ದರಿಂದ ನಾವು ಸ್ವೀಕಾರಾರ್ಹ ಆಗೋದು ಯಾವಾಗ? ನಮ್ಮ ಜೀವನದ ಮೂಲಕ, ನಮ್ಮ ಒಳ್ಳೆಯ ಬದುಕಿನ ಮೂಲಕ, ಪ್ರತಿಯೊಬ್ಬರಿಗೂ ಮತ್ತೊಬ್ಬರಿಗೆ ಉಪಕಾರ ಮಾಡುವ ಮೂಲಕ, ಎಲ್ಲರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವ ಮೂಲಕ, ಆ ರೀತಿ ನಾವು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಇಮೇಜನ್ನು ನಾವು ಸೃಷ್ಟಿಸಬೇಕು. ಅದು ನಮಗೆ ಲೀಡರ್ಗೆ ಸಾಧ್ಯ ಆಗ್ತದೆ. 4 ಡೇರಿಂಗ್ ಅಂತ ಹೇಳಿದರೆ ಧೈರ್ಯ, ಅದೆಲ್ಲರಿಗೂ ಗೊತ್ತಿರ್ತದೆ. ಡೇರ್ ಡೆವಿಲ್, ಧೈರ್ಯದ ದೆವ್ವಾಗಬೇಕು, ಧೈರ್ಯಶಾಲಿ ಆಗಿರಬೇಕು ಒಬ್ಬ ಸಂಘಟಕ. ಏನೆಲ್ಲ ಸಮಸ್ಯೆಗಳು ಬರ್ತದೆ, ಕೆಲವರು ನಮ್ಮ ಇವರು ಇಂಟೆಲಿಜೆನ್ಸ್ನವರು ಒಂದು ಫೋನ್ ಮಾಡ್ತಾರೆ, ಅಷ್ಟಕ್ಕೆ ಇವ ಅಪ್ಸೆಟ್ ಆಗೇ ಇತ್ತು, ಉಸ್ತಾದ ಇದು ಆರ್ಗ ಉಸ್ತಾದ ನನ್ನ ನಿಂಗೆ ಎಲ್ಲ ಪಿಡಿಚಿರು ಸೆಕ್ರೆಟ್ರಿ ಹಾಕಿದಾರು, ಇನ್ನಾರ ಇಂಟೆಲಿಜೆನ್ಸ್ನವ್ರು ಫೋನ್ ಹಾಕಿದ್ನ ನಂಗೆ ಕಿರಿಕಿರಿ ಎಲ್ಲ ಉಸ್ತಾದ, ನಾನು ನಿಂಗೆ ಬೇರೆ ರಂಗ ಹಾಕೋರು ಅಂತ. ಇಂಟೆಲಿಜೆನ್ಸ್ನವ್ರು ಫೋನ್ ಮಾಡ್ತಾರೆ, ಅವ ಫೋನ್ ಮಾಡೋದಕ್ಕೆ ಮಾಹಿತಿಗೆ ಬೇಕಾಗ ನಾವು ಇದ್ದಾಗೆ ಇದ್ದಾಗ ಕೊಟ್ಟರೆ ಆಯಿತು, ಅದರಲ್ಲೇನು ವಿಷಯ ಇಲ್ಲ. ಕೆಲವೊಮ್ಮೆ ಪೊಲೀಸ್ನವ್ರು ಅಡ್ರೆಸ್ ಹೇಳ್ತಾರೆ ಎಲ್ಲ ಮೆಂಬರ್ಗಳದ್ದು, ಪೊಲೀಸ್ನವ್ರು ಕೇಳಿದಕೂಡಲೆ ಇವರು ಹೇಳಿದ್ರು ಚಾರ್ಜ್ ಶೀಟ್ ಹಾಕೋದು ಅಂತೇಳಿ. ಧೈರ್ಯ ಬೇಕು ಒಬ್ಬ ಸಂಘಟನೆಗೆ, ಅದರ ಲೀಡರ್ಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ. ಯಾಕೆ ನಮ್ಮ ಸಂಘಟನೆಗಳ ಹೆಸರಲ್ಲಿ ಏನೆಲ್ಲ ನಡೀತಾ ಇದೆ, ಇಲ್ಲಿ ಸಮಾಜದಲ್ಲಿ ಕೆಲವು ದ್ರೋಹಿ ಚಟುವಟಿಕೆಗಳು ನಡೀತಾ ಇದೆ, ಇದರ ಪರಿಣಾಮವಾಗಿ ಎಲ್ಲ ಸಂಘಟನೆಗಳ ಬಗ್ಗೆ ಸಂಶಯದಿಂದ ನೋಡುವ, ವಿಶೇಷ ನಿಗಾ ಇಡುವಂತಹ ವ್ಯವಸ್ಥೆಗಳಲ್ಲಾಗ್ತದೆ. ಆಗ ನಮಗೆ ಹೆದರಬೇಕಾದ ಅಗತ್ಯ ಇಲ್ಲ. ನಾವು ಇಲ್ಲಿ ಅಲ್ಲಾಹನ ಪವಿತ್ರವಾದ ಕುರ್ಆನ್ ನಮ್ಮ ಸಂವಿಧಾನಕ್ಕೆ ನಾವು ಬದ್ಧವಾಗಿದ್ದೇವೆ. ಭಾರತದ ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಲಿಖಿತ ಸಂವಿಧಾನವಾದ ಭಾರತದ ಸಂವಿಧಾನಕ್ಕೆ ನಾವು ಬದ್ಧವಾಗಿದ್ದೇವೆ. ಮತ್ತೆ ನಾವು ಯಾಕೆ ಹೆದರಬೇಕು? ನಮ್ಮ ಸಂಘಟನೆಯ ಸಂವಿಧಾನಕ್ಕೆ ನಾವು ಬದ್ಧವಾಗಿದ್ದೇವೆ. ಈ 3 ಸಂವಿಧಾನ ಕೂಡ ನಮಗೆ ಹೇಳುವಂಥದ್ದು, ಯಾರಿಗೂ ದ್ರೋಹ ಮಾಡಬಾರದು, ಯಾವುದೇ ರಾಷ್ಟ್ರದ ವಿರುದ್ಧವಾಗಿ ಕೆಲಸ ಮಾಡಬಾರದು, ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು. ನಾವು ಅದಕ್ಕೆ ಬದ್ಧರಾಗಿದ್ದೇವೆ, ನಾವು ಹೆದರಬೇಕಾದ ಅಗತ್ಯ ಇಲ್ಲ. ಎಲ್ಲ ವಿಷಯಗಳಲ್ಲಿ, ಆ ವಿಷಯ ಮಾತ್ರ ಅಲ್ಲ, ಕೆಲಸ ಮಾಡುವಾಗ, ಒಂದು ವಿಷಯಕ್ಕೆ ಇಳಿಯುವಾಗ ಧೈರ್ಯ ಬೇಕು. ನಾವು ತಹರೀಕ್ ಅಂತೇಳಿ ಒಂದು ಕ್ಯಾಂಪ್ ಇವತ್ತು ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಗುಂಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ. ಒಂದು ಡಿವಿಷನ್ ಹೆಸರು ಹೇಳಿ, ನಿಮ್ಮದು ಯಾವ ಡಿವಿಷನ್?
ಬಾಳೆಹೊನ್ನೂರು. ಆ ಇದನ್ನು ನೋಡಿ ಬಾಳೆಹೊನ್ನೂರಿನವರಿಗೆ ಹಸುವೆ ಆಗ್ತದೆ. ಹಸುವೆ ಅಂತ ಹೇಳಿದ್ರೆ ಒಳ್ಳೆ ಹಸುವೆ, ಒಳ್ಳೆ ಹಸುವೆ, ನಾವು ಕೂಡ ಹಾಗೆ ಮಾಡಬೇಕಾಗಿತ್ತು ಅಂತೇಳಿ ಹಾಗೆ ಅವರೊಂದು ಪ್ಲಾನ್ ಹಾಕ್ತಾರೆ. ನೆಸ್ಟ್ನ ಜಿಲ್ಲಾ ಕ್ಯಾಂಪ್ ನಮ್ಮ ಊರಿನಲ್ಲಿ ಮಾಡುವ, ಬಾಳೆಹೊನ್ನೂರಿನಲ್ಲಿ ನೆಸ್ಟ್ನ ಜಿಲ್ಲಾ ಕ್ಯಾಂಪ್. ಇದಕ್ಕಿಂತ ಇವರು ಚಾಕ್ಲೇಟ್ ಕೊಟ್ಟದ್ದು ಗಂಟೆಗೊಮ್ಮೆ, ನಾವು ಸಮೋಸ ಕೊಡುವ. ಏ ಆಗ ಒಂದು ಇದಕ್ಕಿಂತ ಒಂದು ಟಾಪ್ ಲೆವೆಲಲ್ಲಿ ಒಂದು ಕ್ಯಾಂಪ್. ಏ ಅದೆಲ್ಲ ಅವಲ ಬಾವ ಅವಡೆ ಅದು ತಂಗಿಂತ ಐಕ ಅದ್ವಾನಿಕ ಊಡೆಲ್ಲ ಆರ ಅದೆಲ್ಲ ಬ್ಯಾಂಡ್ ಬಾವ ಟೆನ್ಷನ್ ಆರ್ಗದ ಟೆನ್ಷನ್. ಯಾರು ಹೇಳೋದು ಅಧ್ಯಕ್ಷ ಅಥವಾ ಕಾರ್ಯದರ್ಶಿ? ಯಾಕೆ ಅವ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ ಅಥವಾ ಭಯ? ಹಾಗೆಲ್ಲ ಮಾಡಿ ಸುಮ್ಮನೆ ಖರ್ಚಾಗಿ ಮತ್ತೆ ಸಾಲ ಆದರೆ ಏನು ಮಾಡೋದು? ಹಣ ಎಲ್ಲಿಂದ ತರೋದು? ಸಕ್ಸಸ್ ಆಗದಿದ್ದರೆ ಧೈರ್ಯ, ಧೈರ್ಯ ಇರಬೇಕು. ದೂರಾಲೋಚನೆ ಬೇಕು, ಆದರೆ ಅದು ಅತೀ ದೂರಾಲೋಚನೆ ಆಗಬಾರ್ದು. ಬಸ್ಸಿಗೆ ಹತ್ತುವಾಗ ಈ ಬಸ್ಸಿನಲ್ಲಿ ಹೋಗಿ ಇವ ನನ್ನನ್ನು ಚಿಕ್ಕಮಗಳಿಗೆ ಮುಟ್ಟಿಸಬಹುದಾ, ಅಥವಾ ಎಡೆಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಹೋದರೆ ಏನು ಮಾಡೋದು? ಈಗೆಲ್ಲ ಒಬ್ಬ ಯೋಚನೆ ಮಾಡಿದ್ರೆ ಏನಾಗ್ಬೋದು? ಆ ಬಸ್ಸಿಗೆ ಹತ್ತಲಿಕ್ಕೆ ಉಂಟಾ? ದೂರಾಲೋಚನೆ ಬೇಕು. ನಾವು ಕಾರ್ಯಕ್ರಮ ಮಾಡೋದು ಸರಿ, ಆದರೆ ಹೇಗೆ ಅದು ಎಲ್ಲಿಗೆ ಮುಟ್ಟಬೋದು, ಅದರ ವ್ಯವಸ್ಥೆ ಇಲ್ಲಪ್ಪ ಮಾಡಿ ಬೇಡ ಅಂತೇಳಿ ಆಗುವವರೆಗೆ ದೂರಾಲೋಚನೆ ಮಾಡಬಾರ್ದು. ಈ ಕಾರ್ಯಕ್ರಮವೇ ಬೇಡ ಅಂತೇಳಿ ಮನಸ್ಸಿಗೆ ಬರುವಷ್ಟು ದೂರಾಲೋಚನೆ ಮಾಡಬಾರ್ದು, ಅದು ದೂರಾಲೋಚನೆ ಆಗ್ತದೆ. ಆದ್ದರಿಂದ ಧೈರ್ಯಶಾಲಿಯಾಗಿರಬೇಕು. ಎಕ್ಸ್ಟ್ರಾ ಈ ಡೇರಿಂಗ್ ತೇಳುವ ವರ್ಡಿಗೆ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಕೊಟ್ಟ ಅರ್ಥ ಏನು ಗೊತ್ತಾ? ಎಕ್ಸ್ಟ್ರಾಡಿನರಿ ಕರೇಜ್. ಕರೇಜ್ ಅಲ್ಲ, ಕಾರ್ಯ ಧೈರ್ಯ ಅಲ್ಲ, ಎಕ್ಸ್ಟ್ರಾಡಿನರಿ ಕರೇಜ್. ಎಕ್ಸ್ಟ್ರಾಡಿನರಿ ಅಂತ ಗೊತ್ತಲ್ಲ, ಸಾಮಾನ್ಯ ನರಿಯಲ್ಲ, ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾಡಿನರಿ, ಭಯಂಕರವಾದಂಥ ಧೈರ್ಯ ಅದು ಲೀಡರ್ಗಿರಬೇಕು. ಆಮೇಲೆ ಈ ಎಜುಕೇಟ್, ಎಜುಕೇಟ್ ಎಜುಕೇಟ್ ಮಾಡುವವರಾಗಬೇಕು. ಎಜುಕೇಟ್ ಅಂತ ಹೇಳಿದರೆ ನೀನು ನೋಡಿ, ಆಗ ನಾನು ವರ್ಕರ್ಗೆ ಹೇಳಿದ್ದೇನೆ ಏನು ಅಂತೇಳಿ, ಅವನಿಗೆ ನಾಲೆಜ್ ಇರಬೇಕು ಅಂತೇಳಿ. ಆದರೆ ಲೀಡರ್ಗೆ ನಾಲೆಜ್ ಇದ್ದರೆ ಸಾರದು, ಎಜುಕೇಟ್ ಮಾಡುವಾಗಬೇಕು. ಉಳಿದವರಿಗೆ ಕಲಿಸುವಾಗಬೇಕು ಲೀಡರ್. ಲೀಡರ್ಗೆ ಎಲ್ಲ ಮಾಹಿತಿಗಳಿರಬೇಕು, ಎಲ್ಲವನ್ನು ಕಲಿಸಲಿಕ್ಕೆ ಅವನಿಗೆ ಸಾಧ್ಯ ಆಗಬೇಕು. ಅದು ಒಬ್ಬ ಲೀಡರ್ನ ಗುಣ, ಎಜುಕೇ ಎಲ್ಲ ವಿಷಯದಲ್ಲಿ ಅವನಿಗೆ ಇರಬೇಕು. ನಾವು ಇನ್ಶಾಅಲ್ಲಾ ನಮ್ಮ ಲೀಡರ್ಸ್ಗಳಿಗೆ ಒಂದು ಕ್ಯಾಂಪ್ ಮಾಡಬೇಕು, ಲೀಡರ್ಸ್ಗಳಿಗೆ ಮಾತ್ರ. ಎಷ್ಟು ಮಂದಿ ಇದ್ದಾರೆ ಸ್ಟೇಟ್ ಕಮಿಟಿಯ ಲೀಡರ್ಸ್ಗಳಾಗಿ, ಸಾರಿ ಜಿಲ್ಲೆಯಲ್ಲಿ? ಅವರು ಆಮೇಲೆ ಡಿವಿಷನ್ನಲ್ಲಿರುವ ನಾಲ್ಕು ಮೇನ್ ಪೋಸ್ಟಲ್ಲಿದ್ದಾರಲ್ಲ ಅವರು, ಅವ್ರಿಗೆ ನೆಕ್ಸ್ಟ್ ಜಿಲ್ಲೆಗೆ ಬರಬೇಕಾದವರು, ಅಂಥವ್ರಿಗೆ ಮಾತ್ರ ಒಂದು ಕ್ಯಾಂಪ್, ಒಂದು ಎರಡು ದಿನದ ಕ್ಯಾಂಪ್. ಇದೇ ರೀತಿ ಮೊಬೈಲೆಲ್ಲ ತೆಗೆದಿಟ್ಟು ಇರುವಂಥ ಕ್ಯಾಂಪ್. ಅಲ್ಲಿ ಅವರಿಗೆ ನಮಾಜಿನಿಂದ ಹಿಡಿದು ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕು. ಅಲ್ಲಿ ಅವರು ಯಾರು ಲೀಡರ್ ಆಗೋದಿಲ್ಲ, ಆ ಕ್ಯಾಂಪಿಗೆ ಬಂದಾಗ ಅವರೆಲ್ಲ ವಿದ್ಯಾರ್ಥಿಗಳಾಗಬೇಕು. ಯಾಕೆ? ಲೀಡರ್ಗಳಿಗೆಲ್ಲ ಗೊತ್ತಿರಬೇಕು. ಅವರಿಗೆ ದೀನಿ ಕ್ಲಾಸ್ ತೆಗಿಬೇಕು, ಸಮಾಜದ ಬಗ್ಗೆ ತಿಳಿಬೇಕು, ಆಮೇಲೆ ಸಂಘಟನಾ ಕ್ಲಾಸ್ ತೆಗೆದುಕೊಡಬೇಕು. ಎಜುಕೇಟ್ ಮಾಡುವವರಾಗಬೇಕು. ಕೊನೆಯದಾಗಿ ಆರ್ ರೀಡರ್. ಲೀಡರ್ ಶುಡ್ ಬಿ ಎ ರೀಡರ್. ಎಷ್ಟು ಮಂದಿ ಇಶಾರ ಓದ್ತಾರೆ? ಇಶಾರ ಇಶಾರ ಓದುವವರು ಎಷ್ಟು ಮಂದಿ ಇದ್ದಾರೆ ಇಲ್ಲಿ? ಸಿಕ್ಕಿದಾಗ ಓದುವವರು ಅಲ್ಲ, ಸಿಕ್ಕಿದಾಗ ಓದುವವರು. ಅದು ಇಶಾರ ಮಾತ್ರ ಅಲ್ಲ, ಏನು ಸಿಕ್ಕಿದ್ರು ಓದ್ತಾರೆ, ನೋಟಿಸ್ ಸಿಕ್ಕಿದ್ರು ಓದ್ತಾರೆ, ಅದಲ್ಲ. ಸ್ಥಿರವಾಗಿ ಓದುವವರು ಅಲ್ಲನ್ ಸಾರ್ ಓದೋರು ಎಷ್ಟು ಮಂದಿ ಇದ್ದಾರೆ? ಅಷ್ಟು ಇಲ್ಲ. ಮೊಯ್ಲಾಂಜಿ ಓದೋರು ಓದಬೇಕು. ನಾನು ಮೊಯ್ಲಾಂಜಿಯಲ್ಲಿ ಮೊನ್ನೆ ಒಂದು ಕಳೆದ ತಿಂಗಳಲ್ಲಿ ಒಂದು ಲೇಖನ ಬರೆದಿದ್ದೆ, ರೀಡರ್ ಶುಡ್ ಬಿ ಎ ಲೀಡರ್. ಅ ಲೀಡರ್ ಶುಡ್ ಬಿ ಎ ರೀಡರ್. ಓದುವ ಲೀಡರ್ ಯಾವಾಗಲೂ ರೀಡರ್ ಆಗಬೇಕು. ರೀಡರ್ ಅಂತ ಹೇಳಿದರೆ ಓದುವವಾಗಬೇಕು. ನಮ್ಮ ನಾವು ಎಲ್ಲಿಗೆ ಪ್ರಯಾಣ ಹೋಗುವಾಗ ನಮ್ಮ ಬ್ಯಾಗಿನಲ್ಲಿ ಒಂದು ಬುಕ್ ಇರಬೇಕು. ನನ್ನ ಬ್ಯಾಗಿನಲ್ಲಿ ತೆಗೆದು ನೋಡಿ, ಅದರಲ್ಲಿ ಒಂದು ಬುಕ್ ಇರುತ್ತೆ. ಕಿಸೆಯಲ್ಲಿ ಒಂದು ಚಿಕ್ಕ ನೋಟ್, ಅದು ಕೂಡ ನನ್ನಲ್ಲಿದೆ. ಯಾವಾಗಲೂ ಇರ್ತದೆ ಚಿಕ್ಕ ಒಂದು ನೋಟ್. ಓದಿದ್ದನ್ನು, ಕಂಡದ್ದನ್ನು, ಕೇಳಿದ್ದನ್ನೆಲ್ಲ ನಾವು ನೋಟ್ ಮಾಡಬೇಕು. ಅಟ್ಲೀಸ್ಟ್ ಅದು ಆಗಲಿ, ಬರೀಲಿಕ್ಕೆ ಆಗದಿದ್ದರೆ ಏನಾದರೂ ಒಂದು ವಿಶೇಷವಾದ ಒಂದು ಪಾಯಿಂಟ್. ಒಂದು ಕಡೆ ನಾನು ನಿನ್ನೆ ಒಂದು ಹಾಲ್ನಲ್ಲಿ ನೋಡಿದೆ, ಒಳ್ಳೆ ಒಂದು ಪಾಯಿಂಟ್, ಈಗಿಂತ ಒಂದು ನೆನಪಾಗ್ತಿಲ್ಲ, ಒಳ್ಳೆ ಒಂದು ಪಾಯಿಂಟ್ ಅದು. ಅದನ್ನು ಆಗಲೇ ಏನು ಮಾಡಬೇಕು, ಒಂದು ಫೋಟೋ ತೆಗೆದಿರಬೇಕು. ರೀಡರ್ ಇಲ್ಲಿ ನಮಗೆ ಅಲ್ ಇಶಾರ ಓದಬೇಕು, ಅಲ್ಲನ್ಸಾರ್ ಮತ್ತು ಮೊಯ್ಲಾಂಜಿ ಪ್ರಚಾರ ಮಾಡಬೇಕು. ಯಾಕಂತ ಹೇಳಿದರೆ ಇಶಾರ ಕೆಲವೊಮ್ಮೆ ನಮ್ಮ ಸಾಮಾನ್ಯ ಕುಟುಂಬಗಳಲ್ಲಿರುವ ಕೆಳ ಮಧ್ಯಮ ವರ್ಗದಲ್ಲಿರುವ ಹೆಂಗಸರಿಗೆ ಕೆಲವೊಮ್ಮೆ ಅರ್ಥ ಆಗದಂಥ ವಿಷಯಗಳಿರ್ಬೋದು. ಸ್ವಲ್ಪ ಹೈ ಲೆವೆಲ್ SSF ಅಂತ ಹೇಳುವ, ಸ್ವಲ್ಪ ಸಂಘಟನೆಯ ಮುಖವಾಣಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ತದೆ. ಚಿಲ್ಲರೆ ಚಿಲ್ಲರೆ ವಿಷಯಗಳೆಲ್ಲ ಕಲಿಬೇಕಾದರೆ ಅಲ್ಲನ್ ಸಾರ್ ಮತ್ತು ಮೊಯ್ಲಾಂಜಿ ಎಲ್ಲ ಬೇಕಾಗ್ತದೆ. ಅದನ್ನೆಲ್ಲ ನಿಮ್ಮ ಶಾಖೆಗಳಲ್ಲಿ ಪ್ರಚಾರ ಮಾಡಬೇಕು, ಮನೆ ಮನೆಗೆ ತಲುಪಿಸಬೇಕು. ಅದೊಂದು ದಾವ. ಅದನ್ನು ಓದಬೇಕು. ಇಸ್ಲಾಮಿಕ್ ಪೇಪರ್ಗಳನ್ನು ಓದಬೇಕು. ಆಮೇಲೆ ಡೈಲಿ ನ್ಯೂಸ್ ಪೇಪರ್. ಇಲ್ಲಿ ನ್ಯೂಸ್ ಪೇಪರ್ ಕೊಟ್ಟಿದ್ದೀರಿ ಇವತ್ತು, ಅದನ್ನು ಕೂಡ ಚೇಂಡಿ ನಿಮ್ಮ ಅಡತ ಕ್ಯಾಂಪಲ್ಲಿ ಅದನ್ನು ಕೂಡಿ ಬೇಡ. ಕ್ಯಾಂಪ್ನಲ್ಲಿ ಅವತ್ತಿನ ಒಂದು ನ್ಯೂಸ್ ಪೇಪರ್, ಇವತ್ತಿನ ವಿಚಾರ, ಇವತ್ತಿನ ಮುಖಪುಟದ ನ್ಯೂಸ್ ಏನಾದರೂ ನಿಮ್ಗೆ ಗೊತ್ತಾ?
ನೀವು ಯಾರಿಗಾದರೂ ಗೊತ್ತುಂಡು ಅಂತ ಹೇಳಿದರೆ ಅವರು ನಮ್ಮ ಈ ಕ್ಯಾಂಪಿಗೆ ಫಿಟ್ ಅಲ್ಲ, ಯಾಕೆಂತ ಹೇಳಿದರೆ ನಾವು ಅವರಿಗೆ ಅದನ್ನು ಓದಲಿಕ್ಕೆ ಅವಕಾಶ ಕೊಡಲಿಲ್ಲ. ಕ್ಯಾಂಪಿಗೆ ಬದ್ಧ ಆಗಿರಬೇಕು. ಏ ಒಬ್ಬ ವಾಚ್ಮ್ಯಾನ್ಗೆ ಕೇಳಿದ್ರಂತೆ, ನೀನು ಮಧ್ಯರಾತ್ರಿ ಯಾರಾದರೂ ಕಳ್ಳರು ಬಂದರೆ ಏನು ಮಾಡ್ತೀಯ ಅಂತೇಳಿ. ಆಗ ಇಲ್ಲ, ಅವರ ಹೆಜ್ಜೆ ಸಪ್ಪಳ ಕೇಳುವಾಗ ನನಗೆ ಎಚ್ಚರ ಆಗ್ತದೆ ಅಂತ ಹೇಳಿದಂತೆ. ಆಗ ಅವನು ಡಿಸ್ಮಿಸ್ ಮಾಡಿದರು. ಅವನು ನಿದ್ದೆ ಮಾಡ್ತಾನಂತ ಆಯ್ತಲ್ಲ. ಓಕೆ, ಪೇಪರ್ ಓದಬೇಕು, ಡೈಲಿ ಪೇಪರ್ ಓದಬೇಕು, ವಿಷಯಗಳೆಲ್ಲ ಗೊತ್ತಿರಬೇಕು. ಈಗ ಕರ್ನಾಟಕದಲ್ಲಿ ಅತ್ಯಂತ ಚರ್ಚಿತ ಆಗುತ್ತಿರುವ ವಿಷಯ ಯಾವುದು? ಕಾವೇರಿ. ಕಾವೇರಿ ಅಂತ ಹೇಳಿದರೆ ಈಗ ನಮ್ಮ ಕುಟುಂಬದಾಗಿದೆ, ನಮ್ಮ ಮನೆಗಳಲ್ಲಿರುವ ಹಾಗಾಗಿದೆ ಕಾವೇರಿಯ ಸ್ಥಿತಿ. ಹೇಗೆ? ಗಂಡ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ, ಹೆಂಡತಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ, ಮಕ್ಕಳು ಪಾಪ ಕಾವೇರಿ ಕೊಳ್ಳದಲ್ಲಿರುವ ಬಡ ರೈತರ ಹಾಗೆ ಕಷ್ಟಪಡ್ತಾ ಇದ್ದಾರೆ, ಪರಸ್ಪರ ಫೈಟಿಂಗ್ ಆಗ್ತಾ ಇದೆ ಅಲ್ವಾ? ಕುಟುಂಬಾಂತರದ ಆಗಲ್ಲ, ಗಂಡ ಹೆಂಡತಿಗೆ ಜಗಳ, ಮಕ್ಕಳಿಗೆ ಉಪವಾಸ. ಓಕೆ, ಆದ್ದರಿಂದ ಈ ಆರು ಗುಣಗಳು ಅದರ ಜೊತೆಗೆ ಆಯಿತು ಸರ್, ಟೈಮ್ ಆಯಿತು ನಂದು ಪತ್ತೆಕಾರ. ಓಕೆ, ಅದರ ಜೊತೆಗೆ ಈ ಲೀಡರ್ಗಳಲ್ಲಿಗೆ ಇನ್ನೊಂದು ಆರು ಗುಣಗಳನ್ನು ಹೇಳ್ತೇನೆ, ಅದು ನಮ್ಮಲ್ಲೆಲ್ಲ ಇದೆ. ಈಗ ಈ ಹೇಳಿದ ಆರು ಗುಣಗಳು ಯಾರಲ್ಲೆಲ್ಲ ಇದೆ? ಈಗ ಫಸ್ಟ್ಗೆ ಹೇಳಿದ್ದು ಯಾರಾದರೂ ಕೈ ಎತ್ತಿ. ಇಲ್ಲ, ಈ ಗುಣಗಳಿಗೆ ಯಾರು ಪರಿವರ್ತನೆ ಆಗಲಿಕ್ಕೆ ರೆಡಿ ಇದ್ದೀರಿ? ಇನ್ಶಾಅಲ್ಲಾ ನೀವು ಲೀಡರ್ ಆಗ್ತೀರಿ, ನೀವು ಲೀಡರ್ ಆಗ್ತೀರಿ. ಎಷ್ಟು ಮಂದಿ ಲೀಡರ್ ಆಗಲಿಕ್ಕೆ ಮನಸ್ಸಿದೆ ಹೇಳಿ? ಲೀಡರ್ ಆಗಲಿಕ್ಕೆ ಮನಸ್ಸಿದೆ ಇಲ್ವಾ? ವಜಅಲ್ನಾ ಲಿಲ್ ಮುತ್ತಕೀನ ಇಮಾಮ, ನಾವು ದುಆ ಮಾಡ್ತೇವೆ, ಅಲ್ಲಾ ನನ್ನನ್ನು ಒಳ್ಳೆಯವರಿಗೆ ಲೀಡರ್ ಆಗಿ ಮಾಡು ಅಂತೇಳಿ ಅಲ್ವಾ ನಮ್ಮ ದುಆ ಅಲ್ವಾ? ಒಳ್ಳೆಯ ವಿಷಯಕ್ಕೆ ನಾವು ಲೀಡರ್ ಆಗಬೇಕು. ಈ ಲೀಡರ್ಗಳಲ್ಲಿ ನಿಮ್ಮಲ್ಲಿ ಆರು ಗುಣ ಇಲ್ಲ, ಸರಿ, ಇನ್ನೂ ಆಗ್ತದಲ್ಲ. ಓಕೆ, ನಿಮ್ಮಲ್ಲಿ ಇರುವ ಕೆಲವು ಆರು ಗುಣಗಳಿದೆ, ನೀವು ಅದನ್ನು ಗಮನಿಸಲಿಲ್ಲ, ನಾನು ಗಮನಿಸಿದ್ದೇನೆ. ನಿಮ್ಮಲ್ಲಿ ಇರುವ ಲೀಡರ್ಗಳಾಗಿ ನಿಮ್ಮಲ್ಲಿರುವ ಆರು ಗುಣಗಳನ್ನು ನಾನು ಗಮನಿಸಿದ್ದೇನೆ. ಅದು ನಿಮ್ಮಲ್ಲಿ ನೀವು ಇಲ್ಲ ಅಂತ ಹೇಳಿದರು, ನನಗೆ ಧೈರ್ಯ ಇದೆ ನಿಮ್ಮಲ್ಲಿ ಇದೆ. ಹೇಳಿ, ನೀವು ಇದೆಯಾ ಇಲ್ವಾ? ಇದೆ, ಒಪ್ತೀರಾ? ಓಕೆ, ಒಂದು ಲೇಜಿ, ಲೇಜಿನೆಸ್, ಆಲಸ್ಯ, ಭಯಂಕರವಾದ ಉದಾಸೀನ, ಇದು ಒಬ್ಬ ಲೀಡರಲ್ಲಿ ಇರಬಾರದು, ಆದರೆ ನಮ್ಮಲ್ಲಿ ಇದೆ. ಆಲಸ್ಯ, ಉದಾಸೀನ, ಮಾಡುವ 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 ಮಾಡಿ ಮುಗಿಯುವುದಿಲ್ಲ. ಒಳ್ಳೆಯ ಆಕ್ಟಿವ್ ಇದ್ದಾರೆ, ನಾಲೆಜ್ ಇದೆ, ಎಲ್ಲ ಇದೆ, ಆದರೆ ಬಿದ್ದಲ್ಲಿಂದ ಹೇಳುವುದಿಲ್ಲ, ಉದಾಸೀನ. ಎರಡನೆಯದು ಈಸಿ ಗೋಯಿಂಗ್. ಈಸಿ ಗೋಯಿಂಗ್ ಅಂತ ಹೇಳಿದ್ರೆ ಗೊತ್ತಾ, ಆರಾಮಾಗಿರೋದು, ಗಂಭೀರ ಆಗು, ಸೀರಿಯಸ್ ಆಗುವುದಿಲ್ಲ. ಎಲ್ಲದಕ್ಕೆ ಅವನಿಗೆ ಏನು ಆರಾಮ, ಈಸಿ ಗೋಯಿಂಗ್, ಎಲ್ಲ ಸುಲಭದಲ್ಲಿ ಆಗಬೇಕು, ಕಷ್ಟಪಡಲಿಕ್ಕೆ ರೆಡಿ ಇಲ್ಲ, ಆರಾಮಾಗಿರೋದು, ಸೀರಿಯಸ್ ಆಗಿ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ. ಮಾಡುವ, ಈಗ ಬೇಡ, ಅದು ಸರಿಯಾಗಲಿ, ಇದು ಸರಿಯಾಗಲಿ, ಸ್ವಲ್ಪ ಪ್ರಾಬ್ಲಮ್ ಅದು ಮುಗಿಲಿ, ನನ್ನ ವೈಯಕ್ತಿಕ ಪರ್ಸನಲ್ ಪ್ರಾಬ್ಲಮೇ ಮುಗಿಲಿಲ್ಲ ಇನ್ನು ಅದಕ್ಕೆಲ್ಲ ಇಳಿಲಿಕ್ಕೆ. ಒಂದು ವಿಷಯ ತಿಳಿದುಕೊಳ್ಳಿ, ಈ ಮೀನು ಹಿಡಿದಕ್ಕೆ ಹೋಗ್ತಾರಲ್ಲ, ಎಲ್ಲಿಗೆ? ಕಡಲಿಗೆ. ಕಡಲಿಗೆ ಮೀನು ಹಿಡಿಯಲಿಕ್ಕೆ ಹೋದ ಒಬ್ಬ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೈಡಲ್ಲಿ ನಿಲ್ತಾನೆ, ಈ ನೀರಿನ ತೆರೆ ಬರ್ತಲ್ಲ, ಅದು ಕೆರೆಯಲ್ಲಿ ತೆರೆ ಇಲ್ಲಲ್ಲ, ಅಲ್ಲಿ ಮೀನು ಕೂಡ ವಾಸನೆ ಬರ್ತದೆ, ನನಗಾಗೋದಿಲ್ಲ ಅದು, ಕೆರೆ ಮೀನು, ಚೆರೆ ಮೀನು. ಕಡಲಿಗೆ ಆದರೆ ತೆರೆ ಬರ್ತದಲ್ಲ, ಸೆರೆ ಸೆರೆ ಮಾಲೆ, ಅದು ನಿಲ್ಲಿ ಅಂತೇಳಿ ಕಾಯ್ತಾ ಇರ್ತಾನೆ. ಏನಾಗ್ಬೋದು? ನಿಲ್ತದ? ಕಡಲು ನೋಡಿದ್ದೀರಾ? ಚಿಕ್ಕಮಗಳೂರಿನಲ್ಲಿ ಎಲ್ಲಿದೆ ಕಡಲು? ಮಂಗಳೂರಿಗೆ ಬರಬೇಕು. ಕೆರೆ ಅಲ್ಲ, ಕೆರೆ ಓಕೆ, ಹಾಂ, ನೀವು ಕೆರೆಯ ಕಪ್ಪೆಗಳಾಗಬಾರದು, ಸಮುದ್ರದವರಾಗಬೇಕು. ಓಕೆ, ಸಮುದ್ರದಲ್ಲಿ ಸೆರೆಮಾಲೆಗಳು ನಿಂತ ನಂತರ ನಾನು ಹಿಡಿಯುತ್ತೇನೆ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ, ಅದು ಯಾವತ್ತೂ ನಿಲ್ಲುವುದಿಲ್ಲ. ಅದರ ನಡುವೆಯೇ ಏನು ಮಾಡಬೇಕು? ದೋಣಿಯನ್ನು ಇಳಿಸಬೇಕು, ಅದರ ವಿರುದ್ಧ ಸವಾಲು ಹಾಕ್ತಾ ಮುಂದಕ್ಕೆ ಹೋಗಬೇಕು, ನಡುವು ಕಡಲಿಂದ ಮೀನು ತಂದು ತಿನ್ನಬೇಕು. ಇದು ಒಬ್ಬ ಲೀಡರ್. ಆದರೆ ಈಸಿ ಗೋಯಿಂಗ್, ಇದು ಒಬ್ಬ ಲೀಡರ್ಗೆ ಅದೆಲ್ಲ ಕಷ್ಟಕ್ಕೆ ಇಲ್ಲ, ಸುಲಭದಲ್ಲಿ ಆಗಬೇಕು. ಅಧ್ಯಕ್ಷತೆ ವಹಿಸಲಿಕ್ಕೆ ಓಕೆ ಬರ್ತೇನೆ, ಆಮೇಲೆ ಸ್ವಾಗತ ಮಾಡಲಿಕ್ಕೆ ಓಕೆ, ಅದಕ್ಕೆಲ್ಲ ಬರುವ. ಮತ್ತು ಬೇರೆ ಏನಿದೆ, ನಾವು ಪೇರೋಡಿಸ್ತಾರನ್ನು ಕಾಣಲಿಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೇಕಾದ್ರೆ ಬರ್ತೇನೆ, ಒಟ್ಟಿಗೆ ಹೋಗುವ, ಅದಕ್ಕೆಲ್ಲ ಓಕೆ. ಮತ್ತೆ ಯೂನಿಟಿಗೆ ಹೋಗಲಿಕ್ಕೆ ಅದಕ್ಕೆ ನನಗಾಗಲಿಕ್ಕಿಲ್ಲ, ಅದು ಅವರನ್ನು ಕರ್ಕೊಳ್ಳಿ, ಮುನೀರು ಬರ್ತಾರೆ, ಉಸ್ತಾದ ಹೇಗಾದರೂ ಇದ್ದಾರೆ ಅಲ್ಲಿ, ಅದು ಅವ ಲೀಡರ್ ಆಗುವುದಿಲ್ಲ, ಅವ ಲೀಡರ್ ಆಗುವುದಿಲ್ಲ. ಮೂರು ನಿಮ್ಮಲ್ಲಿರುವ ಅತ್ಯಂತ ಒಳ್ಳೆಯ, ಇದು ನಿಮ್ಮಲ್ಲಿ ಇಲ್ಲ, ಇರಲಿಕ್ಕಿಲ್ಲ, ಎದುವುದ ಅಬ್ಯಾಂಡನ್. ಅಬ್ಯಾಂಡನ್ ಅಂತ ಹೇಳಿದರೆ ABONDON, ಅಬ್ಯಾಂಡನ್ ಅಂತ ಹೇಳಿದರೆ ಸ್ವೇಚ್ಛೆ, ಸ್ವೇಚ್ಛೆ
ಮತ್ತೊಬ್ಬರ ಅಭಿಪ್ರಾಯವನ್ನು ಪರಿಗಣಿಸದೆ ಅವನಿಷ್ಟಕ್ಕೆ ಮಾಡುವ ಸರ್ವಾಧಿಕಾರ. ಅಬ್ಯಾಂಡನ್, ಸ್ವೇಚ್ಛೆ ಅವನ ಇಷ್ಟದಾಗ ಮಾಡೋದು. ಸಂಘಟನೆ ವಿಷಯ, ಆದರೆ ಯಾರ ಹತ್ರ ಮುಷಾವರ ಮಾಡಲಿಕ್ಕಿಲ್ಲ. ಎಷ್ಟೋ ಕಡೆಗಳಲ್ಲಿ ಸಂಘಟನೆ ಇಲ್ಲದಾಗ್ತದೆ. ಒಂದು ಕಡೆ ಹಾಗಾಯಿತು, ಒಬ್ಬ ಒಳ್ಳೆಯ ಒಬ್ಬ ಹುಡುಗ ಇದ್ದ, ಅವನಿಗೆ ಎಜುಕೇಷನ್ ಸಂಬಂಧವಾಗಿ ಇವ ತೀರ್ಮಾನ ಮಾಡಿದ, ಅವನ ಫುಲ್ ಖರ್ಚು ನಮ್ಮ SSF ಕೊಡೋದು ಅಂತೇಳಿ. ಹಾಗೆ ಅವರು ಆ ಹುಡುಗನ ಕುಟ್ ಫ್ಯಾಮಿಲಿ ಅವರು ಅವನ ಇದೆಲ್ಲ ಕಳಿಸಿಕೊಟ್ಟರು, ಎಷ್ಟು ಎಕ್ಸ್ಪೆನ್ಸ್ ಇದೆ ಅಂತೇಳಿ. ಸುಮಾರು 100,000 ಖರ್ಚುಂಟು. ಕಮಿಟಿಯಲ್ಲಿ ಚರ್ಚೆ ಆಯಿತು. ಯಾರು ಹೇಳಿದ್ದು? ಅದು ಪ್ರೆಸಿಡೆಂಟ್ ಹೇಳಿದ್ದು. ಪ್ರೆಸಿಡೆಂಟ್ ಹೇಳಿದ್ರು, ನೀನು ಯಾಕೆ ಹೇಳಿದ್ದು ನಮಗೆ ಅಷ್ಟು ಕೊಡ್ಲಿಕ್ಕೆ ಆಗ್ತದಾ? ನನಗೆ ಅಷ್ಟು ಅಧಿಕಾರ ಇಲ್ಲದಿದ್ದರೆ ಮತ್ತು ನಾನು ಯಾಕೆ ಪ್ರೆಸಿಡೆಂಟ್? ಅಷ್ಟು ಅಧಿಕಾರ ನನಗೆ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲದಿದ್ದರೆ ನಾನು ಮತ್ತೆ ಯಾಕೆ ಪ್ರೆಸಿಡೆಂಟ್? ಇನ್ನು ಕೊಡುವುದಿಲ್ಲ ಅಂತ ಹೇಳಿಕ್ಕೆ ಆಗ್ತದೆ? ಪಾಪ ಆ ಫ್ಯಾಮಿಲಿ ಬರ್ಡನ್ ಆಗ್ತದೆ. ಯಾವತ್ತೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಮತ್ತೊಬ್ಬರ ಅಧಿಕೊಂದಿಗೆ ಚರ್ಚೆ ಮಾಡದೆ, ಅವರ ಅಭಿಪ್ರಾಯವನ್ನು ಪರಿಗಣಿಸದೆ ಸ್ವಂತವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುವ ಲೀಡರ್ ಅಲ್ಲ. ಎಲ್ಲರ ಅಭಿಪ್ರಾಯವನ್ನು ಕೇಳಿದ ನಂತರ ಒಂದು ಒಳ್ಳೆಯ ಅಭಿಪ್ರಾಯಕ್ಕೆ ಬರ್ಬೋದು, ಅದು ಬಿಟ್ಟು ಸ್ವಂತ ಇಷ್ಟದ ಹಾಗೆ. ಅಲ್ಲಾಹು ಕೂಡ ಹಾಗೆ ಮಾಡಲಿಲ್ಲ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ. ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ಗೆ ಹೋಗುವಾಗ ಸಹಾಬತ್ರ ಹತ್ರ ಚರ್ಚೆ ಮಾಡಿದರು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವರು ಮುಷಾವರ ಮಾಡಿದರು. ಒಬ್ಬ ಲೀಡರ್ನ ಬಹಳ ಮುಖ್ಯವಾದ ಗುಣ ಮುಷಾವರ, ಅಬಂಡನ್ ಆಗಿರಬಾರದು. ಮೂರು, ಡಿಸೆಪ್ಟಿವ್ ಅಂತ ಹೇಳಿದರೆ ತಿರಸ್ಕೃತನಾಗಿರಬಾರದು. ನಾನಾಗೆ ಹೇಳಿದೆ, ಊರಿನಲ್ಲಿ ಸ್ವೀಕೃತನಾಗಿರಬೇಕು. ಒಬ್ಬ ವ್ಯಕ್ತಿ ಇರ್ತಾನೆ ಊರಲ್ಲಿ, ಸೆಕ್ರೆಟರಿ ಮಾಡಲಿಕ್ಕೆ ಅವ ಪರ್ಫೆಕ್ಟ್ ಜನ, ಒಳ್ಳೆ ಬರೀಲಿಕ್ಕೆ ಬರ್ತದೆ, ದುಡಿಲಿಕ್ಕೆ ರೆಡಿ ಇದ್ದಾನೆ, ಎಲ್ಲ ಮಾಡ್ತಾನೆ ಅವ. ಆದರೆ ಯಾರು ಅವನ ಹೆಸರು, ನನಗೆ ಅನುಭವ, ನಾನು ಎಷ್ಟೋ ಕಡೆಗಳಲ್ಲಿ ನಮ್ಮೊಂದಿಗೆ ಒಳ್ಳೆ ಸಂಪರ್ಕ ಇರ್ತಾನೆ ಊರಿನವ. ಆಗ ನಾನು ಕೇಳಿದೆ, ಇವನನ್ನು ಸೆಕ್ರೆಟರಿ ಮಾಡಿದೆ, ಬೇಡ ಸರ್ ಅವನಕ್ಕೆ ಹೆಂಗೆ 6-4 ಬರಲೆ ಸಂಘಟನೆಗೆ ಅಂತ. ಯಾಕೆ? ಅವನಿಗೆ 4 ರಾಯತ್ರ 3/4 ಬೆಲೆ ಇಲ್ಲ. ಅಪ್ಪ ಮಂಗಿಲ ಮಂಗಿಲ ಒಂದು ಆಗಿಡಿ ಎಂದ ಪೆಣ್ಣರ ಜನಕ್ಕೆ. ಆದ್ದರಿಂದ ನಾವು ಯಾವತ್ತೂ ಡಿಸೆಪ್ಟಿವ್ ಆಗಿರೋ, ಊರಿನಲ್ಲಿ ತಿರಸ್ಕೃತವಾಗುವಂಥ ಗುಣಗಳಿಂದ ಜನರಿಗೆ ಬೇಡದ ವ್ಯಕ್ತಿಗಳು ನಾವು ಆಗಬಾರದು. ಐದನೇದಾಗಿ, ಇಮೋಷನಲ್ ಮೈಂಡ್. ಲೀಡರ್ಗೆ ಯಾವತ್ತೂ ಇಮೋಷನಲ್ ಮೈಂಡ್ ಇರಬಾರದು. ಇಮೋಷನಲ್ ಮೈಂಡ್ ಅಂತ ಹೇಳಿದ್ರೆ ಎಂಥದ್ದು? ಎಂಥದ್ದು ಇಮೋಷನಲ್ ಅಂತ ಹೇಳಿದರೆ? ಆವೇಶ, ಭಾವುಕವಾದಂತಹ ಚಿಂತನೆಗಳು, ಭಾವನಾತ್ಮಕತೆ ಅದಿರಬಾರದು. ಇಮೋಷನಲ್ ಆಗೋದು ಸಡನ್. ಕೆಲವರು ಒಂದು ಹೇಳಿದ್ರೆ, ಈಗ ಇಲ್ಲಿ ಒಂದು ಒಂದು ವಿಷಯ ಹೇಳಿದರು, ಏನು ನಮಗೆ ಒಂದು ಸಮ್ಮೇಳನದ ಬಗ್ಗೆ ಹೇಳಿದರು, ಸಮ್ಮೇಳನದ ಮಹತ್ವಗಳು. ಅದರ ಆಗಲೇ ಹಾಗಾದ್ರೆ ನಾವು ನಾಳೊಂದು ಸಮ್ಮೇಳನ ಮಾಡೋ, ಇಲ್ಲ ಮಾಡಲೇಬೇಕು ಏನಾದರೂ ಸರ್. ಹಾಗೆ ಈಗ ಇಮೋಷನಲ್ ಆಗಿ ಚಿಂತನೆ ಮಾಡ್ಬೋದು. ಅಥವಾ ಒಬ್ಬರು ನಮ್ಮ SSF ಒಂದು ಫ್ಲ್ಯಾಗನ್ನು ಏನು ಮಾಡಿದರು, ಯಾರೋ ಬಂದು ಹರಿದು ಹಾಕಿದರು. ಇವ ಸ್ಟ್ರೆಸ್ ಆದ, ಬಿಡಬಾರ್ದು ಅವನನ್ನು ಅಂತೇಳಿ. ಆಗ ಮಾಡಬೇಕು, ಹೀಗೆ ಮಾಡಬೇಕು, ಅದು ಮಾಡಬೇಕಿದೆ ಅಲ್ಲ. ಇಮೋಷನಲ್ ಆಗಿ ಯಾವತ್ತು ಎಂದು ಏನು ಉಂಟಾದರೂ ಕೂಡ ಏನು ಮಾಡಬಾರದು, ಬುದ್ಧಿಗೆ ಏನು ಇದು ಕೆಲಸ ಕೊಡಬೇಕು. ಕೈಗೆಲ್ಲ, ಕೈಗೆ ಕೆಲಸ ಕೊಡಬಾರದು, ಬುದ್ಧಿಗೆ ಕೆಲಸ ಕೊಡಬೇಕು. ಒಬ್ಬರೊಂದಿಗೆ ಜಗಳ ಆಗ್ತದೆ, ಮಾತಿಗೆ ಮಾತು ಬೆಳೀತದೆ, ಆಗ ಹೊಡಿಲಿಕ್ಕೆ ಹೋಗೋದು. ಅದರೊಂದಿಗೆ ಅವ ಸೋತ. ಹೊಡೆದವನಿಗೆ ಹೊಡೆಯುವುದು ಸಾಧನೆ ಅಲ್ಲ, ಹೊಡೆದವನನ್ನು ನೋಡಿ ಮುಗುಳು ನಗುವುದು ಸಾಧನೆ. ಅದಕ್ಕೆ ಶಕ್ತಿ ಬೇಕು. ಹೊಡೆದವನನ್ನು ನೋಡಿ ಹೊಡೆಯಲಿಕ್ಕೆ, ಬೈದವನಿಗೆ ತಿರುಗಿ ಬೈಲಿಕ್ಕೆ ಯಾರಿಗೂ ಸಾಧ್ಯ? ನಾಯಿ ಎದುರು ಹೋಗಿ ನೀವು ಬೊಗಳಿ ಅಂತೆ, ಅದು ಬೊಗಳ್ತದೆ. ಬೈದವನಿಗೆ ಬೈಲಿಕ್ಕೆ ಯಾರಿಗೂ ಆಗ್ತದೆ? ಬೈದವನನ್ನು ನೋಡಿ ಮುಗುಳು ನಗಲಿಕ್ಕೆ ಸಾಧ್ಯ ಆದರೆ ಹೀಸ್ ಹೀರೋ. ಸೈಯದನಾ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕೊರಳಿನ ಏನು ಸಾಲನ್ನು ಎಳೆದ ಒಬ್ಬ ವ್ಯಕ್ತಿ, ತುಂಬ ನೋವಾಯಿತು. ಆಗ ಅವರೇನು ಮಾಡಿದರು, ಅವರು ನೋಡಿ ಮುಗುಳು ನೀಡಿದರು. ಅವನಿಗೆ ಏನಾದರೂ ಕೊಟ್ಟು ಕೊಡಿ ಅಂತ ಹೇಳಿದರು. ಪಾಪ ಏನಾದರೂ ಕೊಡಿ ಅವನಿಗೆ ಅಂತೇಳಿ. ಅದು ಒಬ್ಬ ಹೀರೋ. ಯಾವತ್ತೂ ಇಮೋಷನಲ್ ಆಗಿರಬಾರದು. ಸಡನ್ ಆವೇಶಕ್ಕೆ ಒಳಗಾಗಿ ತೀರ್ಮಾನ ಮಾಡೋದು, ಕೆಲಸ ಮಾಡೋದು ಯಾವತ್ತು. ಡಾಕ್ಟರ್ BM ಹೆಗಡೆ, ಬಹಳ ದೊಡ್ಡ ಹೃದಯ ಶಸ್ತ್ರ ತಜ್ಞ, ಅವರು ಹೇಳಿದರು, ಯಾರಾದರೂ ನಿಮ್ಮ ಕೈಯನ್ನು ಕಚ್ಚಿದರೆ ಅವನ ಹಲ್ಲನ್ನು ಹೊಗಳಬೇಕು ಅಂತೇಳಿ. ನಿಮ್ಮ ಕೈಯನ್ನು ಕಚ್ಚಿದರೆ, ಎಷ್ಟು ಸ್ಟ್ರಾಂಗ್ ಮಾರೆ ನಿನ್ನ ಹಲ್ಲು, ಭಯಂಕರ, ಎಷ್ಟು ಆಳಕ್ಕೆ ಹೋಗಿದೆ ಅಂತೇಳಿ ಅವನು ಹೊಗಳಬೇಕು. ಹಾಗೆ ಹೊಗಳಿದರೆ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಹೆಚ್ಚಾಗ್ತದೆ ಅಂತೆ. ಆ್ಯಂಟಿಬಯೋಟಿಕ್ ಅಂತೇಳಿ ಗೊತ್ತಲ್ಲ, ರೋಗ ನಿರೋಧಕ ಶಕ್ತಿ, ನಿಮಗೆ ಬೇಗ ರೋಗ ಬರುವುದಿಲ್ಲ. ಮನಸ್ಸಿಗೂ ಆರೋಗ್ಯಕ್ಕೂ ಬಹಳ ಸಂಬಂಧ ಇದೆ. ಅದಕ್ಕೆ ಸೈಯದನ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ ವಇನ್ನ ಫಿಲ್ ಜಸದಿ ಮುಲ್ಗ ಇದಾ ಸಲಹತ್ ಸಲಹಲ್ ಜಸದು ಕುಲ್ಲು ವೈದಾ ಫಸದತ್ ಫಸದಲ್ ಜಸದು ಕುಲ್ಲು ಅಲ ವಹಿಯಲ್ ಕಲ್. ಹಲೋ, ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ಪಿಂಡ ಇದೆ,
ಅದು ಚೆನ್ನಾಗಿದ್ದರೆ ಶರೀರ ಚೆನ್ನಾಗಿರ್ತದೆ, ಅದು ಕೆಟ್ಟು ಹೋದರೆ ಶರೀರ ಇಡೀ ಕೆಟ್ಟು ಹೋಗ್ತದೆ. ಅದು ಯಾವುದು? ನಿಮ್ಮ ಹಾರ್ಟ್. ಮನಸ್ಸು ಕೆಟ್ಟು ಹೋದರೆ ಆರೋಗ್ಯ ಕೆಟ್ಟು ಹೋಗ್ತದೆ. ಆದ್ದರಿಂದ ಈ ಇಮೋಷನ್ ಮನಸ್ಸಿನ ಆವೇಶ ಅದನ್ನು ಕಂಟ್ರೋಲ್ ಮಾಡಬೇಕು. ಲೀಡರ್ಗೆ ಅದು ಯಾವತ್ತೂ ಇರ್ಬೋದು. ಏನು ಬಂದರೂ ಕೂಡ ತಕ್ಷಣಕ್ಕೆ ಪ್ರತಿಕ್ರಿಯೆ ಮಾಡದೆ ಅದರ ಬಗ್ಗೆ ಚಿಂತನೆ ಮಾಡಿ. ಕೆಲವರು ನಿಮಗೆ ಫೋನ್ ಮಾಡ್ತಾರೆ, ನೋಡಿ ಅಲ್ಲಿ ಅದಾಯಿತು, ಎಸ್ ಎಸ್ ಎಫ್ನವ್ರು ಯಾಕೆ ಮಾತಾಡಲಿಲ್ಲ, ಇಲ್ಲಿ ಇದಾಯಿತು, ಎಸ್ ಎಸ್ ಎಫ್ನವ್ರು ಎಲ್ಲಿದ್ದಾರೆ. ಹಾಗೆಲ್ಲ ಕೇಳಿದ್ದಕ್ಕೆಲ್ಲ ತಕ್ಷಣವೇ ಕೊಡಬಾರದು. ಅದರ ಅರ್ಥ ಉದಾಸೀನ ಅದು ಸಹ ಇರಬಾರದು. ರ್ಯಾಪಿಡಿಟಿ ಬೇಕು, ಶೀಘ್ರತೆ ಬೇಕು. ಶೀಘ್ರತೆ ಅಂತ ಹೇಳುವಂಥದ್ದು ಬೇರೆ, ಈ ಇಮೋಷನ್ ಅನ್ನುವಂಥದ್ದು ಬೇರೆ. ಓಕೆ, ಕೊನೆಯದಾಗಿ ರಫ್ ಬಿಹೇವ್. ರಫ್ ಬಿಹೇವ್ ಆಗಬಾರ್ದು, ಏನು ಒರಟು ಸ್ವಭಾವ. ನಾಯಕ ಯಾವತ್ತೂ ಒರಟನಾಗಿರಬಾರ್ದು. ಕಂಡ ಕಂಡವರೊಂದಿಗೆ ಕೋಪ ಮಾಡೋದು, ಕಂಡ ಕಂಡವರೊಂದಿಗೆ ರ್ಯಾಶ್ ಆಗೋದು, ಏನಾದರೂ ಒಂದು ನಮ್ಮ ವಿರುದ್ಧ ಅನ್ಯಾಯವೇ ಆದರೂ ಕೂಡ ನಾವು ತಿರುಗಿ ಮಾಡಬೇಕಾದ ನ್ಯಾಯ ಆಗಿರಬೇಕು. ರಫ್ ಆಗಿ ವರ್ತನೆ ಮಾಡಿದ್ರೆ, ರಫ್ ಅಂತ ಹೇಳಿ ಒಳ್ಳೆ ಜನ, ಒಳ್ಳೆ ಕೆಲಸ ಮಾಡ್ತಾನೆ, ಎಲ್ಲದಕ್ಕೂ ರೆಡಿ, ಆದರೆ ಮಾತನಾಡಲಿಕ್ಕೆ ಲೈಸೆನ್ಸ್ ಬೇಕು. ಹೇಳ್ತಾರೆ ಕೆಲವರು, ಅವನು ಒಳ್ಳೆಯ ಜನ ಆದರೆ ಅವನೊಂದಿಗೆ ಮಾತನಾಡಬೇಕಾದ್ರೆ ಲೈಸೆನ್ಸ್ ಬೇಕು, ಇಲ್ಲದಿದ್ದರೆ ಬಾಡಿ ಗಾರ್ಡ್ ಬೇಕು. ಅಂತಹ ವ್ಯಕ್ತಿಗಳು ಆಗಬಾರ್ದು. ರಫ್ ಬಿಹೇವ್ ಯಾವತ್ತೂ ಕೂಡ ನಮ್ಮಲ್ಲಿರಬಾರ್ದು. ಆದ್ದರಿಂದ ಈ ಲೀಡರ್ಗಳಿಗೆ, ವರ್ಕರ್ಸ್ಗಳಿರಬೇಕಾದ ಆರು ಗುಣಗಳನ್ನು ಮತ್ತು ಲೀಡರ್ಗಳಿರಬೇಕಾದ ಆರು ಗುಣಗಳನ್ನು ಮೈಗೂಡಿಸಿಕೊಂಡು ಮತ್ತು ಲೀಡರ್ಗೆ ಇರಬಾರದ ಆರು ಗುಣಗಳನ್ನು ಕೈಬಿಟ್ಟರೆ ಖಂಡಿತ ಚಿಕ್ಕಮಗಳೂರು ಉದ್ಧಾರ ಆಗ್ತದೆ. ಒಳ್ಳೆಯ ಒಂದು ಲೀಡರ್ಶಿಪ್ ಇಲ್ಲಿ ಬರ್ತದೆ, ಒಳ್ಳೆಯ ಒಂದು ವರ್ಕರ್ಸ್ ಟೀಮ್ ಇಲ್ಲಿ ಬರ್ತದೆ. ಅದೇ ರೀತಿ ನಿರ್ತಲೆ ಸಾಕಲ್ಲ, ಧಾರಾಳಯ ಕೂಡಿಪೋ. ಇವರೇನು ಇರ್ತಾರೆ ನೋಡು, ಇವರೇನು ಹೇಳ್ತಾರೆ ನೋಡು, ನಿಲ್ಲಿಸುವಲ್ಲ ಅರ್ಧ ಗಂಟೆ ಅಲ್ಲಲ್ಲ, ಅದು ಓಕೆ, ಅದು ನಾವು ನೋಡ್ಕೊಳ್ತೇವೆ. ನಿಮ್ಮ ಅಭಿಪ್ರಾಯ ಹೇಗುಂಟು ನೋಡುವ, ಎಲ್ಲರ ಮನಸ್ಸಿನಲ್ಲಿ ಉಂಟು ಇದುಂಟಲ್ಲ, ಈ ಭಾಷಣ ನಿಲ್ಲಿಸಬೇಕಂತ ಕೇಳುವಂತಾದ್ರೆ ಎರಡು ಮದುವೆಯನ್ನು ಕೇಳಿದಾಗೆ, ಎರಡು ಮದುವೆ ಆಗಲಿಕ್ಕೆ ಎಷ್ಟು ಮಂದಿ ರೆಡಿ ಇದೆ ಅಂತ ಹೇಳಿದರೆ ಎಲ್ಲರಿಗೂ ಮನಸ್ಸಿರ್ತದೆ, ಧೈರ್ಯ ಇರುವುದಿಲ್ಲ ಅಷ್ಟೇ. ಹಾಗೆ ಪ್ರಾಮಾಣಿಕ ಆಗಿ ಹೇಳಿ, ನಾನೀಗ ನಿಲ್ಲಿಸಬೇಕಾ ಕಂಟಿನ್ಯೂ ಮಾಡಬೇಕಾ? ಎಷ್ಟು ಮಂದಿ ಹೇಳಿದರೆ ಕಂಟಿನ್ಯೂ ಮಾಡಬೇಕು ಅಂತೇಳಿ? ಓಕೆ, ಮರ್ಯಾದೆ ಕೊಟ್ಟದ್ದಕ್ಕೆ ಧನ್ಯವಾದ. ಮಾತುಗಳಿಗೆ ವಿರಾಮ. ಇನ್ಶಾಅಲ್ಲಾ ನಮಗೆ ನಮ್ಮ ಯೂನಿಟ್ನಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಮಾಡಬೇಕು. 36 ಯೂನಿಟ್ಗಳು ಅಂತ ಹೇಳಿದರು. ಇನ್ನೊಂದು ಸರ್ತಿ ಇನ್ಶಾಅಲ್ಲಾ ನಾವು ಇನ್ನೊಂದು ವಿಶಿಷ್ಟವಾದ ಒಂದು ಕ್ಯಾಂಪ್ ಮಾಡಬೇಕು. ಹೇಗೆ ಗೊತ್ತಾ? ಒಬ್ಬರು ಮಾತ್ರ ಟ್ರೈನಿಂಗ್ ಕೊಡಲಿಕ್ಕೆ, ಎಲ್ಲ ವಿಷಯಗಳಲ್ಲಿ ಒಬ್ಬರೇ, ಒಂದು ಬೆಳಗ್ಗಿನಿಂದ ರಾತ್ರಿವರೆಗೆ ಸಂಜೆವರೆಗೆ ಒಬ್ಬರ ಕೈಯಲ್ಲಿ ಇವರನ್ನು ಕೊಟ್ಟು ಬಿಡೋದು. ಏನೆಲ್ಲ ಹೇಳಲಿಕ್ಕಿದೆ ಕೇಳಲಿಕ್ಕಿದೆ ಎಲ್ಲ ಅವರೇ ನೋಡಿಕೊಳ್ಬೇಕು. ಅಂಥ ಒಂದು ಕ್ಯಾಂಪ್ ಮಾಡಬೇಕು. ಇನ್ಶಾಅಲ್ಲಾ ಆಮೇಲೆ ಬಹಳಷ್ಟು ಕ್ಯಾಂಪುಗಳು, ನಾವು ಸ್ವಲ್ಪ ಹೊಸ ಚಿಂತನೆಗಳು ನಮ್ಮಲ್ಲಿ. ಈಗ ವಾದ ನಡೀತಾರೆ, ಈಗ ವಾದೆಲ್ಲ ಕಡಿಮೆ ಆಗಿದೆಲ್ಲ ಮುಸ್ಲಿಂ ಸಮಾಜ, ನೀವು ಗಮನಿಸಿರ್ಬೋದು. ನಮ್ಮಲ್ಲಿ ಕುಟುಂಬ ಕಲಹಗಳು ಬಹಳ ಹೆಚ್ಚೀಗ. ಮುಸ್ಲಿಂ ಕುಟುಂಬಗಳಲ್ಲಿ ಕುಟುಂಬ ಸಂಘರ್ಷಗಳು ಎಷ್ಟೋ, ನಮ್ಮ ಸಂಪತ್ತು ಲಾಯರ್ಗೆ ಕೋರ್ಟಿಗೆ ಹೋಗ್ತಾ ಇದೆ. ಯಾವಾಗ ನೋಡಿದರೂ ಮನೆಯಲ್ಲಿ ಜಗಳ, ಕಾವೇರಿ ಕದನ ಪ್ರತಿದಿನ ಮನೆಯಲ್ಲಿ. ನಾವು ಕೊಡಗು ಜಿಲ್ಲೆಯಲ್ಲಿ ಒಂದು ಹೊಸ ಒಂದು ವ್ಯವಸ್ಥೆ ಮಾಡಿದ್ದೇವೆ SOS-ನಿಂದ. ಅಲ್ಲಿ ಅಫೀಲ್ ಸಾದಿ ಅವರ ಅಧ್ಯಕ್ಷರು, ಅವರೊಂದು ಒಳ್ಳೆಯ ಒಂದು ಯೋಜನೆ ಹಾಕಿದರು. ಅಲ್ಲಿ 8 ಸೆಂಟರ್ ಇದೆ SOS-ಗೆ. 8 ಸೆಂಟರ್ಗಳಲ್ಲಿ ಫ್ಯಾಮಿಲಿ ಮೀಟ್ ಅಂದರೆ SOS-ನ ಕಾರ್ಯಕರ್ತರು ಅವರ ಹೆಂಡತಿಯರೊಂದಿಗೆ ಕ್ಯಾಂಪಿಗೆ ಬರೋದು. ಅಲ್ಲಿ ಒಳ್ಳೆಯ ಕುಟುಂಬ ನಿರ್ವಹಣೆ ಹೇಗೆ ಅಂತ ಹೇಳುವುದರ ಬಗ್ಗೆ ಇರುವಂಥ ಕ್ಲಾಸ್. ಕಾರ್ಯಕರ್ತನ ಹಕ್ಕುಗಳು ಸೈಯದನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಕೇಳಿದರು. ಅಯ್ಯುಲ್ ಅಮಾಲಿ ಅಹಬ್ಬು ಇಲಲ್ಲಾಹ್, ಅಲ್ಲಾನಿಗೆ ಅತ್ಯಂತ ಇಷ್ಟವಾದ ಸತ್ಕರ್ಮ ಯಾವುದು? ಆಗ ಅವರೇನು ಹೇಳಿದರು? ಅಸ್ಸಲಾತು ಅಲಾ ವಕ್ತಿಹ, ನಮಾಜನ್ನು ಅದರ ಸಮಯದಲ್ಲಿ ನಿರ್ವಹಣೆ ಮಾಡೋದು. ಅದೊಂದು ಸಂಕೇತ, ಅಲ್ಲಾಹನ ಹಕ್ಕುಗಳನ್ನು ಪೂರ್ತಿ ಮಾಡೋದು ಅಂತ ಅರ್ಥ. ನಮಾಜ್ ಮಾತ್ರ ಅಲ್ಲ, ಉಪವಾಸ ಇರ್ಬೋದು, ಹಜ್ ಇರ್ಬೋದು, ಅಲ್ಲಾಹನ ಹಕ್ಕುಗಳು ಏನಿದೆ ಅದನ್ನು ಪೂರ್ತಿ ಮಾಡೋದು. ನಂತರ ಹೇಳಿದರು ಸುಮ್ಮ ಅಯ್ಯುನ್, ಮಾಷಾಅಲ್ಲಾ ಮಾಷಾಅಲ್ಲಾ. ಬಹುಮಾನ್ಯರಾದ ಬಾಕಿಮಾರ್ ಸಾಯದಿ ಉಸ್ತಾದ್ ವೇದಿಕೆಗೆ ಬರ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಬಾಕಿಮಾರ್ ಉಸ್ತಾದರ ಪ್ರಭಾವ ಚಿಕ್ಕಮಗಳೂರಿನಲ್ಲಿ ಕೂಡ ಇದೆ ಅಂತೇಳಿ ನನಗೆ ಇವತ್ತೇ ಗೊತ್ತಾದ್ದು. ನಮ್ಮ ದಕ್ಷಿಣ ಕನ್ನಡ ಮತ್ತು
ಕಾಸರಗೋಡು ಜಿಲ್ಲೆಯಲ್ಲಿ ಅತ್ಯಂತ ಬೇಡಿಕೆ ಇರುವ ಭಾಷಣಗಾರ. ಅವರ ವ್ಯಾಪ್ತಿ ಈಗ ನಮ್ಮ ಘಟ್ಟಕ್ಕೆ ಕೂಡ ಹರಿತಾ ಇದೆ. ಅದರೊಂದಿಗೆ ಅವರನ್ನು ಕಂಡಾಗ ನೆನಪಾಯಿತು. ಯಾವುದಾದರೂ ನಮ್ಮ ಈಗ ಚಿಕ್ಕಮಗಳೂರು ಹೇಗಿದೆ, ಚಿಕ್ಕಮಗಳೂರು ಸಿಟಿಯಲ್ಲಿ SSF ಆವತ್ತಿನ ಹಾಗೆ ಬಹಳ ಸೇಫಾಗಿ ಉಂಟಲ್ಲ. ಓಕೆ, ಕೆಲವು ಕಡೆಗಳಲ್ಲಿ ನಾನು ಪುತ್ತೂರು ಉದಾಹರಣೆ ಹೇಳ್ತೇನೆ. ಪುತ್ತೂರಿನಲ್ಲಿ ಒಂದು ಕಾಲದಲ್ಲಿ SSF ತುಂಬ ಆ್ಯಕ್ಟಿವ್ ಆಗಿತ್ತು. ಅಷ್ಟು ಆ್ಯಕ್ಟಿವ್ ಎಲ್ಲಿರಲಿಲ್ಲ, ಆ ಕಾಲದಲ್ಲಿ ನಮ್ಮ ಜಿಲ್ಲೆಗೆಲ್ಲ ಲೀಡರ್ಶಿಪ್ ಬರ್ತಾ ಇದ್ದದು ಪುತ್ತೂರಿನಿಂದ. ಅಂಥ ಪುತ್ತೂರಿನಲ್ಲಿ ನಂತರ ತುಂಬ ನಿಷ್ಕ್ರಿಯ ಆಯಿತು, ತುಂಬ ಏನಾಯಿತು, ಸ್ಥಗಿತ ಆಯಿತು. ಆ ಬಳಿಕ ಅಲ್ಲಿ ಕೆಲವರು ಸೇರಿಕೊಂಡು ಒಂದು ಹೊಸ ಪ್ಲ್ಯಾನ್ ಹಾಕಿದರು, ಒಂದು ದಾವಾ ಕ್ಯಾಂಪ್ ಅಂತೇಳಿ ಶುರು ಮಾಡಿದರು. ಬಹುಮಾನ್ಯರಾದ ಬಾಕಿ ಮರಸಾಹಿತಿ ಉಸ್ತಾದ್ರವರ ನಾಯಕತ್ವದಲ್ಲಿ 2.5 ವರ್ಷ ಆಯಿತು. ಮೊನ್ನೆ ಅದರ ಒಂದು ಕ್ಯಾಂಪಿಗೆ ನಾನು ಹೋಗಿತ್ತು. ಅದ್ಭುತವಾದಂತಹ ಬದಲಾವಣೆ ನನಗಾಗ ಅನ್ನಿಸ್ತು. ಅದನ್ನು ಸ್ಟಡಿ ಮಾಡಿ ನಾವು ಅದನ್ನು ಉಳಿದ ನಗರಗಳಿಗೆಲ್ಲ ಅಪ್ಲೈ ಮಾಡಬೇಕು ಅಂತೇಳಿ. ಎಲ್ಲೆಲ್ಲ ಸಂಘಟನೆ ನಿಷ್ಕ್ರಿಯ ಆಗಿದೆ ಅಲ್ಲಿ ಆ ಒಂದು ಶೈಲಿಯಲ್ಲಿ, ಆದರೆ ಏನಾಗಬೇಕು ಅಂತ ಹೇಳಿದ್ರೆ ಒಬ್ಬ ಬಾಕಿಮಾರ ಸಾಯಿ ಅಲ್ಲಿರಬೇಕು, ರೆಡಿ ಆಗಬೇಕು. ಅದಕ್ಕೆ ನಮ್ಮ ತೋಹಾಸಾದಿ ಮನಸ್ಸು ಮಾಡಿದರೆ ಚಿಕ್ಕಮಗಳೂರಿನಲ್ಲಿ ಖಂಡಿತ ಮಾಡ್ಬೋದು. ಹಾಗೆ ಯಾರಾದರೂ ಎಲ್ಲಿಯಾದರೂ ಮಾಡಲಿಕ್ಕೆ, ಪುನಶ್ಚೇತನ ಮಾಡಲಿಕ್ಕೆ ಬಯಸುವುದಾದರೆ ನನ್ನ ಹತ್ರ ನಾನು ಅದಕ್ಕೆ ನಿಮಗೆ ಅದರ ಐಡಿಯಾಗಳನ್ನು ಕೊಡ್ತೇನೆ. ಉಸ್ತಾದ್ರವರು ಅಲ್ಲಿ ಕೊಟ್ಟ ಮಾದರಿಯನ್ನು ನಿಮ್ಮ ಮುಂದಿಡ್ತೇನೆ ಇನ್ಶಾ ಅಲ್ಲಾ. ಅದೊಂದು ಒಳ್ಳೆಯ ಒಂದು ಐಡಿಯಾ ಅಂತೇಳಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇರಲಿ, ನಾನು ಎಂತ ಹೇಳಿದೆ, ಹಾಗೆ ಅಲ್ಲಾಹನ ಹಕ್ಕುಗಳನ್ನು ಪೂರ್ತಿ ಮಾಡಬೇಕು. ಸುಮ್ಮ ಅಯ್ಯುನ್ ನಂತರ ಯಾವುದು ಅಂತ ಕೇಳಿದಾಗ ಹೇಳಿದರು ಬಿರ್ರುಲ್ ವಾಲಿದೈನ್, ಮಾತಾಪಿತರಿಗೆ ಒಳಿತು ಮಾಡಬೇಕು. ಉಮ್ಮ ಬಾಪ, ನಮ್ಮ ಕೆಲವು ಸಂಘಟನೆ ಕಾರ್ಯಕರ್ತರಿದ್ದಾರೆ, ಒಳ್ಳೆ ಆಕ್ಟಿವ್ ವರ್ಕರ್, ಆದರೆ ತಂದೆಯನ್ನು ನೋಡುವುದಿಲ್ಲ, ತಾಯಿಯನ್ನು ನೋಡುವುದಿಲ್ಲ. ತಂದೆ ತಾಯಿ ಅಂತ ಹೇಳುವುದೊಂದು ಸಂಕೇತ, ಕುಟುಂಬ, ಕುಟುಂಬವನ್ನು ನೋಡುವುದಿಲ್ಲ, ಕುಟುಂಬ ಬಗ್ಗೆ ಗಮನಿಸುವುದಿಲ್ಲ, ಅವ ಒಳ್ಳೆಯ ಕಾರ್ಯಕರ್ತ ಆಗುವುದಿಲ್ಲ. ಸುಮ್ಮ ಅಯ್ಯುನ್ ನಂತರ ಯಾವುದು, ಅಲ್ ಜಿಹಾದು ಫೀ ಸಬೀಲಿಲ್ಲ, ಸಂಘಟನೆಗಾಗಿ ದುಡಿಯುವುದು. ಅದು ಮೂರನೇ ಬಾರಿ ಹೇಳಿದ್ದು. ಫಸ್ಟ್ ಅಲ್ಲಾನ ಹಕ್ಕುಗಳನ್ನು ಪೂರ್ತಿ ಮಾಡಬೇಕು, 2 ಕುಟುಂಬದ ಹೊಣೆಗಾರಿಕೆಗಳನ್ನು ಪೂರ್ತಿ ಮಾಡಬೇಕು, ನಂತರ ಸಂಘಟನೆ. ಅದು ಬಿಟ್ಟು ಮೊದಲ 2 ಕೂಡ ಇಲ್ಲ, ನಮಾಜು ಇಲ್ಲ, ತಂದೆ ತಾಯಿನೂ ನೋಡುವುದಿಲ್ಲ, ಸಂಘಟನೆಯೇ ದೊಡ್ಡ ಲೀಡರ್, ಅವ ಒಳ್ಳೆಯವನಲ್ಲ. ನಮ್ಮ ಕುಟುಂಬಗಳಲ್ಲಿ ಸಂಘರ್ಷಗಳು, ಅದಕ್ಕಾಗಿ ಈ ಕುಟುಂಬ ನಿರ್ವಹಣೆ ಹೇಗೆ ಅಂತ ಹೇಳುವುದನ್ನು ತೋರಿಸಲಿಕ್ಕೆ ಬೇಕಾಗಿ ನಾವು ಕೊಡಗಿನಲ್ಲಿ ಎಲ್ಲ ಸೋಮವಾರಪೇಟೆ, ಆಮೇಲೆ MMR ವಿವಿಧ ಕಡೆಗಳೆಲ್ಲ ನಡೆಯಿತು. ಡಾಕ್ಟರ್ ಅಬ್ದುಲ್ ಸಲಾಂ ಸಕಾಫಿ ಓಮಶೇರಿ, ಭಾಳ ಒಳ್ಳೆಯ ಟ್ರೈನರ್, ಸೈಕಾಲಜಿಸ್ಟ್, ಅವರು ಕ್ಲಾಸ್ ತೆಗೆದರು. ಕೆಲವು ಕಡೆ ನಾನು ಕೂಡ ಹೋಗಿದ್ದೆ. ಅದು ನಮಗೆ ಬಹಳ ಅಗತ್ಯ ಇದೆ, ಈಗ ಬಹಳ ಅಗತ್ಯ ಇದೆ. ನಮ್ಮ ಫ್ಯಾಮಿಲಿಗಳಲ್ಲಿ ಬಹಳ ಸಂಘರ್ಷಗಳಲ್ಲ, ಅಂಥ ಕ್ಯಾಂಪ್ಗಳನ್ನು ನಾವು ಮಾಡಬೇಕು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲವು ಕಡೆಗಳಲ್ಲಿ ಅಂಥ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳುವ ಹೆಸರಿನಲ್ಲಿ ಫ್ಯಾಮಿಲಿ ಕ್ಯಾಂಪ್ಗಳನ್ನು ಮಾಡಿ. ಇಲ್ಲಿ ಡಾಕ್ಟರ್ ಅಬ್ದುಲ್ ಸಲಾಂ ಸಕಾಫಿ ಅವರ ಮಲಯಾಳೆಲ್ಲ ವರ್ಕೌಟ್ ಆಗ್ಬೋದಾ? ಅವರೇ ಬೇಕು ಅಂತ ಹೇಳಿಲ್ಲ, ತಹಸಾ ದಿವಸ ಆಗ್ತದೆ, ಮದುವೆಯಾಗಿದೆ, ಸಂಘರ್ಷ ಆಗಿರಲಿಕ್ಕಿಲ್ಲ, ಆದರೂ ಆದವರ ಅನುಭವಗಳಲ್ಲಿರ್ಬೋದು. ಆದ್ದರಿಂದ ಇನ್ಶಾ ಅಲ್ಲಾ ಆ ರೀತಿ ಹೊಸ ಮಜಲುಗಳನ್ನು ನಾವು ನೋಡಬೇಕು. ಇಂದಿನ ಹಾಗೆ ಕೇವಲ ವಾಲುಗಳಿಗೆ ಮಾತ್ರ ಸೀಮಿತ ಆಗದೆ ಅಂಥ ಫ್ಯಾಮಿಲಿ ಬಗ್ಗೆ ಕ್ಲಾಸುಗಳು, ಆಮೇಲೆ ಸ್ಟೂಡೆಂಟ್ಸ್ ಕ್ಯಾಂಪ್ಗಳು, SSLC ಹೋಗುವ ಮಕ್ಕಳಿಗೆ ಬೇಕಾಗಿ, PUC ಮಕ್ಕಳಿಗೆ ಬೇಕಾಗಿ, ಈ ರೀತಿ ಹೊಸ ಹೊಸ ಮಜಲುಗಳ ಬಗ್ಗೆ ಚಿಂತನೆ ಮಾಡಬೇಕು. ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ. ಅಲ್ಲಾಹ್ ಸುಬ್ಹಾನಹು ವ ತಾಲ ನಮಗೆ ಒಳ್ಳೆಯ ಪರಿಪೂರ್ಣವಾದ ಇಖ್ಲಾಸ್ನೊಂದಿಗೆ ಅಲ್ಲಾಹನ ದೀನ್ಗೆ ಬೇಕಾಗಿ ದುಡಿಯಲಿಕ್ಕೆ ತೌಫೀಕ್ ಕೊಡಲಿ ಅಂತ ಪ್ರಾರ್ಥಿಸ್ತಾ ಪ್ರಯತ್ನಗಳನ್ನು ಮುಂದುವರಿಸಬೇಕು ಅಂತ ಹೇಳುವ ಮನವಿಯೊಂದಿಗೆ ಮಾತಿಗೆ ವಿರಾಮ. ಈ ಕಾರ್ಯಕ್ರಮದ ಕೊನೆಯವರೆಗೆ ಮಾತ್ರ ಅಲ್ಲ, ಅದು ಮುಗಿದ ನಂತರ ನಡೆಯುವ ಆತ್ಮಾವಲೋಕನ ಸಭೆಯಲ್ಲಿ ಕೂಡ ಭಾಗವಹಿಸಬೇಕು ಅಂತೇಳಿ ಮನಸ್ಸು ತುಂಬ ಆಸೆ ಇದೆ. ಆದರೆ ಅವಕಾಶಗಳಿಲ್ಲ ಇಲ್ಲ, ಆದ್ದರಿಂದ ನಾನು ಇಲ್ಲಿಂದ ನಿಮ್ಮಿಂದ ಹೋಗಬೇಕಾಗಿ ಬಂದ ಅನಿವಾರ್ಯತೆಗಾಗಿ ಬಹಳ ವಿಷಾದಿಸ್ತಾ ನಿಮ್ಮ ಪ್ರಾರ್ಥನೆಯಲ್ಲಿ ಸದಾ ನಾವೆಲ್ಲ ಇರ್ತೇವೆ ಅಂತ ಹೇಳುವ ನಿರೀಕ್ಷೆಯೊಂದಿಗೆ ವಾಹೃದ ಅವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಅಷ್ಟ ದಿಕ್ಕು ಯಾರಿಗೂ ನೆನಪಿಲ್ವಾ? ಯಾರಾದರೂ ಒಬ್ಬ ಒಂದು ಕಡೆಯಿಂದ ಹೇಳಿ. ಅಷ್ಟ ದಿಕ್ಕು ಗೊತ್ತಿಲ್ವಾ? ಇಲ್ಲಿ ಅಷ್ಟ ದಿಕ್ಕು ಇಲ್ವಾ? 8 ದಿಕ್ಕು ಇಲ್ವಾ ಚಿಕ್ಕಮಗಳೂರಿಗೆ? ಏ ಅಷ್ಟ ದಿಕ್ಕು ವರ್ಣನ ಸಭೆ ಮುಗಿಯುವಾಗ, ಒಂದು ಕಾರ್ಯಕ್ರಮ ಮುಗಿದಾಗ ಅದೊಂದು ಆವೇಶ ಆಗ, ಸ್ವಲ್ಪ ನರನಾಡಿ ಎಲ್ಲ ಸ್ವಲ್ಪ ಲೂಸ್ ಆಗ್ತದೆ. ಮತ್ತೆ ಸರಿಯಾಗಿ ಹೇಳಿ, ಯಾರೋ ಕಷ್ಟ ದಿಕ್ಕು ಅಂತ ಹೇಳಿ ಕೇಳಿದಾಗಾಯಿತು. ಅಷ್ಟ ದಿಕ್ಕು. ಅಸ್ಸಲಾಮು ಅಲೈಕುಮ್.
അൽഹംദുലില്ലാ. നല്ല രൂപത്തിൽ നമ്മളോട് ഒരു നല്ല വിഷയം അവതരിപ്പിച്ചു തന്ന മൗണ്ട് വിളി സാർ അവർക്ക് എല്ലാവിധ നന്ദിയും രേഖപ്പെടുത്തുന്നു. ഇപ്പോൾ ഇരിക്കുന്നത് ആ പെന്ന് ഇതുവരെ അദ്ദേഹം നിലത്ത് വച്ചിട്ടില്ല. എല്ലാ വിഷയത്തിലും നല്ല മനസ്സിലേക്ക് തറക്കുന്ന രൂപത്തിൽ എഴുതാൻ സാധിക്കുന്ന ഒരു പ്രഗത്ഭ വ്യക്തിയും ആരെയും വിഷപ്പിക്കാത്ത രൂപത്തിൽ നല്ല പ്രസംഗിക്കാൻ കഴിയുള്ള